ಒಳ್ಳೆ ಟೈಮಲ್ಲಿ ಯೂಶ್ವಲಿ ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗಲ್ಲ ಆ ಒಂದು ಸಿಚುವೇಷನ್ ನಾನು ಅಗ್ರಿ ಮಾಡ್ಕೊಂಡು ಒಂದ್ ದೊಡ್ಡ ರೆಸ್ ತಗೊಂಡು ಹೋಗಿದ್ದೀನಿ ನನ್ನ ಕರಿಯರ್ ಬಿದ್ ಹೋದ್ರೆ ಅಂಡ್ ಅವರು ನನ್ನ ಎಡಿಟ್ ಮಾಡಿ ಕೆಟ್ಟದಾಗ ತೋರಿಸಬೇಕು ಅಥವಾ ಒಳ್ಳೆದಾಗ ತೋರ್ಸ್ಬೇಕು ಅಂತಿದ್ರೆ ಅದೇ ರೀತಿ ನಾನು ಇಡೀ ಹಂಡ್ರೆಡ್ ಅಂಡ್ ಫೋರ್ಟೀನ್ ಡೇಸ್ ಇರೋಕ್ಕಾಗಲ್ಲ ನಾನು ಹೀಗೆ ಗುರು ನನ್ನ ಹೀಗೆ ನೋಡಿದರೆ ಹೀಗೆ ಒಪ್ಕೊಳ್ಳೋದಾದ್ರೆ ಈಗ ಇಷ್ಟ ಅಂದ್ರೆ ಬಿಡಬಹುದು ಸೊ ಇನ್ನು ನಾನು ಯಾರನ್ನು ಹೋಗಿ ಕನ್ವಿನ್ಸ್ ಮಾಡಬೇಕಾಗ ಅವಶ್ಯಕತೆ ಇಲ್ಲ ಆಕ್ಚುಲಿ ಇರಬೇಕು ಅಂದ್ರೆ ಬಿಗ್ ಬಾಸ್ ಮನೇಲೆ ಇವಾಗ ನಂದು ವಿನಯದ ಜಗಳ ಆಗದೇ ಇದ್ರೆ ಮಜಾನೇ ಇರ್ತಿರ್ಲಿಲ್ಲ ಸೊ ಇಟ್ಸ್ ಆಲ್ ಲೈಕ್ ದಟ್ ಪರ್ಸನಲಿ ನಾನು ಫೇಸ್ ಮಾಡಿರೋದೇ ಅಂದರೆ ಒಂದು ಟೆಕ್ನಿಷಿಯನ್ ಇನ್ ಒನ್ ಆಫ್ ಮೈ ಗುಡ್ ಪ್ರಾಜೆಕ್ಟ್ಸ್ ಓನ್ಲಿ ಏನೋ ಒಂದು ಲೈಟಿಂಗಿಂದ ಏನೋ ಚೇಂಜಸ್ ಮಾಡ್ತಿರ್ಬೇಕಿದ್ರೆ ಅವ್ರು ನನಗೆ ಹೇಳಿರೋದು ಆ ಬಿಡು ನೀನು ಸೀರಿಯಲ್ ಆರ್ಟಿಸ್ಟ್ನಿಗೆ ಇದೇ ಆಗತ್ತೇನೋ ಅಂತ ಹಾಗೆ ಹೇಳಿದ್ದು ಇದು ಯಾವತ್ತಾದರೂ ಫುಲ್ ಥಿಯೇಟ್ರಲ್ಲಿ ನನ್ನ ಮೂವಿನ ನೋಡೋಕ್ಕಾಗತ್ತಾ ಅಂತ ಒಂದು ಕನ್ಸ್ ಕಂಡಿದೆ ಆ ಕನ್ಸ್ ನಾನು ನನ್ಸ್ ಮಾಡಿದೆ ತ್ರಿಪಲ್ ಸೆವೆನ್ ಚಾರ್ಲಿ ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್ ಲವ್ ಆಯಿತಾ ಆ್ಯಂಡ್ ನಾನು ಇದು ಕಲ್ತಿರೋದು ಮೇನ್ ಎಕ್ಸಾಂಪಲ್ ಅಂದರೆ ಅಪ್ಪು ಸರ್ ಇಂದ ಬಿಕಾಸ್ ಅಪ್ಪು ಸರ್ ಬಗ್ಗೆ ಜಾಸ್ತಿ ವಿಷಯ ಗೊತ್ತಾಗಿರೋದೇ ಅವ್ರು ಮೇಲೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಸೊ ಟುಡೇ ಒನ್ ಜಾಸ್ಟ್ ಕ್ಯೂರಿಯಸ್ ಏ ಸಂಗೀತ ಇಟ್ ಇಸ್ ಹೇ ಸಂಗೀತ ವಾಟ್ಸ್ಆಪ್ ಆ್ಯಂಡ್ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತದೆ ಆಫ್ಟರ್ ಲಾಂಗ್ ಟೈಮ್ ಯರ್ ಮೀಟಿಂಗ್ ಆ್ಯಂಡ್ ನನಗಂತೂ ಇನ್ನೊಂದು ದೊಡ್ಡ ಟೈಮ್ ಆದ್ಮೇಲೆ ಮೀಟ್ ಆಗ್ತೀನಿ ತುಂಬ ಖುಷಿ ಆಗ್ತದೆ ನೀವಂತೂ ಚೇಂಜ್ ಆಗಿಲ್ಲ ಹಂಗೆ ಇದೀನಲ್ಲ ಫಸ್ಟ್ ಟೈಮ್ ನನಗೆ ನೀವೇ ನಾಪಿಸಿದ್ದು ಎ ಪ್ಲಸ್ ಅಂತ ಮೂವಿ ಟೈಮ್ನಲ್ಲಿ ನಾನು ಸೆವೆಂಟೀನಲ್ಲಿ ಎಲ್ಲೋ ಮೀಟ್ ಮಾಡಿದ್ದೆ ನನಗೆ ನಾಪೋ ಇರೋದು ಬಿಗೇಫ್ ಎಮ್ದು ಇಂಪ್ಯಾಕ್ಟ್ ಅವಾರ್ಡ್ಸ್ ಅಂತ ಲಾಸ್ಟ್ ಇಯರ್ ಇಯರ್ಗೆಸ್ ಒಂದು ಕಡೆ ಮೀಟಾಗಿದ್ದು ಆಮೇಲೆ ಇಡೀ ಕರ್ನಾಟಕ ನಿಮ್ಮನ್ನು ಬಿಗ್ ಬಾಸ್ ಮೂಲಕ ಈಗ ಮೀಟ್ ಆಗಿ ಈಗ ಫೈನಲಿ ಸಿಂಹಿಣಿ ಈಸ್ ಯೋರ್ ವಾತ್ಸಪ್ ಹೇಗಿದ್ದೀರಾ ಡೂಡ್ ಸೂಪರ್ ಎನರ್ಜೆಟಿಕ್ ಹೊರಗಡೆ ಬಂದೂ ಇನ್ನೂ ತುಂಬಾ ಜಾಸ್ತಿ ಖುಷಿ ಇದೆ ಮಾತಾಡೋದಕ್ಕೆ ಇಬ್ರು ಬಿಗ್ ಬಾಸ್ ಮನೆಗೆ ಹೋಗಿ ಆಚೆಗೆ ಬಂದಿದೀವಿ ಅಂಡ್ ಐ ಕ್ಯಾನ್ ಟೋಟಲಿ ಇಮ್ಯಾಜಿನ್ ಮನೆಗೆ ಹೋಗಿ ಆಚೆ ಬಂದಿದ್ ಒಂದು ತಿಂಗಳು ತಿಂಗ್ಳು ಒಂದು ತಿಂಗಳು ತಿಂಗ್ಳ ಆಗಿರ್ಬೇಕೀಗ ಒಂದ್ ತಿಂಗಳು ಆಯ್ತು ಒಂದು ಒಂದೂವರೆ ತಿಂಗಳಾದಾಗ ಫ್ರೇಮ್ ಆಫ್ ಮೈಂಡ್ ನನಗೆ ಹೆಂಗಿತ್ತು ಅಂದ್ರೆ ನಮ್ಮ ಬಂದರೆ ಬಂದ್ರೆ ಮನೆ ಇರಿಟೆಕ್ ಕಾಣ್ತಾ ನನಗೆ ಬಿಕಾಸ್ ಅಲ್ಲಿರೋ ಕಲರ್ಸು ದಟ್ ಹ್ಯೂಜ್ ಹೌಸು ದೆನ್ ಎಲ್ಲಾ ತರ ಎಲ್ಲ ತರಹದ ಪ್ರಾಣಿಗಳ ಮಧ್ಯೆ ನಾನು ಒಂದು ಪ್ರಾಣಿ ತರಹುದು ಐ ವಾಸ್ ಲೈಕ್ ಎನಿವೆ ಅವಲ್ಲ ಆಮೇಲೆ ಬರ್ತೀನಿ ಫಸ್ಟ್ಲಿ ಸಂಗೀತ ನಮ್ಮ ನಿಮ್ಮ ಸಂಗೀತದ ಇನ್ಫ್ಲೂಯೆನ್ಸ್ ನನ್ನ ಲೈಫಲ್ಲಿ ತುಂಬ ಇದೆ ಯಾಕೆಂದ್ರೆ ಅದು ಸಿಂಗರ್ ಚಿಕ್ಕೊಳ್ಳಾಗಿಂದ ಸಂಗೀತದಿಂದ ಓಡಿದ್ದೀನಿ ಸೊ ನಾವು ನೀವು ಹೇಳಿ ಸದ್ಯಕ್ಕೆ ಯಾವುದರಿಂದ ಓಡ್ತಾ ಇದ್ದೀರಾ ಏನು ಓಡ್ತಾ ಇದೆ ತಲೆ ಒಳಗೆ ಸದ್ಯಕ್ಕೆ ಮಾತುಕತೆಗಳು ನಡೀತಾ ಇದ್ದಾವೆ ನೆಕ್ಸ್ಟ್ ಮೂವಿ ಯಾವ್ದು ಮಾಡಬೇಕು ಅಂತ ಸೊ ಸಿನಿಮಾ ಡಿಸ್ಕಷನ್ ಸ್ಟೋರಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸುಸ್ತಾಗಿದೆ ಸೊ ಬೆಸ್ಟ್ ಫಿಲ್ಮ್ ಬೆಸ್ಟ್ ಸ್ಕ್ರಿಪ್ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಒನ್ ಆಫ್ ಮೈ ಫಿಲ್ಮ್ ಮಾರಿಗೋಲ್ಡ್ ಅಂತ ದಿಗಂತ್ ಅವ್ರ ಜೊತೆಗೆ ಅದು ಮೋಸ್ಟ್ಲಿ ಏಪ್ರಿಲ್ ಫಸ್ಟ್ ವೀಕ್ ರಿಲೀಸ್ ಆಗುತ್ತೆ ಹಾಂ ಸೊ ನೀವು ಮಾತಾಡ್ತಾ ಇದ್ದಾಗಲೇ ದೆರ್ ಇಸ್ ಒನ್ ಕಡಕ್ 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 ಖಡಕ್ ಅಂದರೆ ನೋ ಟು ದ ಪಾಯಿಂಟ್ ಸಿನಿಮಾಗಳು ಕೇಳಿಸ್ ಕೇಳಿಸ್ಕೊಂಡು ಸಕ್ಕಾಗಿದೆ ಇದು ನೆಕ್ಸ್ಟ್ ಹುಟ್ಟಿದೀನಿ ಮಾರಿ ಮಾರಿ ಗೋಲ್ಡ್ ಅಂತ ಸೊ Are you always uh, this yinantira like how nimun title always ready for the attack Kanta. Yeah. so is this the natural energy that you have Sangeeta? yeah uh, always straightforward uh, to the point uh. just the uh, ಇಷ್ಟ ಇಲ್ಲ ಇಲ್ಲ ಅನ್ವಾಂಟೆಡ್ ಸುಮ್ನೆ ಏನೋ ಹೇಳ್ಬಿಟ್ಟು ಎಲ್ಲಿಗೂ ಹೋಗೋದು ಇಷ್ಟ ಇಲ್ಲ ಸೊ ಸುತ್ತೋದು ಹಾಡಲ್ಲಿ ಮಾತಾಡೋದು ಡೈರೆಕ್ಟ್ ಆಗಿರೋಣ ಅಂತ ನಾನು ಎಡಿಟರ್ ಫ್ರೆಂಡ್ಲಿ ಆಕ್ಚುಲಿ ಅಂದ್ರೆ ಯಾರು ತುಂಬಾ ಅರ್ಧ ಅರ್ಧ ಗಂಟೆ ಬ್ಲೇಡ್ ಹಾಕಿ ಅವರಿಂದ ಒಂದ್ ಎರಡು ಸೆಂಟೆನ್ಸ್ ತೆಗಿಬೇಕಾಗಿಲ್ಲ ಟು ದ ಪಾಯಿಂಟ್ ಅವ್ರು ಎಡಿಟ್ ಮಾಡ್ಕೊಂಡು ಮಾತಾಡ್ಬಿಡ್ತಾರೆ ಅಂತ ಸೊ ಇನ್ಫ್ಯಾಕ್ಟ್ ನಾನು ನನ್ನ ಶೋ ಶುರು ಆದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ಯಾರ ಗೆಸ್ಟ್ ನಾ ನೋಡಕ್ಕೆ ಇಷ್ಟಪಡ್ತೀರಾ ಅಂತ ಅದರಲ್ಲಿ ನಿಮ್ಮ ಹೆಸರು ಇತ್ತು ಅದು ಯಾಕೆಂದ್ರೆ ಅಂದ್ರೆ ಎರಡು ನೇರ ನೇರ ವ್ಯಕ್ತಿತ್ವಗಳನ್ನ ನೋಡಿದ್ರೆ ಒಂದೇ ಸತಿ ಬಿಕಾಸ್ ನನಗೂ ಬಿಗ್ ಬಾಸ್ ಅಲ್ಲಿ ನೇರ ಖಾರ ಅಂತ ಒಂದು ಟೈಟಲ್ ಇತ್ತು ಸೊ ಹಾಗಾಗಿ ಇದು ಹಿಂಗೆಲ್ಲ ಬಂತು ಎನಿವೆ ಎಲ್ಲಿಂದ ಹೋದ್ರೂ ಸದ್ಯಕ್ಕೆ ಬಿಗ್ ಬಾಸ್ ಆಗಿರೋದ್ರಿಂದಾಗಿ ಅಫ್ಕೋರ್ಸ್ ಐ ಕಾಂಟ್ ಅವಾಯ್ಡ್ ದಟ್ ಕ್ವಶನ್ ಬಿಕಾಸ್ ಕ್ಯೂರಿಯಸ್ ಇಸ್ ಆಲ್ ಅಬೌಟ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಯುವರ್ ಕ್ಯೂರಿಯಸ್ ಸೈಡ್ ಶೋಕ್ ಹೋಗಿ ಮುಂಚೆ ಒಂದು ಇರ್ತೀರಾ ಸಂಗೀತ ಆಚೆಗೆ ಬಂದ್ಮೇಲೆ ನಿಮ್ಮ ಮನ್ಸಿಗೆ ಗೊತ್ತು ಇಡೀ ಕ್ಯಾನ್ವಾಸಲ್ಲಿ ಏನೇನು ನೋಡಿದ್ರಿ ಏನೇನು ಆಯಿತು ಇಪ್ಪತ್ನಾಲ್ಕು ಗಂಟೆ ನಡೆದಿರೋದ್ರಿಂದ ಐವತ್ತು ನಿಮಿಷ ಎಪಿಸೋಡಲ್ಲಿ ಏನೇನು ತೋರಿಸಿದ್ರು ಯಾಕೆ ತೋರಿಸಿದ್ರು ಎಲ್ಲ ಆಚೆಗೆ ಬಂದಮೇಲೆ ನನಗೂ ಗೊತ್ತಿರುತ್ತೆ ಜನಗಳಿಗೂ ಒಂದು ರೇಂಜಿಗೆ ಗೊತ್ತಿರುತ್ತೆ ಸದ್ಯಕ್ಕೆ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಹೋಗೋ ಮುಂಚೆ ನನಗೆ ಏನಿತ್ತು ಅಂದರೆ ಬಂದ ಮೇಲೆ ಒಂದು ಆ್ಯಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಇತ್ತು ಹೋಗೋ ಮುಂಚೆ ಏನು ಅಂದರೆ ನನ್ನ ಕರಿಯರ್ ಚೆನ್ನಾಗಿ ನಡೀತಾ ಇದೆ ಒಳ್ಳೊಳ್ಳೆ ಆಫೀಸ್ ಬರ್ತಿದೆ ಇವಾಗ ಅಷ್ಟೊಂದು ಮೂವೀಸ್ ಹಿಟ್ ಕೂಡ ಆಗಿದೆ ತ್ರಿಪಲ್ ಸೆವೆನ್ ಚಾರ್ಲಿ ಲಕ್ಕಿ ಮ್ಯಾನ್ ಆ್ಯಂಡ್ ಮರಿ ಮರಿಗಳು ಇವಾಗ ರಿಲೀಸ್ ಆಗಬೇಕು ಬಟ್ ಶಿವಾಜಿ ಕಲ್ ಟು ಅಂತ ಅದ್ರ ಸಾಂಗ್ ಕೂಡ ನಂದು ಹಿಟ್ ಆಗಿತ್ತು ಸೊ ಒಳ್ಳೆ ಟೈಮಲ್ಲಿ ಯೂಶ್ವಲಿ ಯಾರೂ ಬಿಗ್ ಬಾಸ್ ಮನೆ ಒಳಗೆ ಹೋಗೋಲ್ಲ ಆ ಒಂದು ಸಿಚುವೇಷನಲ್ಲಿ ನಾನು ಅಗ್ರಿ ಮಾಡಿಕೊಂಡು ಒಂದು ದೊಡ್ಡ ರೆಸ್ ಹೋಗಿದ್ದೀನಿ ನನ್ನ ಕರಿಯರ್ ಬಿದ್ದು ಹೋದರೆ ತುಂಬ ಕೆಟ್ಟದಾಗಿ ಬೀಳ್ಬಹುದು ಅನ್ನೋ ಒಂದು ಪರಿಸ್ಥಿತಿ ಅದು ಬಟ್ ಯಾವಾಗಲೂ ಅನ್ಸೋದು ಏನಂದರೆ ಪರ್ಸ್ನಾಲಿಟಿ ಇಸ್ ವಾಟ್ ಬಿಗ್ ಬಾಸ್ ಎಸ್ ಆಲ್ ಅಬೌಟ್ ಅಂತ ಸೊ ಪರ್ಸ್ನಾಲಿಟಿ ಚೆನ್ನಾಗಿದ್ದರೆ ಆ ಮನೇಲಿ ಯಾಕೆ ನಿಲ್ಲಕ್ಕಾಗಲ್ಲ ಅನ್ನೋ ಒಂದು ಕುತೂಹಲ ನನಗಿತ್ತು ಆ್ಯಂಡ್ ನನ್ನ ಪರ್ಸ್ನಾಲಿಟಿ ಜನ ಗೊತ್ತಾದ್ರೆ ಅವ್ರು ನನ್ನ ಜೊತೆ ತುಂಬ ಕನೆಕ್ಟ್ ಆಗ್ತಾರೆ ಅವ್ನ ನಂಬಿಕೆ ಇತ್ತು ನನಗೆ ಸೊ ನಾನು ಹೊರಗಡೆ ಬರಬೇಕಿದ್ರೆ ನಾನು ಗೆಲ್ಲದೆ ಇರಬಹುದು ಆದ್ರೆ ಸುಮಾರಷ್ಟು ಹೃದಯಗಳನ್ನ ಗೆದ್ದಿದ್ದೆ ನನಗೆ ಬೇಕಾಗಿದ್ದ ನಂಗೆ ಸಿಕ್ತು ಬಡೇ ಖುಷಿ ಇದೆ ಬೇಕಾಗಿತ್ತು ಅಂದ್ರೆ ಆ ಒಂದು ಹೇಳಿ ನನಗೆ ಬೇಕಾಗಿದ್ದು ನಾನು ಆನೆಸ್ಟ್ ಹೇಳ್ತೀನಿ ನಾನು ಆ ಮನೆಗೆ ಹೋಗೋದ ಕಾರಣ ದುಡ್ಡು ಅಂದ್ರೆ ನಂದು ಟೂ ತೌಸಂಡ್ ಐಟೀನ್ ನಲ್ಲಿ ನಾನು ಮನೆಗೆ ಹೋಗ್ಬೇಕಾದ್ರೆ ಐ ಎಮ್ ಸ್ಟಿಲ್ ನನ್ ಆರ್ ಜೆ ವಿತ್ ಬಿಗ್ ಎಫ್ ಎಮ್ ಅಂಡ್ ಐ ಆಮ್ ಸ್ಟೂಯಿಂಗ್ ಅ ಲಾಟ್ ಮೋರ್ ಥಿಂಗ್ಸ್ ನನಗೆ ಬಿಗ್ ಬಾಸ್ ಅನ್ ಪಾಸಿಂಗ್ ಕ್ಲೌಡ್ ನನ್ನ ಕರಿಯರಲ್ಲಿ ಸುಮಾರು ವಿಚಾರಗಳಿದೆ ಅದರಲ್ಲಿ ಇದು ಒಂದು ಪಾಸಿಂಗ್ ಕ್ಲೌಡ್ ಆವಾಗಷ್ಟೇ ರಾಜರಾಜ್ ಯಾವುದೋ ಟೈಮಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು ಸೊ ಒಂದು ಒಂದು ಸೇರಿಕೊಂಡು ಆಮೇಲೆ ಕೆಲವು ಸತಿ ನನಗೂ ಅನ್ಸುತ್ತೆ ಜನಗಳು ಈಗ ನೀವು ಹೋಗಲ್ವಾ ನೀವು ಹೋಗಲ್ವಾ ಅಂತ ಕೇಳ್ತಾರಲ್ಲ ಆ ಪ್ರಶ್ನೆ ಅದು ಟು ಸಮ್ ಎಕ್ಸ್ಟೆಂಡ್ ಕೆಲವು ಸತಿ ಅದು ತಲೆ ಸ್ವಲ್ಪ ಓ ನಾವು ಹೋಗ್ಬೇಕಾ ಜನ ಹಿಂಗೆಲ್ಲ ಕೇಳ್ತಾ ಇದ್ರಲ್ಲ ಅಂತ ಪ್ರೆಷರ್ ಹಾಕ್ಬಹುದು ಐ ಡೋಂಟ್ ನೋ ನಿಮಗೆ ಯಾವ್ಯಾವ ಥರ ಅದು ನೀವು ನೋಡ್ತೀರಾ ಆ್ಯಂಡ್ ಏನಕ್ಕೆ ಹೋದ್ರಿ ನೀವು ಇವಾಗ ಹೇಳಿ ನಂಗೆ ತುಂಬ ನೆಗೆಟಿವ್ ಆಗಿತ್ತು ಬಿಗ್ ಬಾಸ್ ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಜಗಳ ಅದು ಇದು ಬೇಕಾ ಒಂದು ಹೀರೋಯಿನ್ ಅಂತ ಜನ ಹೇಗೆ ನೋಡ್ತಾರೆ ಇಂಡಸ್ಟ್ರಿ ಹೇಗೆ ನೋಡುತ್ತೆ ಅನ್ನೋದೇ ಕ್ವಶನ್ ಜಾಸ್ತಿ ಇತ್ತು ನನಗೆ ಮೇನ್ ರೀಸನ್ ಇದೆ ನನ್ನ ಪರ್ಸ್ನಾಲಿಟಿ ನಾನು ಮಾಡೋ ಪಾತ್ರದಕ್ಕಿಂತ ಭಿನ್ನವಾಗಿದೆ ಇನ್ನೂ ಚೆನ್ನಾಗಿದೆ ಅನ್ನೋ ಒಂದು ನಂಬಿಕೆ ನನಗೆ ಬಿಕಾಸ್ ಐ ಆಲ್ವೇಸ್ ಸ್ಟ್ಯಾಂಡ್ ಟು ದ ಪಾಯಿಂಟ್ ಐ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್ ನನಗೋಸ್ಕರ ನನಗೇನು ಅನ್ಸುತ್ತೋ ಅದಕ್ಕೋಸ್ಕರ ನಾನು ನಿಲ್ಬೇಕು ಅಂಡ್ ಹೆಣ್ಮಕ್ಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ನಂಬಿಕೆ ಇತ್ತು ಬಿಕಾಸ್ ನಾನು ಸ್ಕೂಲ್ ಹಾಗೆ ಇರ್ತಿದ್ದೆ ರೋಲ್ ಮಾಡಲ್ ಆಗಿರ್ತದೆ ಎಲ್ಲರಿಗೂ ಕೂಡ ಯಾಕೆ ಹೀರೋಯಿನ್ ಆದ್ಮೇಲೆ ಇದು ಆಗ್ತಿಲ್ಲ ಯಾಕಂದ್ರೆ ಯಾವ್ದೋ ಪಾತ್ರಗಳು ಮಾಡ್ತಿದ್ದೀನಿ ನಾನು ನನ್ನ ಪಾತ್ರ ಎದ್ ಕಾಣಿಸ್ತಿಲ್ವ ಅಂತ ನನಗೆ ಅನಿಸ್ತು ರಿಯಲ್ ಲೈಫ್ ಅಲ್ಲಿ ನನ್ನ ಪಾತ್ರ ನಾನ್ ನಾನು ಹೀಗೆ ಅಂತ ಬರೀ ಸ್ಕ್ರಿಪ್ಟಲ್ಲಿ ಬೇರೆ ಯಾರ್ದೋ ಬರವಣಿಗೆ ನಾನು ಆ ಪಾತ್ರ ಕಾಣಿಸ್ಕೊಳ್ಳೋದ್ ಬೇರೆ ಅದು ನಟನೆ ಇದು ಇದು ಜೀವನ ಜೀವಿಸಿ ಜನಗಳಿಗೆ ನೀವೇನು ಅಂತ ಬಟ್ ಎಡಿಟರ್ ನೀವಲ್ವಲ್ಲ ಇಲ್ಲಿ ರೈಟರು ಡೈರೆಕ್ಟರು ಎಲ್ಲ ನಾನೇ ಆ ಪಾತ್ರನೂ ನಾನೇ ಯಾರು ಬರ್ದಿಲ್ಲ ಯಾರಿಗೂ ನಾನು ಕ್ರೆಡಿಟ್ ಕೊಡ್ಬೇಕಾಗಿಲ್ಲ ದಟ್ ಇದು ಬರ್ದಿರೋದು ಅಂತ ನಾನು ಹೀಗೆ ಗುರು ನನ್ನ ಹೀಗೆ ನೋಡಿದರೆ ಹೀಗೆ ಇಷ್ಟ ಅಂದ್ರೆ ಬಿಡಬಹುದು ಬಟ್ ನಾನು ಇರೋದೇ ಪಾತ್ರ ಪರ್ಸ್ನಾಲಿಟಿನೇ ಹೀಗೆ ಸೊ ಇನ್ನು ನಾನು ಯಾರನ್ನು ಹೋಗಿ ಕನ್ವಿನ್ಸ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನನ್ನ ಮೀಟ್ ಮಾಡಿದ್ರಿಗೆ ಗೊತ್ತಿರುತ್ತೆ ಇಲ್ಲ ಇವ್ರು ಹಿಂಗೆ ಹಾರ್ಷ್ ಆಗಿ ಹೇಳಿಲ್ಲ ಇವ್ರ ಇವ್ರ ವ್ಯಕ್ತಿತ್ವ ಹೀಗೆ ಅಂತ ಇವಾಗ ನಂಗೆ ಯಾರಿಗೂ ಕನ್ವಿನ್ಸ್ ಮಾಡಬೇಕಾಗಿಲ್ಲ ಐ ಕ್ಯಾನ್ ಬಿ ಓಪನ್ ಟಾಕ್ ಮೈ ಹಾರ್ಟ್ ಔಟ್ ಒಂದು ಮಾತಿದೆ ನಿಮಗೆ ನೀವು ಅಂತ ಒಳಗೆ ಗೊತ್ತಿದ್ರೆ ನೀವು ಪ್ರಪಂಚಕ್ಕೆ ಏನು ಹೇಳೋದೇ ಅಂತ ಇದು ಕೆಲವು ಸತಿ ಕೆಲವ್ರಿಗೆ ಏನು ಅನ್ಸ್ಬೋದು ಏನಪ್ಪಾ ಆಧ್ಯಾತ್ಮ ಅಂತ ಬಟ್ ಅದು ಆ ಟೈಮಲ್ಲಿ ಹೋಗ್ತಾ ಇದ್ದಾಗ ಬಂದಾಗ್ಲೇ ಅವ್ರು ಫೇಸ್ ಮಾಡಿದಾಗ ಅದು ಅರ್ಥ ಆಗುತ್ತೆ ಬಟ್ ಆದ್ರೂ ಈ ಎಲ್ಲ ಮಾತುಗಳ ಮೂಲಕ ಬಿಗ್ ಬಾಸ್ ಜರ್ನಿ ಅಂತ ಮಾತಾಡೋದಾದ್ರೆ ಇನ್ನೀ ಒಂದು ಮಾತು ಹೇಳಿದ್ರಿ ಆವಾಗೆ ನಾನು ನಾನು ನಾನೇ ಎಡಿಟ್ ಮಾಡ್ಕೊಂಡು ಮಾತಾಡ್ತೀನಿ ಅಂತ ಬಟ್ ಬಿಗ್ ಬಾಸ್ ಅಲ್ಲಿ ನೀವು ಎಡಿಟ್ರಲ್ಲ ಎಡಿಟಿಂಗ್ ನಿಮ್ಮ ಕೈನಲ್ಲಿ ಇಲ್ಲ ಅದನ್ನೋದು ಒಂದು ನನ್ನ ಪ್ರಕಾರ ಅದೊಂದು ವೀಕ್ನೆಸ್ಸು ಬಿಕಾಸ್ ಇವಾಗ ನಾವು ದಿನದಲ್ಲಿ ಏ ಹಾಯಿರಿ ಅಂದಿರ್ತೀವಿ ಏ ಯಾಕೋ ಲೇ ಅಂದಿರ್ತೀವಿ ಅವ್ರು ಹಾಯಿರಿ ಬಿಟ್ಬಿಟ್ಟು ಬರೀ ಯಾಕೋಲೇನೇ ತೋರಿಸೋರಿ ಹದಿನೈದು ದಿನ ಪೀಪಲ್ ವಿಲ್ ಬಿ ಲೈಕ್ ಓ ಇವರು ಇದೆ ಸೊ ಈ ಥರದ್ದನ್ನೆಲ್ಲ ಇವತ್ತು ಆಚೆಗೆ ಬಂದು ನೋಡಿದಾಗ ಕೆಲವು ಕ್ಲಾರಿಟಿಗಳು ಕೊಡೋದು ಏನೋ ಜನಗಳಿಗೆ ನಾನು ಆ್ಯಕ್ಚುಲಿ ಎಪಿಸೋಡ್ಸ್ ನೋಡಿಲ್ಲ ಏನು ಆ್ಯಂಡ್ ಫಸ್ಟ್ ಎಪಿಸೋಡ್ ಒಂದು ನೋಡಿದಾಗ ನಂಗೆ ಗೊತ್ತಾಯಿತು ಆಕ್ಚುಲಿ ನಂದು ವಿನಯೋದ್ ಒಂದು ಗಲಾಟಿ ನಡೆದಿರುತ್ತೆ ಅದರಲ್ಲಿ ನಾನು ಮೇಲೆ ಕೂತಿದ್ದೆ ಅಂದರೆ ನಾವು ಅಸಮರ್ಥರಾಗಿರ್ಬೇಕಿದ್ರೆ ನಾವು ಕೌಚ್ ಮೇಲೆ ಕೂರೋ ಹಾಗಿಲ್ಲ ಸೊ ನಾನು ಹೋಗ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬಂದಿರುತ್ತೆ ಅಲ್ಲಿ ಮನೆಯ ಎಲ್ಲ ಸದಸ್ಯರು ಬಂದ್ಬಿಟ್ಟು ಲಿವಿಂಗ್ ಏರಿಯಾದ ಮೇಲೆ ಕುಳಿತು ಸೋಫಾದ ಮೇಲೆ ಕುಳಿತುಕೊಳ್ಳಿ ಅಂತ ಬರುತ್ತೆ ಅನೌನ್ಸ್ಮೆಂಟು ಸೊ ಅವ್ರ ಅನೌನ್ಸ್ಮೆಂಟ್ ಪ್ರಕಾರ ನಾವು ಎಲ್ಲರೂ ಹೋಗಿ ಲಿವಿಂಗ್ ಏರಿಯಾ ಸೋಫತ್ ಮೇಲೆ ಕುಳಿತುಕೊಳ್ಳಬೇಕು ಸೊ ನಾನು ಹೋಗಿ ಕೂತೆ ಅಸಮರ್ಥ ಾಗಿ ನಾವು ಕೂರೋ ಹಾಗಿಲ್ಲ ಬಟ್ ಬಿಗ್ ಬಾಸ್ ಆದೇಶ ಪಾಲಿಸ್ಬೇಕಾ ಇಲ್ಲ ರೂಲ್ಸ್ ಅಂತ ಬಂದಿದೆ ಅದನ್ನ ಪಾಲಿಸ್ಬೇಕಾ ಅಂತ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಇಸ್ ಬಿಗ್ ಸೊ ನಾನು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ ಅಲ್ಲಿಂದ ನಂದು ವಿನಯ್ ಇದು ಒಂದು ಜಗಳ ಶುರು ಆಯಿತು ಏನು ಅಂದರೆ ಕಳೆಕ್ ಕೂತ್ಕೋ ಅಂತ ಹೇಳ್ತಾರೆ ನಾನು ಕಳಕ್ಕೆ ಕೂರೋದಿಲ್ಲ ಅದಾದಮೇಲೆ ನಾನು ಬಿಗ್ ಬಾಸ್ ಇಲ್ಲಿ ನಾನು ಕೇಳ್ತೀನಿ ಅಂತ ಆಮೇಲೆ ಎಲ್ಲರೂ ನನ್ನ ಹೇಳೋದಿಲ್ಲ ಸಂಗೀತ ಕಳೆಕ್ ಕೂತ್ಕೋ ರೂಲ್ ಬ್ರೇಕ್ ಆಗ್ತದೆ ಅಂತ ನಾನು ಆಮೇಲೆ ಕೂತ್ಕೊಂಡೆ ಆ ಒಂದು ರೀಸನ್ನ ಇಟ್ಕೊಂಡು ವಿನಯ್ ನನ್ನ ನಾಮಿನೇಟ್ ಮಾಡಿರ್ತಾರೆ ನಾನು ಹೋಗಿ ಎಪಿಸೋಡ್ನ ನೋಡಿದಾಗ ಬಿಗ್ ಬಾಸ್ ಅನೌನ್ಸ್ಮೆಂಟೇ ಬರೋದಿಲ್ಲ ಸೊ ದಿಸ್ ಇಸ್ ವಾಟ್ ದ ಎಡಿಟಿಂಗ್ ಯು ಟಾಕಿಂಗ್ ಅಬೌಟ್ ಅಲ್ವಾ ಸೊ ವಾಟ್ ಐ ಫೀಲ್ ಇಸ್ ಹಿಂಗಿದ್ದು ಒಂದು ಸಣ್ಣ ಪುಟ್ಟ ಎಡಿಟ್ಸ್ ಬಗ್ಗೆ ಆಗ್ಬಹುದು ಕ್ಲಾರಿಟಿ ಸಿಗದೆ ಇರ್ಬೋದು ಜನಕ್ಕೂ ಕೊಡೋದು ಯಾವಾಗ ಆಯಿತು ಗಲಾಟಿ ಅಂತ ಆಗದೆ ಇರ್ಬೋದು ಆದರೆ ನಾನು ಅಲ್ಲಿದ್ದಿದ್ದು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಡೇಸ್ ಅದು ಸುಳ್ಳಲ್ಲ ಆ್ಯಂಡ್ ಅವರು ನನ್ನ ಎಡಿಟ್ ಮಾಡಿ ಕೆಟ್ಟದಾಗ ತೋರಿಸಬೇಕು ಅಥವಾ ಒಳ್ಳೇದಾಗ ತೋರಿಸ್ಬೇಕು ಅಂತಿದ್ರೆ ಅದೇ ರೀತಿ ನಾನು ಇಡೀ ಹಂಡ್ರೆಡ್ ಆ್ಯಂಡ್ ಫೋಟೀನ್ ಡೇಸ್ ಇರೋಕ್ಕಾಗಲ್ಲ ನನ್ನ ವ್ಯಕ್ತಿತ್ವ ಹೇಗಿದೆಯೋ ಸ್ಟಾರ್ಟಿಂಗಲ್ಲಿ ಅವ್ರು ಎಡಿಟ್ ಮಾಡಿ ತೋರಿಸ್ಬೋದು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವರು ಜಸ್ಟಿಫೈ ಮಾಡಬೇಕು ನಾವ್ ಹಿಂಗ್ ತೋರ್ಸ್ ಬಿಟ್ಟಿದೀವಿ ಇವ್ ಮುಂದ್ ಕ್ಯಾರಿನೇ ಮಾಡ್ತಿರಲ್ಲ ಹೀಗೆ ಅಂತ ಸೊ ಏನೇ ಇದ್ರು ಅದರಲ್ಲಿ ಮೆಜಾರಿಟಿ ಪರ್ಸೆಂಟೇಜ್ ನಾವ್ ಹೇಗಿದೀವೋ ಅದನ್ನೇ ತೋರಿಸ್ತಾರೆ ಅಂತಾನೆ ನನ್ ಅನ್ಸುತ್ತೆ ಅಂಡ್ ಎಲ್ಲಾ ಅವ್ರದ್ದು ಒಂದು ನಡೀತಾರೆ ನಡೀತಾ ಇರತ್ತೆ ಹೀಗ್ ತೋರ್ಸ್ಬೇಕು ಹೀಗ್ ತೋರ್ಸ್ಬೇಕು ಸ್ಟಾರ್ಟಿಂಗ್ ಒನ್ ವೀಕ್ ಅವರಿಗೂ ಐಡಿಯಾ ಇರಲ್ಲ ಯಾರು ಹೇಗೆ ಅಂತ ತುಂಬಾ ಜನ ಕೇಳಿರೋ ಪ್ರಶ್ನೆ ನಿಮಗೂ ಕೇಳಿರ್ತಾರೆ ಬಿಗ್ ಬಾಸ್ ಬಾಸ್ಕ್ರಿಪ್ಟೆಡ್ ನನಗೆ ಪ್ರಶ್ನೆ ಯಾರಾದ್ರೂ ಬಂದು ಕೇಳಿದಾಗ ಅಲ್ಲಪ್ಪ ಒಂದ್ ಐನೂರು ಮಾರ್ಕ್ಸ್ ಗೆ ಉತ್ತರ ಕೊಡೋ ಪ್ರಶ್ನೆ ನೀವು ಒಂದ್ ನಿಮಿಷಕ್ಕೆ ಮುಂದೆ ಸಿಕ್ಬಿಟ್ಟು ಬಿಗ್ ಬಾಸ್ ಕ್ರಿಪ್ಟೆಡ್ ಅಂತಿರಲ್ಲ ಹೆಂಗ್ ಉತ್ತರ ಕೊಡೋದು ಅಂತ ಬಿಕಾಸ್ ಸಿ ಒಂದು ನಾವು ನಡ್ಕೊಳ್ಳೋದು ಹದಿನೈದು ಹದಿನಾರು ಜನ ಕಂಟೆಸ್ಟೆಂಟ್ಸ್ನ ಐವತ್ತು ನಿಮಿಷಕ್ಕೆ ತೋರ್ಸ್ಬೇಕಂದ್ರೆ ಎಷ್ಟು ಕತ್ರಿ ಹಾಕ್ಲೇಬೇಕು ಒಂದು ಒನ್ ಸರ್ಟ್ ಕತ್ರಿ ಹಾಕಿರೋದಂದ್ರೆ ಇಟ್ ಇಸ್ ಕ್ರಿಪ್ಟೆಡ್ ದೇ ವಿಲ್ ಟೆಲ್ ಟೆಲ್ಯೂ ಇವ್ರನ್ನ ಬಾಕ್ಸರಿಂಗ್ ಕೊಡಿಸೋದು ಮತ್ತೆ ಎರಡನೇದು ಹೇಳಿದು ಕಂಟಿನ್ಯೂಟಿ ಮೇಂಟೈನ್ ಮಾಡೋದು ನೋಡಿ ಒಂದು 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 ದೆನ್ ಆ ಟಾಸ್ಕ್ಗಳು ದೆನ್ ಪ್ರತಿ ವಾರ ಒಬ್ಬರನ್ನೊಬ್ರು ನಾಮಿನೇಟ್ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಎತ್ತಾಕೊಳ್ಳೋದು ಸೋ ಮೆನಿ ಥಿಂಗ್ಸ್ ಎನಿವೆ ಇಷ್ಟೆಲ್ಲ ಆಗಿ ಕೊನೆಗೆ ಯಾರೋ ನಿಮ್ಗೆ ಸಿಲ್ಲಿ ಮೆಸೇಜಸ್ಗಳು ಹಾಕಿದಾರ ಲೈಕ್ ಫಾರ್ ಎಕ್ಸಾಂಪಲ್ ನೀವಾಗ ನೀವೇ ಬಿಗ್ ಬಾಸ್ ಕೇಳ್ಕೊಂಡು ಹೋಗ್ತೀರಾ ತೋರೇ ನಾವು ನಾವ್ ಹೋಗೋದು ಈ ತರದೆಲ್ಲ ಕೇಳೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸುಮಾರು ವರ್ಷ ನಂಗೆ ಬಂದಿದೆ ಬಿಗ್ ಬಾಸ್ ಆಫರ್ ಪ್ರತಿ ವರ್ಷ ನಾನು ಹರಹರ ಮಾದೇವ್ ಹೋದಾಗಿಂದ ಪ್ರತಿ ವರ್ಷ ನಂಗೆ ಬಿಗ್ ಬಾಸ್ ಆಫರ್ ಬಂದಿದೆ ಬಟ್ ನಾನು ಅವಾಗ ಒಪ್ಕೊಂಡ್ತಿರ್ಲಿಲ್ಲ ಮೂಲ ಕಾರಣನೇ ನನಗೆ ಕಾಂಟ್ರವರ್ಸಿ ಇನ್ವಾಲ್ವ್ ಆಗಬಾರ್ದು ಬಟ್ ನನ್ನ ಮೂವೀಸ್ ಹಿಟ್ ಆಯಿತು ಟ್ರಿಪಲ್ ಸೆವೆನ್ ಚಾರ್ಲಿ ಲಕ್ಕಿ ಮ್ಯಾನ್ ಎಲ್ಲ ಹಿಟ್ ಆಯಿತು ಬಟ್ ನನ್ನ ಗುರುತಿಸುವಾಗ ಸಂಗೀತ ಶೃಂಗಿರಿ ಅಂತ ಗುರುಸಲ್ಲ ಅನು ದೇವಿಕಾ ಅಂತ ಗುರ್ತಿಸ್ತಾರೆ ಖುಷಿ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಳಗಿರೋ ಸಂಗೀತ ಶೃಂಗೇರಿಗೆ ಬೇಜಾರಾಗೋದು ಯಾಕೆ ಅಂದರೆ ನಾನು ಹೇಗಿದ್ದೀನೋ ಅದನ್ನ ಒಪ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗೋದು ಯಾಕಂದ್ರೆ ಅವ್ರು ಅನ್ನೂ ಹಾಗೆ ನೋಡಿರ್ತಾರೆ ದೇವಿಕಾ ಹಾಗೆ ನೋಡಿರ್ತಾರೆ ಆ ಆ ಸಾಫ್ಟ್ನೆಸ್ ಬೇಕು ಇಲ್ಲ ಆ ಥರ ಮಾತು ಬೇಕು ಅವರಿಗೆ ಆ ಡೈಲಾಗ್ಸ್ ಬೇಕು ಅದಲ್ಲ ನಾನು ಅದು ಜಸ್ಟ್ ಒಂದು ಮೂರು ಗಂಟೆದು ಒಂದು ಇಷ್ಟು ಮಾಡಿರೋ ನನ್ನ ದಿವಸ ಅದೊಂದು ಆಕ್ಟಿಂಗ್ ಅದಕ್ಕೆ ಪ್ರೀತಿ ಮಾಡಿ ಕೊಡ್ತಿದ್ರೆ ತುಂಬ ಖುಷಿ ಇದೆ ಬಟ್ ಯಾವಾಗ ನನಗೆ ನನ್ನ ಪರ್ಸ್ನಾಲಿಟಿಗೆ ರೆಕಗ್ನಿಷನ್ ಸಿಗುತ್ತೆ ಅನ್ನೋ ಒಂದು ಕ್ವಶನಿಗೆ ನಂಗೆ ಉತ್ತರ ಸಿಕ್ಕಿರತ್ತೆ ಬಿಗ್ ಬಾಸಲ್ಲಿ ಅಲ್ಲಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಟ್ ಜರ್ನಿ ನೈಸ್ ಇನ್ಸ್ಟಾಗ್ರಾಮಲ್ಲಿ ಐ ವಾಸ್ ಸೀಂಗ್ ಲಾಡ್ ಆಫ್ ವಿಡಿಯೋಸ್ ಏನು ಸಿಂಹಿಣಿ ಅಂತ ಒಂದು ಟೈಟಲ್ ಬಂದಿದೆ ಎಲ್ಲೋ ಒಂದು ಮೈಸೂರಿನಿಂದ ಹಿಡಿದು ಇಲ್ಲೂ ಫ್ಯಾನ್ಸನ್ನು ಮೀಟ್ ಮಾಡ್ತೀರಾ ಅಲ್ಲಿಗೆ ಹೋದಾಗ ಸಿ ಟಿ ವಿಗೆ ಅಷ್ಟು ಪವರ್ ಇದೆ ವೆನ್ ಯು ಗೋ ಕೈಂಡ್ ಆಫ್ ವೆನ್ಕಮ್ ವೆಲ್ಕಮ್ ಯು ಗೆಟ್ ಇದೆ ಆ್ಯಕ್ಚುಲಿ ಪ್ರತಿ ಟೈಮ್ ನಾನು ಎಲ್ಲಾದರೂ ಮೀಟ್ ಮಾಡೋಕ್ಕೆ ಹೋದಾಗ ಅಥವಾ ನನ್ನ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ನಾನು ಅನ್ಕೊಂಡಿದ್ದು ಟ್ರಿಪಲ್ ಸೆವೆನ್ ಚಾರ್ಲಿ ಆದ್ಮೇಲೆ ಈಗಿರುತ್ತೆ ಲೈಫ್ ಅಂತ ಅನ್ಕೊಂಡಿದ್ದೆ ಬಟ್ ಟ್ರಸ್ಟ್ ಮೀ ಟ್ರಿಪಲ್ ಸೆವೆನ್ ಚಾರ್ಲಿ ಆಯಿತು ಲಕ್ಕಿ ಮ್ಯಾನ್ ಆಯಿತು ಯಾವುದಾದ್ಮೇಲೆ ಈ ಥರ ಲೈಫ್ ಅಂತೂ ಆಗಲಿಲ್ಲ ಸಹಜವಾಗಿ ಒಂದು ಹತ್ತು ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಕೊಟ್ಟಿದ್ದರು ಇವಾಗ ಸಿಕ್ ಸಿಕ್ತಿರೋ ಪ್ರೀತಿ ನಂಗೆ ಖಂಡಿತವಾಗ್ಲೂ ಸಿಗ್ತಾ ಇರಲಿಲ್ಲ ಯಾವತ್ತೂ ಕೂಡ ಇವಾಗ ನಂಗೆ ಸಿಕ್ಕಿರೋ ಪ್ರೀತಿ ಇದೆಯಲ್ವ ಅದನ್ನ ನಾನು ಡೈಜೆಸ್ಟೇ ಮಾಡೋಕ್ಕಾಗ್ತಿಲ್ಲ ಇವತ್ತಷ್ಟೇ ನಾನು ಇವಾಗಷ್ಟೇ ನೋಡಿದೆ ಒಬ್ರು ನಂದು ಆ್ಯಂಡ್ ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ನನ್ನ ನನ್ನ ಇಡೀ ಬಾಡಿಲಿ ಒಂದು ಟ್ಯಾಟೂ ಇಲ್ಲ ಕಾರಣ ಏನು ಅಂದರೆ ಅಂಥದ್ದೇನು ನನಗೆ ಅನಿಸಿಲ್ಲ ಲೈಕ್ ಅಷ್ಟು ಟಚ್ ಮಾಡಿಲ್ಲ ಯಾವುದೋ ಒಂದು ಸಿಂಬಲ್ ನನಗೆ ಬಟ್ ಒಬ್ರು ವ್ಯಕ್ತಿ ಅವ್ರ ಚರ್ಮ ಅವ್ರ ಸ್ಕಿನ್ ಮೇಲೆ ನನ್ನ ಫೋಟೋ ನನ್ನ ಹೆಸರು ನನ್ನ ಸಿಗ್ನೇಚರ್ ಒಬ್ಬರ ಇಬ್ಬರ ಎಷ್ಟು ಜನ ಆಟೋಗ್ರಾಫ್ದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ಗೊತ್ತಾ ಈ ಥರ ಪ್ರೀತಿ ಯಾವಾಗ ಸಿಗಕ್ಕಾಗತ್ತಂದ್ರೆ ಒಬ್ರು ನಿಮ್ ಜೊತೆ ಕನೆಕ್ಟ್ ಆದಾಗ ಮಾತ್ರ ಅವ್ರ ಜೊತೆ ಅಂದ್ರೆ ಅವ್ರು ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಬದುಕಿದ್ದಾರೆ ನನ್ನ ಜೊತೆ ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಲ ಸೈನ್ ಮಾಡೋತ್ತಿಗೂ ಹೇಳ್ತಾ ಇದ್ದೆ ನಾನು ಪ್ಲೀಸ್ ಅದನ್ನ ಟಾಟು ಮಾಡಿಸ್ಕೊಂಬೇಡಿ ಅಂತ ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ಬಟ್ ಆ ಪ್ರೀತಿನ ನೀವು ನನಗೆ ಹೇಳ್ತಿರಲ್ವಾ ಇಲ್ಲ ನಂಗೆ ಹಕ್ ಕೊಡ್ತೀರಲ್ವಾ ಅವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಆ ಸಾಕು ಟಾಟೋ ಮಾಡ್ಸಿಕೊಂಡು ನಂಗೆ ಆಕ್ಚುಲಿ ನಿಮಗೆ ನೋವು ಆಗುತ್ತೆ ನನಗೆ ನೋವು ಆಗುತ್ತೆ ಪ್ಲೀಸ್ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ತಂದೆ ತಾಯಿದು ಹೆಸರು ಟಾಟೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಆಮೇಲೆ ಯಾರ್ಯಾರು ಫ್ಯಾನ್ಸ್ ಇವಾಗ ಫ್ಯಾರ್ ಫ್ಯಾನ್ ವರ್ಡ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಂದ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆಯವರಲ್ಲಿ ಕಮೆಂಟ್ ಮಾಡೋದಿಲ್ಲ ಬೇರೆಯವ್ರ ಫ್ಯಾನ್ಸು ನನ್ನ ಪೇಜಲ್ಲಿ ಬಂದು ಕಮೆಂಟ್ ಮಾಡೋದಿಲ್ಲ ಮಾಡ್ತಿದ್ದೀರಾ ಪ್ಲೀಸ್ ಇದನ್ನೆಲ್ಲ ನೆನೆಸಿ ಯಾಕೆಂದರೆ ಬಿಗ್ ಮೇಲೆ ಇರಬೇಕಿದ್ರೆ ನಮ್ಮ ನಮ್ಮ ಗಲಾಟೆಗೆ ಬೇರೆ ಬೇರೆ ಕಾರಣಗಳು ಇರ್ತವೆ ಸಹಜವಾಗಿ ಅದು ಮಾಡಲೇಬೇಕಾಗಿರುತ್ತೆ ಇಲ್ಲ ನಾವು ಟಾಸ್ಕ್ ಗೆಲ್ಲಕ್ಕಾಗಲ್ಲ ಅನ್ನೋದಿರುತ್ತೆ ಆದರೆ ಆ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಿದ್ದ ಹಾಗೆ ಲೈಫ್ ಚೇಂಜ್ ಆಗುತ್ತೆ ಆ ಫೈಟ್ಸ್ ಆಟ ಎಕ್ಸಾಕ್ಟ್ ಆಟದ ಟೈಮ್ ಮುಗಿದ ಮೇಲೆ ಹೇಳ್ತಾ ಇರಬೇಕು ಟಾಟಾ ಎಕ್ಸಾಕ್ಟ್ ಅದನ್ನ ಒಳ್ಳೆ ಮಾತ್ರ ತಗೊಳ್ಳಿ ಬೇಡದೆಲ್ಲ ಬೇಕಾಗಿಲ್ಲ ಅಂತ ನೀವು ಫ್ಯಾನ್ಸ್ ವಾರ್ಸ್ಗೆ ಮೆಸೇಜ್ ಕೊಡ್ತಾ ಬಿಕಾಸ್ ಟುಡೇ ಸೋಷಿಯಲ್ ಮೀಡಿಯಾ ಒಂದ್ ಎಕ್ಸ್ಪ್ರೆಷನ್ ಆಗಿದೆ ಎಕ್ಸ್ಪ್ರೆಷನ್ ಶುಡ್ ಬಿ ಯೂಸ್ ಫಾರ್ ಗುಡ್ ಅನ್ನೋದು ಈಗ ಒಂದ್ ಕೈನಲ್ಲಿ ಬೆಣ್ಣೆ ಇದೆ ಅದೇ ನೀವು ಬ್ರೆಡ್ಗೆ ಅದು ಬೆಂಕಿಗೆ ಹಾಕ್ತೀರಾ ಅನ್ನೋದು ಪ್ರಶ್ನೆ ಉಪಯೋಗಿಸ್ಕೊಳ್ಳೋಣ ಜೊತೆಗೆ ಇರೋಣ ಇನ್ನು ಮುಂದೆ ಲೈಫ್ ಸಾಕಷ್ಟು ಓವರ್ ಇಟ್ಸ್ ರಿಯಾಲಿಟಿ ಶೋ ಒಬ್ರು ಒಂದು ಕಪ್ಪಿಗೋಸ್ಕರ ಆಡ್ತಾ ಇದ್ರು ಆ ಕಪ್ಪು ಹೋಯ್ತು ಇನ್ನೇನು ಪಾಯಿಂಟ್ ಇಲ್ಲ ವಿ ಅ ಲಾಟ್ ಟು ಶೇರ್ ಅಂದ್ರೆ ಇವಾಗ ಬಂದಿದ್ದೀವಿ ಇಷ್ಟು ಜನ ಹದಿನೇಳು ಜನ ರೆಕಗ್ನೈಸ್ ಆಗಿದ್ದೀವಿ ಅವ್ರವರು ಅವ್ರವ್ರ ವ್ಯಕ್ತಿತ್ವದಲ್ಲಿ ರೆಕಗ್ನೈಸ್ ಆಗಿದ್ದಾರೆ ಒಬ್ಬರಲ್ಲೂ ಒಂದೊಂದು ಸೂಪರ್ ಸೂಪರ್ ಗುಣ ಇದೆ ವರ್ತರೋರ್ ಆಗಿರ್ಬೋದು ವಿನಯ ಆಗಿರ್ಬೋದು ಎಲ್ಲರಲ್ಲೂ ಒಂದು ಸೂಪರ್ ಪರ್ಸನಾಲಿಟೀಸ್ ಇದೆ ಅದಕ್ಕೆ ಅವ್ರ ಬಿಗ್ ಬಾಸ್ ಸೆಲೆಕ್ಟ್ ಆಗಿರೋದು ಸೊ ಅವರಿಂದ ಕಲಿಯೋದೇನಿ ಅಂತ ನೋಡ್ಕೊಂಡು ನಾವು ನಮ್ಮ ಲೈಫಲ್ಲಿ ಇನ್ ಅಪ್ಲೈ ಮಾಡ್ಕೊಂಡು ಮಾಡ್ಕೊಬೋದು ಅಂತ ಅಂದ್ಕೊಂಡು ಮುಂದ್ ನಡಿಬೋದು ದಟ್ ದ ಓನ್ಲಿ ಥಿಂಗ್ ಬಿಗ್ ಬಾಸ್ ನೋಡ್ತಿರ್ಬೇಕಿದ್ರೆ ಪ್ರತಿಯೊಂದು ಆಡಿಯನ್ಸಿಗೂ ಒಂದೊಂದು ಫೇವರೇಟ್ ಅಂತ ಇರ್ತಾರೆ ಆ ಫೆವ್ರೇಟ್ ಯಾಕೆ ಇರ್ತಾರೆ ಅಂದ್ರೆ ಅವರು ನಮ್ಮ ತರ ಇದ್ದಾರೆ ಅಂತ ನಮಗೆ ಇಷ್ಟ ಆಗಿರ್ತಾರೆ ಅಥವಾ ನಮ್ಮಲ್ಲಿ ಕೆಲವು ಯಾವುದೋ ನಾವು ಮಾಡಕ್ಕಾಗರದನ್ನ ಅವ್ರು ಮಾಡೋರು ಮಾಡ್ತಾ ಇದಾರೆ ಅನ್ನೋದು ಎಸ್ ತುಂಬಾ ಕಾರಣಗಳಿರತ್ತೆ ಹಾಗಾಗಿ ಹೀಗೆ ಹೇಳ್ತಾ ಇದ್ದೀರಾ ನೈಸ್ ಇಂಟ್ರೆಸ್ಟಿಂಗ್ ಓ ಈಗ ಮುಂದೆ ಈ ಬಿಗ್ ಬಾಸ್ ಬಿಟ್ಟು ಈಗ ಒಂಚೂರು ಹಿಂದೆ ಮುಂದೆ ಒಂಥರ ಗೇರ್ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಅಂತ ಹೋಗ್ತಾ ಇರುತ್ತೆ ವೆನ್ ಐ ಲುಕ್ ಲುಕ ಜರ್ನಿ ಹರ ಹರ ಮಹಾದೇವ್ ಅಂದರೆ ನಿಮ್ಮ ಒಂದು ಸಂಗೀತ ಅಂತ ಆ ಒಂದು ವ್ಯಕ್ತಿನ ನಿಲ್ಲಿಸಿದಂಥ ಆ ವ್ಯಕ್ತಿತ್ವಕ್ಕೆ ಒಂದು ಬಣ್ಣಗಳನ್ನು ಹಚ್ಚಿದಂಥ ಒಂದಷ್ಟು ವಿಚಾರಗಳು ಒಂದು ಹರ್ ಹರ ಮಹಾದೇವ್ ಎರಡನೇದು ಚಾರ್ಲಿ ಟ್ರಿಪಲ್ ಸೆವೆನ್ ಅದಕ್ಕೆ ಮುಂಚೆನೂ ದೆರ್ ವಾಸ್ ಅನ್ ಅದರ್ ಇದು ಲಕ್ಕಿ ಮ್ಯಾನ್ ಅಂದರೆ ಎಮಿನೆಂಟ್ ಪ್ರಾಮಿನೆಂಟ್ ಇದು ಅಂತ ಅಫ್ಕೋರ್ಸ್ ಅಲ್ಲಿಗೆ ಬರೋದಕ್ಕೆ ಒಂದಷ್ಟು ಸುಮಾರು ಸೈಕಲ್ಗಳು ಸತಿ ಮರಳಿನ ಮೇಲೆ ಬರೆದಿರೋ ಬರವಣಿಗೆಗಳು ಹಿಂಗೆ ಬರ್ತಿದ್ದಂಗೆ ಅಲ್ಲಿ ಅಳಿಸೋಗಿರೋ ಸಾಕಷ್ಟು ಇರುತ್ತೆ ಆ ಥರ ಯಾವುದಾದ್ರು ಒಂದಷ್ಟು ಕಷ್ಟದ ದಿನಗಳ ಬಗ್ಗೆ ಏನಾದ್ರು ಸಂಗೀತಗೆ ಅದು ಕಷ್ಟ ಯಾವತ್ತು ಜೊತೆಗೆ ನಿಮ್ಮೊಳಗಿರುತ್ತೆ ಆಚೆ ಇರ್ಬೋದು ನನ್ನ ಫಸ್ಟ್ ಎಡೆಬ್ಯೂ ಸೀರಿಯಲ್ ಆಕ್ಚುಲಿ ಸ್ಮಾರ್ಟ್ ಆಗಲೂ ಹೇಳಿದ್ದೀನಿ ನಾನು ತುಂಬ ಕಷ್ಟ ಆಗಿತ್ತು ಅಂತ ಅವಾಗ ಅಂದರೆ ಆಕ್ಟಿಂಗ್ ಬರ್ದೇ ಇರೋರಿಗೆ ನೀವೇ ಬರ್ಕೊಂಡಿದ್ದೀರಾ ಇನ್ಸ್ಟಾ ಪೋಸ್ಟ್ ಅಲ್ವಾ ನನಗೆ ಎಷ್ಟೋ ಸತಿ ಕೆಲವು ವಿಚಾರಗಳು ಇಷ್ಟ ಆಗ್ತಿರ್ಲಿಲ್ಲ ಎಲ್ಲಾನು ಸಹಿಸ್ಕೊಂಡು ಆಮೇಲೆ ನೀವು ಕೊಟ್ಟ ಪ್ರೀತಿ ಇದೆಯಲ್ಲ ಅವಾಗೆಲ್ಲ ಇಟ್ ಅಂತ ಅನಿಸ್ತು ಅಂತ ಬಟ್ ಅದೇ ಪಾಯಿಂಟ್ ಇಸ್ ಟಿಲ್ ಟೈಮ್ ಯು ಸಿ ಎಂಡ್ ರಿಸಲ್ಟ್ ಒಂದು ಕತ್ಲೆ ಒಂದು ಟನಲ್ ನಡ್ಕೊಂಡು ಹೋಗ್ತಾ ಇರ್ತೀರ ಗೊತ್ತಿಲ್ಲ ಕರೆಕ್ಟಾ ಸರಿ ನಾ ಮುಂದೆ ಕೈ ಇದೆಯಲ್ಲ ಹ್ಯಾಂಡಲ್ ಅನ್ಸರ್ಟನಿಟೀಸ್ ಇನ್ ಲೈಫ್ ಸಂಗೀತ ವೆನವ್ ಯಾವಾಗಾದ್ರೂ ಅನ್ಸುತ್ತಲ್ವಾ ಲೈಫ್ ಅನ್ಸರ್ಟನ್ ಇದೆ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಇಲ್ಲ ನಾಳೆ ನಂಗೆ ಕೆಲಸ ಸಿಗತ್ತಾ ಇಲ್ವಾ ದುಡ್ಡು ಸಿಗತ್ತಾ ಇಲ್ವಾ ಈ ಒಂದು ಕ್ವಶನ್ ಬಂದಾಗ ಇಟ್ಸ್ ದ ಟೈಮ್ ಗಾಡ್ ಇಸ್ ಟೆಸ್ಟಿಂಗ್ ಯು ಅಂತ ಅನ್ಸುತ್ತೆ ದೇವ್ರು ನಿಮ್ಮ ಟೆಸ್ಟ್ ಮಾಡ್ತಾ ಇದ್ದಾರೆ ನೀವು ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಾ ಅಂತ ಎಷ್ಟು ಸ್ಟ್ರೆಸ್ಫುಲ್ ಆಗುತ್ತೆ ಅಂದ್ರೆ ಎಲ್ಲ ನೆಗೆಟಿವ್ ಆಗ್ತಿರತ್ತೆ ದಟ್ ಇಸ್ ಟೈಮ್ ವಿಲ್ ಬಿ ಟಾಕಿಂಗ್ ಅಬೌಟ್ ಆಫ್ಟರ್ ಫ್ಯೂ ಡೇಸ್ ಒಂದು ಸ್ವಲ್ಪ ದಿವಸ ಆದಮೇಲೆ ಯಾವಾಗ ನಿಮಗೆ ಕೆಲಸ ಸಿಗುತ್ತೆ ಎಲ್ಲ ನಾರ್ಮಲ್ ಆಗಿರುತ್ತಲ್ವ ಅದು ಜೋಕಾಗಿ ಕಾಣಿಸುತ್ತೆ ಆ ಕಷ್ಟಗಳು ಏನೂ ಇಲ್ಲ ಅಂತ ಅನ್ಸ್ಬಿಡುತ್ತೆ ಬಟ್ ಆ ಕಷ್ಟಗಳಲ್ಲಿ ತಗೊತಿರೋವಂಥ ನಿರ್ಧಾರ ಯಾರು ಜೊತೆಗಿದೀರಾ ಯಾರು ನಿಮಗೆ ಏನು ಹೇಳ್ತೀರಾ ಯಾರು ಹೇಳೋದನ್ನ ಕೇಳಿಸ್ಕೊತಿದ್ದೀರಾ ನಿಮ್ಮ ಡೆಸಿಷನ್ ನೀವು ತಗೊಳ್ತಿದ್ದೀರಾ ಅಥವಾ ಬೇರೆಯವರಿಗೆ ನಿಮ್ಮ ಡೆಸಿಷನ್ ತಗೊಳಿ ಬಿಡ್ತಾ ಇದ್ದೀರಾ ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳೋದು ಈ ಫಿಲ್ಟರ್ಸ್ ಯಾರು ನಮಗೆ ಇಂಪಾರ್ಟೆಂಟು ಯಾರು ನಮ್ಮ ಜೊತೆಗಿದ್ದಾರೆ ಈ ಕಷ್ಟ ಟೈಮಲ್ಲೂ ಅಷ್ಟೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡಿಸೈಡ್ ದ್ಯಾಟ್ ಸಮಟೈಮ್ಸ್ ಎಲ್ಲರಿಗಿಂತ ಕ್ಲೋಸ್ ಇರೋರೇ ಹೇಳ್ಬಿಡ್ತಾರೆ ನಿನ್ನ ಕೈಲಿ ಆಗಲ್ಲ ಅಂತ ಇಲ್ಲ ಸೊ ಇಟ್ಸ್ ಬೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಮಗೆ ನಾವು ಸಾಕು ಅಂತ ಸೊ ಇದು ಎಲ್ಲರಿಗಿಂತ ಜಾಸ್ತಿ ಮೋಟಿವೇಟಿಂಗ್ ಇರುತ್ತೆ ಲೈಫಲ್ಲಿ ಏನೇ ಕಷ್ಟ ಬಂದರೂ ನಾನು ಎಷ್ಟೋ ತನಕ ಉಸಿರಾಡ್ತಿದ್ದೀನೋ ಐ ಹ್ಯಾವ್ ಹೋಪ್ ಇನ್ ಮೈ ಲೈಫ್ ಅಂತ ಆ ಹೋಪ್ ಅನ್ನೋ ಪದನ ನಾನು ಫಸ್ಟ್ ಡೇ ಆಫ್ ಬಿಗ್ ಬಾಸ್ ಇಂದ ಕೊನೆವರೆಗೂ ಇಟ್ಕೊಂಡಿದ್ದೆ ಆ್ಯಂಡ್ ಇವತ್ತಿಗೂ ಇಟ್ಕೊಂಡಿದ್ದೀನಿ ಕಪ್ ಗೆಲ್ದೇ ಇರ್ಬೋದು ನನಗೆ ಬೇಕಾಗಿದೆ ನನಗೆ ಸಿಕ್ಕಿದೆ ಲೆಟ್ಸ್ ಟೇಕ್ ದ ಪಾಸಿಟಿವ್ ವರ್ಡ್ ಆಫ್ ಎವ್ರಿಥಿಂಗ್ ಅಂತ ಸೊ ಅಫ್ಕೋರ್ಸ್ ಕಷ್ಟ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ ಅದು ಯಾರೇ ಆಗಿರಲಿ ಅಂಬಾನಿನೂ ಆಗಿರಲಿ ಅವ್ರ ಲೈಫಲ್ಲಿ ಕಷ್ಟ ಇದ್ದೇ ಇರುತ್ತೆ ನೋಡುತ್ತಿಗೆ ದೂರದಿಂದ ಮೀಡಿಯಾ ಏನು ತೋರಿಸುತ್ತೋ ಅದು ಕಾಣಿಸ್ಬೋದು ಏನು ಕಾಣ್ತಿದ್ಯೋ ಅದೇ ನಿಜ ಅಂತ ಅನಿಸ್ಬೋದು ಬಟ್ ಟ್ರಸ್ಟ್ ಮೀ ಕಷ್ಟ ಇಲ್ದಿರೋ ಮನುಷ್ಯನೇ ಇಲ್ಲ ಸೊ ಲೆಟ್ಸ್ ಹ್ಯಾವ್ ಹೋಪ್ ಯಾವತ್ತೂ ಹೋಪ್ ಕಳ್ಕೊಬಾರ್ದು ಇಟ್ಕೊಳ್ಳಿ ಆ ದಿನಗಳು ಏನು ಹೇಳ್ಕೊಡೋಕೆ ಟ್ರೈ ಮಾಡ್ತೋ ಅದೋ ಇಟ್ಕೊಳ್ಳಿ ಮುಂದಿಂದು ಸ್ವಾವಲಂಬನೆ ಏನು ಮೋದಿಯವ್ರದ್ದು ಆತ್ಮ ನಿರ್ಭಾರ್ ಅಂತ ಕೋವಿಡ್ ಟೈಮಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಇದು ಮಾಡಿದ್ರು ಸೊ ಇಟ್ಸ್ ಲೈಕ್ ಕೋವಿಡ್ ಅಲ್ವಾ ಇಲ್ಲಕ್ಕಿಂತ ಜಾಸ್ತಿ ಪೇಷಂಟ್ಸ್ ಬಿಕಾಸ್ ಆಫ್ ಪ್ಯಾನಿಕ್ ಅಟ್ಯಾಕ್ ಪ್ಯಾನಿಕ್ ಇಸ್ ನತಿಂಗ್ ಬಟ್ ನೀವು ನಿಮ್ಮ ಹೋಪ್ ನಂಬಿಕೆನ ಕಳ್ಕೊಂಡಾಗ ಅಂದ್ರೆ ಮುಂದಿನ ಆಗುತ್ತೆ ಮುಂದಿನ ಆಗುತ್ತೆ ಸತ್ತ ಹೋಗ್ಬಿಡ್ತೀನಿ ಸತ್ತ ಹೋಗ್ಬಿಡ್ತೀನಿ ಏನೋ ಒಂದು ಪ್ಯಾನಿಕ್ ಅಟ್ಯಾಕ್ ಶುರು ಆದಾಗೆ ಜಾಸ್ತಿ ಜನ ಪೇಶ್ ಹಾರ್ಟ್ ಅಟಾಕಿಂದ ಸಾಯ್ತಿದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದ್ದಾರೆ ಸೊ ಹಾವು ಕಚ್ಲೂ ಅಷ್ಟೇ ಜಾಸ್ತಿ ಕೇಸಸ್ ಸಾವಾಗಿರೋದು ನಾಟ್ ಬಿಕಾಸ್ ಆಫ್ ಪಾಯ್ಸನ್ ಪ್ಯಾನಿಕ್ಟ್ ಅಂತ ಪ್ಯಾನಿಕ್ ಮೊದ್ಲೇ ಅಂದ್ರೆ ಆ ಪಾಯಸನ್ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾವೇ ಓ ಸದೋದೆ ಸದೋದ್ ಸದೋಗಿ ಬಿಡ್ತದರಲ್ವಾ ಅರ್ಧ ಎಲ್ಲ ಮನ್ಸಲ್ಲಿದೆ ಆಟ ಅಂತೀರಸ್ ಇಟ್ಸ್ ಆಲ್ ಅಬೌಟ್ ಮೈಂಡ್ ಹ್ಮ್ ನಾವ್ ನಮ್ಮನ್ನ ಆಡ್ಸೋದೇ ಇದು ಸೊ ಯಾವಾಗ ನಾವು ಆ ಪ್ರಾಬ್ಲಮ್ ಬಂದಾಗ ಅಂತ ತಗೊಂಡೀವೋ ಎಲ್ಲ ಆಗತ್ತೆ ಬಟ್ ಸಮ್ ಟೈಮ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ಆ ಸಿಟ್ಟು ತೆಗೆದು ಹಾಕೋದು ಅಳು ತೆಗೆದು ಹಾಕೋದು ಪ್ರಾಬ್ಲಮ್ ಆಗ್ತಿರ್ತೀವಿ ಇನ್ನೊಂದೇ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ಮಾತಾಡ್ತಿದ್ದೀವಿ ಯಾವುದೋ ಒಂದು ಮಾತಿಗೆ ಅಳು ಬರ್ತಿದೆ ಬಟ್ ನೋ ನಾನು ಅದು ಬಿಟ್ಟರೆ ವೀಕ್ ಆಗಿ ಕಾಣಿಸ್ಬಿಡ್ತೀನಿ ಅಂತ ಕಂಟ್ರೋಲ್ ಮಾಡ್ಕೊತ ಹೋಗ್ತಾರೆ ಅದೇನು ಗೊತ್ತಾ ಕಂಟ್ರೋಲ್ ಮಾಡ್ತಿಲ್ಲ ಸ್ಟೋರ್ ಮಾಡ್ತಿದ್ದೀವಿ ಯಾವುದೋ ಒಂದು ಕಡೆ ಹೋಗಿ ಬ್ಲಾಸ್ಟ್ ಆಗ್ತೀವಿ ಅದಕ್ಕಿಂತ ಅವತ್ತಿಂದ ಅಲ್ಲೇ ಅಲ್ಲೇ ಬಂಪರ್ ಅಲ್ಲೇ ಬಹುಮಾನ ಅಲ್ಲೇ ಅಲ್ಲೆಡ್ರೋ ಹೋಗ್ತಾ ಇರಿ ಅಂತ ಸೊ ಕ್ಲಾರಿಟಿ ಆಫ್ ಥಾಟ್ಸ್ ಒಂದು ಅನ್ಸರ್ಟನಿಟಿ ಬಗ್ಗೆ ಮಾತಾಡಿದ್ವಿ ಸೊ ಹರ್ ಹರ್ ಮಹಾದೇವಿಯಿಂದ ಶುರುವಾಗಿದ್ದು ನಿಮ್ಮ ಜರ್ನಿ ಅದೇ ವೆನ್ ಐ ಸಿ ಯು ನೀವೇ ಹೇಳಿರೋ ಹಾಗೆ ಆ್ಯಂಡ್ ಅಫ್ಕೋರ್ಸ್ ಒಂದು ಟೆಂಪ್ಲೇಟ್ ಅಂತ ನೀವು ಫಾಲೋ ಮಾಡಲ್ಲ ಒಂದು ಸೀರಿಯಲ್ ಮಾಡ್ತೀರಾ ಸಡನ್ನಾಗಿ ಸಿನಿಮಾಗಳಿಗೆ ಹೋಗ್ತೀರಾ ಅಲ್ಲಿ ಎಷ್ಟೋ ಕಾಣ್ತೀರಾ ಅಫ್ಕೋರ್ಸ್ ಅಲ್ಲಿ ಇದು ಯು ಡೋ ಟು ಬಿ ಟೈಪ್ ಕಾಸ್ಟೆಡ್ ಯಾವುದೋ ಕ್ಯಾರೆಕ್ಟ್ರಿಂದ ನನಗೆ ಬೇಕಾಗಿಲ್ಲ ರೀ ಇದು ರಿಯಲ್ ಕ್ಯಾರೆಕ್ಟ್ರು ಅಂದ್ಬಿಟ್ಟು ರೆಸ್ ತೊಗೊಂಡು ಬಿಗ್ ಬಾಸ್ಗೆ ಹೋಗ್ತೀರಾ ಸೊ ಎಲ್ಲದಕ್ಕೂ ಏನೇ ತೊಗೊಂಡಿರೋ ಡೆಸಿಷನನ್ನು ಸಮರ್ಥಿಸ್ಕೊಳ್ಳೋಕ್ಕೆ ರೈಟಾ ರಾಂಗಾ ಅನ್ನೋದಕ್ಕೆ ಒಂದು ನಿಮ್ಮ ಮನಸ್ಥಿತಿ ಕರೆಕ್ಟಾಗಿರಬೇಕು ಏನೇ ಕೆಲಸ ತಪ್ಪಾದ್ರೂ ಗುರು ನಾನೇ ದಿಸ್ಕೊಂಡು ಆಯ್ತು ನಾನು ನಿಲ್ತೀನಿ ಅದ್ರ ಪರವಾಗಿ ಅಂತ ಮಾಡೋಕ್ಕೆ ಕ್ಲಾರಿಟಿ ಆಫ್ ಥಾಟ್ಸ್ ಬೇಕು ಸೊ ಇಷ್ಟು ಮಾತಾಡಿರೋ ಅಷ್ಟರಲ್ಲೇ ಸ್ವಲ್ಪ ಗೇಜಿಗೆ ಸಿಕ್ಕಿದ್ದೀರಾ ನೀವು ಅಂತ ಅನ್ಸಿದ್ರೆ ಯು ಸೀಮ್ ಟು ಬಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಯು ನೋ ವಾಟ್ ಆರ್ ಡೂಯಿಂಗ್ ಅಂತ ಕ್ಲಾರಿಟಿ ಸೊ ಇದು ಎಲ್ಲಿಂದ ಬರುತ್ತೆ ಇವು ನಿಮ್ಮ ಲೈಫ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೊಂದು ತುಂಬ ಸ್ಟ್ರಾಂಗಾಗಿ ಅದು ನಿಂತಿದೆ ಅಂದರೆ ವೇರ್ ಯು ಗೆಟ್ ಮೆಂಟಲ್ ಸ್ಟೆಬಿಲಿಟಿ ಕ್ಲಾರಿಟಿ ಅಲ್ಲ ನಾನು ಹೀಗೆ ಚಿಕ್ಕ ವಯಸ್ಸಿಂದ ನಾನು ಹೀಗೆ ನನಗೆ ಆ್ಯಕ್ಚುಲಿ ಏನು ಅಂದರೆ ಆಲ್ರೌಂಡರ್ ಆಗಿರಬೇಕು ಅಂತ ಇತ್ತು ಆ್ಯಂಡ್ ನಾನು ಸುಮಾರಷ್ಟು ದೀದಿಗಳನ್ನ ನೋಡ್ತಾ ಇದ್ದೆ ಸ್ಕೂಲಲ್ಲಿ ಅವ್ರನ್ನ ರೋಲ್ ಮಾಡೆಲ್ ನಾನು ತೊಗೊಳ್ತಾ ಇದ್ದೆ ನಾನು ಅಂದರೆ ಅವರೆಲ್ಲದರಲ್ಲೂ ಆಲ್ರೌಂಡರ್ ಆಗಿದ್ದರು ನನಗೆ ಅವರು ಖೋಖೋ ಖೋ ಆಡ್ತಾ ಇದ್ದಾರೆ ಅವರು ವಾಲಿಬಾಲ್ ಆಡ್ತಿದ್ದಾರೆ ಅವ್ರು ಡ್ಯಾನ್ಸ್ ಮಾಡ್ತಿದ್ದಾರೆ ಓದೋರಲ್ಲಿ ಚೆನ್ನಾಗಿದ್ದಾರೆ ಲೀಡರ್ ಆಗಿದ್ದಾರೆ ನನಗೂ ಹಾಗಾಗಬೇಕು ಅಂತ ಇರ್ತಿತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲೈಫಿಗೆ ಬಂದಮೇಲೆ ಐ ಥಾಟ್ ದಟ್ ಈಸ್ ದ್ಯಾಡ್ ಥಿಂಗ್ ನನಗೆ ವಾಲಿಬಾಲ್ ಆಡೋಕ್ಕಾಗ್ತಿಲ್ಲ ಬಾಲ್ ಗೇಮ್ಸಲ್ಲಿ ನಾನು ಸ್ಟ್ರಾಂಗ್ ಇಲ್ಲ ಸೊ ವೈ ಮೈ ಪ್ಲೇಯಿಂಗ್ ದಿಸ ಅಂತ ಅನಿಸ್ತು ಆ್ಯಂಡ್ ಶಿ ಈಸ್ ಬ್ಯೂಟಿಫುಲ್ ಅವ್ರು ತುಂಬ ಬೆಳ್ಳಗಿದ್ದಾರೆ ಸೊ ನನಗೂ ಒಂದು ಸ್ವಲ್ಪ ಬೆಳಗಾಗಬೇಕು ಅಂತ ಆಸೆ ಇತ್ತು ಇದೇನಾಯಿತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲೈಫಲ್ಲಿ ಇನ್ಸೆಕ್ಯೂರಿಟೀಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಆಯಿತು ಇನ್ ಮೈ ಸ್ಕೂಲ್ ಲೈಫ್ ಸೊ ನನಗನಿಸ್ತು ನನಗೆ ಯಾರೂ ಪ್ರಪೋಸೇ ಮಾಡ್ತಿಲ್ಲ ಬಾಯ್ಸ್ ಅವ್ರಿಗೆ ತುಂಬ ಪ್ರಪೋಸಲ್ಸ್ ಬರ್ತದೆ ಸೊ ಹೌ ಕೆನ್ ಐ ಬಿ ಈಕ್ವಲ್ ನಾನು ಈಕ್ವಲ್ ಹೇಗಾಗಕ್ಕೆ ಸಾಧ್ಯ ಅವರಿಗೆ ಅಂತ ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನನ್ನಲ್ಲಿರೋ ಗುಣಗಳನ್ನ ನಾನೇ ನೋಡ್ತಾ ಇಲ್ಲ ವಾಟ್ ಇಸ್ ಗುಡ್ ಇನ್ ಮೀ ನಾನು ಆ್ಯಕ್ಚುಲಿ ಖೋನಲ್ಲಿ ಬೆಸ್ಟ್ ಆಗಿದ್ದೆ ಅವರು ವಾಲಿಬಾಲ್ ಇದ್ರು ಸೊ ಟು ಡಿಫ್ರೆಂಟ್ ಗೇಮ್ಸ್ ನಾನು ಇಲ್ಲಿರೋ ಫೀಲ್ಡಲ್ಲಿ ನಾನು ಗಮನ ಕೊಡ್ತಿದ್ದೀನಿ ನಾನು ಎಲ್ಲೋ ಟ್ಯಾಲೆಂಟೆಡ್ ಆಗಿದ್ದೆ ಅದನ್ನ ಬಿಟ್ಕೊಡ್ತಿದ್ದೆ ಆಮೇಲೆ ಬಿಟ್ಟ ಹಾಕಿಲ್ಲ ನಾನು ಹೇಗಿದ್ದೀನೋ ನಾನು ಹೇಗಿದ್ದೆ ಅಂದರೆ ಟಾಮ್ ಬಾಯ್ ಆಗಿದ್ದೆ ಸೊ ನಾನು ಹೇಗಿದ್ದಿನೋ ಲೆಟ್ ಮಿ ಬಿ ಮೈ ಸೆಲ್ಫ್ ಅಂದ್ಬಿಟ್ಟು ನಾನು ನಂತರನೇ ನಾನು ನಡೆಯೋ ಸ್ಟೈಲೇ ಬೇರೆ ನಾನು ಇರೋ ಸ್ಟೈಲೇ ಬೇರೆ ನಾನು ಶರ್ಟ್ ಯಾವ್ಲೂ ಹಿಂಗೆಲ್ಲ ಡ್ರೆಸ್ ಮಾಡ್ಕೊಂಡಿರ್ತಿದ್ದೆ ಇಡೀ ಸ್ಕೂಲಲ್ಲಿ ಯಾರೂ ಮಾಡ್ತಿರ್ಲಿಲ್ಲ ಒಂದು ಶರ್ಟ್ ಹಿಂಗೆ ಹೊರಗಡೆ ಬಿಟ್ಕೊಂಡಿರ್ತಿದ್ದೆ ಸೊ ದ್ಯಾಟ್ಸ್ ಮೈ ಥಿಂಗ್ ಯಾರನ್ನೂ ಕಾಪಿ ಮಾಡ್ತಿರಲಿಲ್ಲ ನಾನು ಖುಷಿ ಸಿಗೋದು ಅದರಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿರ್ಬೇಕು ಅಂತ ದಟ್ಸ್ ಮೈ ಥಿಂಗ್ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಇರ್ತಿರ್ಲಿಲ್ಲ ನಂಗ ಇದ್ರೆ ಖುಷಿ ಆಗತ್ತೆ ನನಗೆ ಖುಷಿ ಆಗುತ್ತೆ ಅಂತ ನಾನು ಮಾಡ್ತಿದ್ದೆ ಯಾರನ್ನೂ ಇಂಪ್ರೆಸ್ ಮಾಡೋಕಲ್ಲ ಸೊ ಸೊ ಅದೇ ಬಿಹೈಂಡ್ ಎವ್ರಿ ಫ್ರೆಶ್ ಥಾಟ್ ಕೆಲವು ಸತಿ ಎಲ್ಲೋ ಒಂದ್ ಕಡೆ ನಮ್ಮನ್ನ ನಾವು ಬೇರೆಯವರು ಕಂಪೇರ್ ಮಾಡ್ಕೊಳಕ್ ಹೋಗಿರ್ತೀವಿ ಯಾಕೆ ಹಿಂಗ ಆಗ್ತಾ ಇಲ್ವಲ್ಲ ಅಂತ ಕೆಲವು ಸತಿ ಆ ದಾರಿ ಹೋಗಿ ಮತ್ತೆ ಊಟ ತಗೊಂಡು ಏಯ್ ಅವ್ರದ್ದು ಯಾವುದೋ ಅಲ್ಲ ನವಿಲಿ ನೋಡಿ ಕೆಂಪೂತ ಪರಿಸ್ಕೊಳ್ಳೋಕ್ಕಿಂತ ಇದಕ್ಕಿರೋ ಟ್ಯಾಲೆಂಟನ್ನು ಆಚೆಗೆ ತೆಗೆದು ಅಲ್ಲಿ ಮಿಂಚಣ ಅಂತ ಒಂದು ಒರಿಜಿನಲ್ ಥಾಟ್ ಬರ್ತಾ ಹೋಗುತ್ತೆ ಎಕ್ಸಾಕ್ಟ್ಲಿ ಅನ್ನೋದು ಇಸ್ ಸಿ ನಮ್ಮ ಇಂಡಸ್ಟ್ರೀಲಿ ಕೆಲವರು ಹೀರೋಯಿನ್ಸು ಕೆಲವು ಹೀರೋಸ್ ಎಲ್ಲ ಓವರ್ ನೈಟ್ ಸಕ್ಸಸ್ ಅಂತ ಇರುತ್ತೆ ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಕೆಲವರಿಗೆ ಓವರ್ ನೈಟ್ ಸಕ್ಸಸ್ ಸಿಕ್ಕಿರುತ್ತೆ ಓವರ್ನೈಟ್ ಅಂದರೆ ಯಾವುದೋ ಒಂದು ಮೂವಿ ಮಾಡ್ತಾರೆ ಇಲ್ಲ ಯಾವುದೋ ಒಂದು ಟ್ರೋಲ್ ಇವೆಲ್ಲ ಯಾವುದೋ ಒಂದು ಮೀಮು ಸಡನ್ ಆಗಿ ಮಿಲಿಯನ್ ವ್ಯೂಸ್ ಹೋಗಿಬಿಡುತ್ತೆ ಆ್ಯಂಡ್ ಸಡನ್ ಆಗಿ ಅವ್ರು ಫೇಮಸ್ ಆಗ್ತಾರೆ ಆಯಿತಾ ಆ್ಯಂಡ್ ಅವ್ರಿಗೆ ಸುಮಾರಷ್ಟು ಶುರು ಆಗುತ್ತೆ ಅವ್ರಿಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಹೌದು ಹಾಗೆ ಇನ್ನೊಬ್ಬರು ಒಂದು ಐವತ್ತು ನೂರು ಜನ ಅವತ್ತಿನ ದಿವಸನೇ ಕ್ರಿಯೇಟ್ ಆಗ್ತಾ ಬರ್ತಾರೆ ಅದೇ ಮಾಡಬೇಕು ಅದೇ ಥರ ರೀಲ್ ಮಾಡಿದ್ರೆ ಇದು ಒಂದು ಫಾರ್ಮುಲಾ ಸಿಕ್ಬಿಟ್ಟಿದೆ ಇದು ಮಾಡಿದ್ರೆ ನಾನು ಹಾಕ್ತೀನಿ ಅಂತ ಅಲ್ಲೇ ಎಲ್ಲರೂ ದೊಡ್ಡರಾಗೋದು ಯಾಕೆ ಇನ್ನೊಂದು ಹೊಸದ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ ನನಗೆ ನನ್ನ ಫಿಲ್ಮ್ ಬರ್ತಿದ್ದ ಹಾಗೆ ನಂಗೆ ಬಂದಿರೋಂಥ ಕ್ವಶನ್ಸು ನನ್ನ ರಿಲೇಟಿವ್ಸಿಂದ ಆಗಿರ್ಬೋದು ಅವಳು ನೋಡು ಅವಳು ಬೇರೆ ಇಂಡಸ್ಟ್ರೀಲಿ ಇದು ಮಾಡ್ತಿದ್ದಾಳೆ ಅವ್ಳು ಹಿಂಗೆ ಆಯಿತು ನಿನಗೆ ಯಾಕೆ ಬರ್ತಿಲ್ಲ ದೇ ಆರ್ ಕಂಪೇರಿಂಗ್ ಟ್ರಸ್ಟ್ ಮೀ ಎವ್ರಿ ಒನ್ ಎಲ್ಲರದ್ದು ಒಂದು ಡಿಫ್ರೆಂಟ್ ಪಾತ್ ಅನ್ನೋದಿರುತ್ತೆ ನಮ್ಮ ಪಾತನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಅವ್ರದ್ದು ಹಿಂಗೆ ಹೋಯ್ತು ಅಂತ ನಂದಿಗೆ ನಾನು ಕಂಪೇರ್ ಮಾಡ್ಕೊಳ್ತಾ ಹೋದರೆ ನಾನು ಎಲ್ಲಿಗೂ ಹೋಗಲ್ಲ ಅವ್ರಂಗೆ ಆಗದೇ ಇದ್ರೂ ನನ್ನಲ್ಲೂ ನಾನು ಖುಷಿಯಾಗಿರೋಕ್ಕಾಗಲ್ಲ ಸೊ ನನ್ನ ಪಾತ್ನಲ್ಲಿ ನಂಗೆ ಸಿಕ್ಕಿದ್ದು ಸಿಕ್ಕಿದೆ ಸಾಕು ಇಷ್ಟು ಇದು ನಾನು ಅಂದ್ಕೊಂಡಿರಲಿಲ್ಲ ಇದು ಸಿಕ್ತಲ್ವಾ ಸಾಕು ಅಂತ ಇಂಡಸ್ಟ್ರಿ ಬರೋ ಮುಂಚೆ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಲೀಡ್ ರೋಲ್ ಮಾಡ್ತೀನಿ ಅಂತ ಲೀಡ್ ರೋಲ್ ಮಾಡಬೇಕಿದ್ರೆ ಒಂದು ಮೂವಿಲಿ ಹೀರೋಯ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಹೀರೋನ್ ಮಾಡಬೇಕಿದ್ರೆ ಇವಾಗ ಬಿಗ್ ಬಾಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್ ನಾಟ್ ವಾಸ್ ನಾಟ್ ಸಮಥಿಂಗ್ ಫಾರ್ ಮೀ ಬಟ್ ಬಿಗ್ ಬಾಸ್ ನಂಗೆ ತುಂಬ ಒಳ್ಳೆಯದಾಗಿ ಟರ್ನ್ ಆಯಿತು ಎಲ್ಲರೂ ಕೆಟ್ಟದ್ದು ಕೆಟ್ಟದಂತ ಹೇಳ್ತಿರ್ಬೇಕಿದ್ರೆ ಆ್ಯಕ್ಚುಲಿ ನನಗೆ ತುಂಬ ಒಳ್ಳೇದು ಮಾಡಿದೆ ಬಿಗ್ ಬಾಸ್ ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಜನ ಹೇಗೆ ನೋಡಿದ್ರು ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಅರ್ಥ ಆಗಿದೆಯೋ ಅದು ತುಂಬ ಇಂಪಾರ್ಟೆಂಟ್ ನಾವು ನಮ್ಮ ಫಾ ಪಾತ್ನ ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಬೇಕೇ ಹೊರತು ಎಲ್ಲನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಮಾಡಲೂಬಾರ್ದು

ಆ ಥರ ಯು ಗೈಸ್ ನೋ ವಾಟ್ ಇಸ್ ಐ ಅಪ್ ಟು ಅಂಡ್ ಗುಡ್ ಇಂಟ್ರೆಸ್ಟಿಂಗ್ ಐ ಜಸ್ಟ್ ಫೀಲ್ ದಟ್ ಐಲ್ಡ್ ಸೋ ಅಂತ ನಾನು ಇದು ಯಾವಾಗಲೂ ಹೇಳ್ತೀನಿ ಸುಮಾರು ಜಲ ನನ್ನ ಜೊತೆ ಮಾತಾಡ್ತಿರ್ಬೇಕಿದ್ರೆ ಜಾಸ್ತಿ ಓಪನ್ ಆಗಿ ಅಂದ್ರೆ ಇಂಟ್ರೋವರ್ಟ್ ನಾನು ಜಾಸ್ತಿ ಮಾತಾಡಲ್ಲ ಯೂಶ್ವಲಿ ಬಟ್ ನನ್ನ ಜೊತೆ ಯಾರಾದ್ರೂ ಬೆರೆತರು ಅಂದ್ರೆ ತುಂಬ ಡೀಪ್ ಲೈಫ್ ಥಾಟ್ಸ್ಗೆ ಹೋಗ್ತೀನಿ ನಾನು ಯಾವಾಗ್ಲೂ ಕೂಡ ಅನ್ಸ್ಬೋದು ಕೆಲವರಿಗೆ ಫಿಲಾಸಫಿ ಅದು ಇದು ಮಾತಾಡ್ತೀನಿ ಅಂತ ಬಟ್ ಐ ಥಿಂಕ್ ನನ್ನ ಸೋಲ್ ತುಂಬ ಹಳೆಯದು ಅಂತ ಸೊ ಪೀಪಲ್ ಹಾವ್ ದಿಸ್ ಅಂದರೆ ಈ ಚಿಕ್ಕ ವಯಸ್ಸಿಗೆ ದೊಡ್ಡ ವಯಸ್ಸಿಗೆ ಮೀರಿದ ಮಾತು ಅಂತೆಲ್ಲ ಬಂದಾಗ ದೇ ಬೇಸಿಕಲಿ ಸೇ ಇದು ಇವತ್ತಿಂದೆಲ್ಲ ಇದು ಹಳೆ ಆತ್ಮ ಗುರು ಇದು ಸಾಕಷ್ಟು ನೋಡ್ಕೊಂಡು ಬಂದಿರೋದು ಇದು ಅನ್ನೋದು ಆ ಥಿಯರಿ ಹೇಳ್ತಾ ಇದ್ದೀರಾ ಟಾಕಿಂಗ್ ಅಬೌಟ್ ಸೈಕಲ್ಸ್ ನಾವು ಹೆಂಗೆ ಅಂದರೆ ಸಂಗೀತ ರಿಯಲ್ ಲೈಫಲ್ಲಿ ಸೈಕಲ್ ನೋಡಿದ್ರೆ ಆರ್ಟ್ಗೆ ಒಳ್ಳೇದು ಇಂಡಸ್ಟ್ರಿನಲ್ಲಿ ಅಥವಾ ನಾವಿರೋ ಕರಿಯರಲ್ಲಿ ಸೈಕಲ್ ನೋಡಿದ್ರೆ ಅದು ಮುಂದೆ ನಮ್ಮ ನಾವು ಮುಂದೆ ಬೆಳೆದು ನಿಂತಾಗ ಅದು ಬೇರೆಯವ್ರಿಗೆ ಒಳ್ಳೇದು ಇವತ್ತು ಫಾರ್ ಎಕ್ಸಾಂಪಲ್ ಇವಾಗ ನೀವು ಚಾರ್ಲಿ ಟ್ರಿಪಲ್ ಸೆವೆನ್ ತೊಗೊಳಿತ್ತು ಇವೆಲ್ಲ ಸಕ್ಸಸ್ಸೇ ಬಂದಿಲ್ಲ ಅಂದರೆ ಸಂಗೀತ ಎಲ್ಲಿದ್ರು ಎಕ್ಸಾಕ್ಟ್ಲಿ ಇವತ್ತು ಸ ಟ್ರಿಪಲ್ ಸೆವೆನು ಲಕ್ಕಿ ಮ್ಯಾನ್ ಆಗಿರಲಿ ಬಿಗ್ ಬಾಸ್ ಇದಾರೆಲ್ಲ ಬಂದ ಮೇಲೆ ಓ ಸಂಗೀತ ಅವರ ಓ ಏನು ನೀವು ಸೈಕಲ್ ಹೊಡೆದಿದ್ದೀರಾ ಇರಪ್ಪ ಕೇಳೋಣ ಅಂತ ಒಂದು ಕಿವಿ ಕೊಡ್ತಾರೆ ಸೊ ವಾಟ್ ಆರ್ ಯುವರ್ ಡಾರ್ಕೆಸ್ಟ್ ಡೇಸ್ ಲೈಕ್ ಕೆಲವು ದಿನಗಳು ಇರುತ್ತೆ ಲೈಕ್ ಅಯ್ಯೋಯಪ್ಪ ಇವೆಲ್ಲ ನಾನು ದಾಟ್ಕೊಂಡು ಬಂದಿದ್ದೀನಪ್ಪ ಅಂತ ಬೆಂದು ತಟ್ಕೊಳ್ಳೋ ದಿನಗಳು ಯಾವ್ದಾದ್ರು ನಮ್ಮ ಮುಂದೆ ಇಡೋದಾದ್ರೆ ಓನ್ಲಿ ಫಾರ್ ದ ಸೇಕ್ ಆಫ್ ಯುನೋ ದಿಸ್ ಇಸ್ ಜಸ್ಟ್ ಕ್ಯೂರಿಯಸ್ ವಿ ಬಿಕಾಸ್ ನಾನೇನು ಈ ಶೋ ಹೇಗಂದರೆ ಈಗ ಹೇಗೆ ಹೀರೋ ಹೀರೋಯಿನ್ ಅಂದರೆ ಇವ್ರನ್ನ ಇಷ್ಟಕ್ಕೆ ನಿಲ್ಸ್ಬಿಡ್ತಾರೆ ಹೀರೋ ಅಂದರೆ ಅವ್ನು ಯಾವಾಗಲೂ ಫೈಟೇ ಮಾಡಬೇಕು ಇಲ್ಲ ನಾನು ಅವ್ನು ನೋಡ್ಸ್ಕೋಬೇಕಷ್ಟೇ ಕೊನೆಗೆ ಹೀರೋನೇ ಗೆಲ್ಲಬೇಕು ಇದು ಸಿನ್ಮಾ ಸ್ಕ್ರಿಪ್ಟು ಆದರೆ ಲೈಫ್ ಅನ್ನೋ ಸ್ಕ್ರಿಪ್ಟಲ್ಲಿ ಒಂದು ಸಂಗೀತ ಆಗಿರಲಿ ರಶ್ಮಿ ಆಗಿರಲಿ ಕೆಲವು ವಿಚಾರಗಳಲ್ಲಿ ಗೆದ್ದಿರ್ಬೋದು ಕೆಲವು ವಿಚಾರದಲ್ಲಿ ಸೋತಿರ್ಬೋದು ಕೆಲವು ವಿಚಾರಗಳಲ್ಲಿ ಯಾರಿಗೂ ಗೊತ್ತಿರಲ್ಲ ಅದು ನಮಗೆ ಗೊತ್ತಿರತ್ತೆ ಇಲ್ಲೇನೋ ನಾವು ಮಂಟಿನೋ ಕೆಲಸ ಮಾಡಿದ್ದೀವಿ ಬಟ್ ಆದರೂ ಮುಂದಕ್ಕೆ ಹೋಗ್ತೀನಿ ಸೊ ಆ ಥರ ಸೈಡ್ಗಳನ್ನು ನೋಡೋದಕ್ಕೆ ಅಂತ ಈ ಥರ ಪ್ರಶ್ನೆಗಳಿಲ್ಲಿ ಮುಂಚೆ ನಾನು ಕಾಲೇಜಲ್ಲ ಇರಬೇಕಿದ್ರೆ ಈ ಸೇಲ್ಸ್ ಮ್ಯಾನ್ ಕೆಲಸ ಇರುತ್ತೆ ಲೈಕ್ ಒಂದ್ ದಿವಸಕ್ಕೆ ಹೋಗಿ ಪ್ರಮೋಟರ್ ಕೆಲಸ ಮಾಡೋದು ಈ ಟಿ ವಿಡಿಯೋಸ್ ಎಲ್ಲ ಅದೆಲ್ಲ ಮಾಡಿದೀನಿ ಆಮೇಲೆ ಈ ವೆಡ್ಡಿಂಗ್ ಅಲ್ಲೆಲ್ಲ ನಮಸ್ತೆ ವೆಲ್ಕಮ್ ಅಂತ ಹೇಳಿದ್ರು ಅದ್ ಮಾಡಿದ್ದೆ ಅದು ಒಂದು ಫೈವ್ ಹಂಡ್ರೆಡ್ ರುಪೀಸು ಥೌಸಂಡ್ ರುಪೀಸ್ ಏನೋ ಅವಾಗ ಕಾಲೇಜ್ ಟೈಮಲ್ಲಿ ಸಿಗೋದು ಬಟ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಇಂಡಸ್ಟ್ರಿ ಬಗ್ಗೆ ಒಂದು ಕೆಲವು ಇದಿದೆ ಅಂದ್ರೆ ಒಂದು ಬಡ್ಡಿಂಗ್ ಆರ್ಟಿಸ್ಟ್ ಆಗಿರ್ಬೇಕಿದ್ರೆ ಒಂದು ಫ್ರೆಶರ್ ಆಗಿರ್ಬೇಕಿದ್ರೆ ಫೇಸ್ ಮಾಡ್ತಿರೋ ಡಿಫಿಕಲ್ಟೀಸ್ ನಂಗೆ ಜಾಸ್ತಿ ಕಾಡ್ತಾ ಇದ್ದೇನು ಅಂದ್ರೆ ನೀವು ಇವಾಗ ಬರ್ಡಿಂಗ್ ಆರ್ಟಿ ಆರ್ಟಿಸ್ಟ್ ನಿಮಗೊಂದು ಹೆಸರು ಸಿಕ್ಕಿದೆ ಬಟ್ ನಿಮಗೆ ಜನ ಇನ್ನೂ ಬಿಲ್ಡ್ ಆಗಿಲ್ಲ ನಿಮ್ಮ ಪ್ರೀತಿ ಸೊ ಅಂತ ಈ ಫ್ಯಾನ್ಸ್ ನನಗೆ ಏನು ಇವಾಗ ಸಿಕ್ಕಿದೆಯೋ ಅದ್ರ ಬೆಲೆ ಹೇಳ್ತೀನಿ ಹೇಗೆ ಅಂತ ನಂಗೆ ಒಬ್ಬರು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ ಆ ಇಂಟರ್ವ್ಯೂ ನಡೆದಿದ್ದೆ ಫುಲ್ ಎಲ್ಲ ನಡೆದಿದೆ ಚೆನ್ನಾಗಿ ಹೋಗಿದೆ ತುಂಬ ಚೆನ್ನಾಗಿ ನಡೆದಿದೆ ಇಂಟರ್ವ್ಯೂ ಆಮೇಲೆ ಅವರು ಅಪ್ಲೋಡ್ ಮಾಡ್ತಾ ಇಲ್ಲ ಆ ವೀಡಿಯೋನ ಆಯಿತಾ ಸೊ ನಾನು ಏನಾಯಿತು ಯಾಕೆ ಇನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಕೇಳಿದೆ ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲ ಮ್ಯಾಮ್ ಅದು ಎಡಿಟರ್ ಯಾರೂ ಸಿಕ್ತಿಲ್ಲ ಅಂತ ಸೊ ಯಾಕೆ ಸಿಕ್ತಿಲ್ಲ ಅಂತ ಅಲ್ಲ ಅಮ್ಮ ನಮ್ದೆಲ್ಲ ಸ್ಟಾರ್ಟ್ಅಪ್ಪು ಸೊ ನಾವೆಲ್ಲ ನಾವು ನಾವೇ ಮಾಡ್ಕೊತಾ ಇದ್ದೀವಿ ಸೊ ಎಡಿಟಿಂಗ್ ಎಲ್ಲ ದುಡ್ಡು ಕೇಳ್ತಿದ್ದಾರೆ ಯಾರನ್ನ ಕೇಳಿದ್ರು ಕೂಡ ಇವ್ರನ್ನ ಏನಕ್ಕೆ ಇದರಲ್ಲಿ ಏನು ಇದೇ ಸಿಗಲ್ಲ ಕಂಟೆಂಟೇ ಇಲ್ಲ ನೋಡೋ ಯಾರು ನೋಡಲ್ಲ ಬಿಡೋ ಇದನ್ನ ಅದಕ್ಕೆ ಯಾರು ಎಡಿಟೇ ಮಾಡ್ತಿಲ್ಲ ಅಂತ ಹೇಳಿದ್ರು ಯಾವಾಗ ದಿಸ್ ವಾಸ್ ನನ್ನ ಚಾಲಿ ಸೆಲೆಕ್ಷನ್ ಆಗಿರ್ಬೇಕಿದ್ರೆ ಯಾ ಇಟ್ ವಾಸ್ ಆಫ್ಟರ್ ಹರ ಮಾದೇವ್ ಓಕೆ ಇಮ್ಯಾಜಿನ್ ದಟ್ ಟೈಮಲ್ಲೂ ಅಷ್ಟೇ ಎಡಿಟ್ ಮಾಡೋಕ್ಕೆ ಜನ ಇರಲಿಲ್ಲ ಆವಾಗ ಯಾ ಸೊ ನಂಗೆ ಅದು ಕೇಳಿದಾಗ ತುಂಬಾ ಬೇಜಾರಾಗಿತ್ತು ಅಂದ್ರೆ ಯಾವ ಮಠಕ್ಕೆ ನಾನು ಫೇಮಸ್ ಆಗಬೇಕು ಅಂದರೆ ಇಲ್ಲ ನಾನು ನನ್ನ ಜನ ನೋಡಬೇಕು ಅಂದರೆ ನಾನು ಎಲ್ಲಾದರೂ ಹೋಗ್ತಿರ್ಬೇಕಿದ್ರೆ ಆದರೂ ವೀಡಿಯೋಸ್ ಅಪ್ಲೋಡ್ ಆಗಬೇಕು ಎಡಿಟ್ ಆಗಿ ಅಂತ ಅಂದ್ಕೊಂಡಿದ್ದೆ ಇವತ್ತಿಗೆ ಇದೆ ನಾನು ಎಲ್ಲರೂ ಹೋದರೆ ಎಲ್ಲಿ ಹೋದರೂ ಕೂಡ ನಾನು ನನ್ನ ಪೋಸ್ಟಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನನ್ನ ಟ್ಯಾಕ್ಸಲ್ಲಿ ಬಂದಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ನನ್ನ ಫ್ಯಾಮ್ಲಿಗೆ ನಾನು ಕಾಲ್ ಮಾಡಿ ಕೇಳಬೇಕೇ ಆಗಿಲ್ಲ ಇವಾಗ ನಾನು ಟ್ಯಾಕ್ಸಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗೋದು ಓಕೆ ಎಲ್ಲಿದ್ದಾಳೆ ಮುಟ್ಟಿದ್ದಾಳೆ ರೀಚ್ ಆಗಿದ್ದಾಳೆ ಇಷ್ಟೇ ಸಾಕು ಅವರಿಗೆ ನಾನು ಎಲ್ಲೂ ಹೇಳಲೇಬೇಕಾಗಿಲ್ಲ ಸೊ ಆ ಟೈಮಲ್ಲಿ ಬೇಜಾರಾಗಿತ್ತು ಬಟ್ ಅವಾಗ ನಾನು ಅಂದ್ಕೊಂಡಿದ್ದೆ ಇದಕ್ಕೆಲ್ಲ ಸಮಯ ಉತ್ತರ ಕೊಡುತ್ತೆ ಅಂತ ಸೊ ದಾಟ್ಸ್ ಮೋರ್ ಇಂಪಾರ್ಟೆಂಟ್ ಅಲ್ಲಿ ಇಟ್ಕೊಂಡು ಫೈಟ್ ಮಾಡ್ತಿರೋಕ್ಕಾಗಲ್ಲ ಪ್ರೂವ್ ಮಾಡ್ತಿರೋಕ್ಕಾಗಲ್ಲ ಐ ನನ್ನ ಬಗ್ಗೆ ಇಟ್ಸ್ ಆಲ್ ಅಬೌಟ್ ನಿಮಗೆ ನಿಮ್ಮಲ್ಲಿ ನಂಬಿಕೆ ಇದೆಯಾ ಒಂದು ದಿವಸ ಇದನ್ನೆಲ್ಲ ಇದೆಲ್ಲ ನೆನ್ಪಿಟ್ಕೊಳ್ತೀನಿ ಕಂಪ್ಲೇಂಟ್ ಮಾಡಲ್ಲ ಬಟ್ ಇದರಿಂದಾನೆ ನಾನು ಗೆಲ್ತೀನಿ ನಾಳೆ ಒಂದು ದಿವ್ಸ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಅದನ್ನ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ಮೆಮೊರಿ ಅನ್ನೋ ಒಂದು ಡೈರಿಯಲ್ಲಿ ಇದು ಫೇಸ್ ಮಾಡಿದ್ದೆ ಅಂತ ಕೆಲವು ಸಮಯದಲ್ಲಿ ಡೈರಿ ಅಯ್ಯ ಅಂದ್ರೆ ಮನ್ಸಿನ ಡೈರಿ ಓಕೆ ಆ ನಾನು ಸ್ಕೂಲಲ್ಲೇ ನೋಟ್ಸ್ ಬರೀದೇ ಇದ್ದೋಳು ಬಟ್ ಐ ಹ್ಯಾವ್ ಮೇಡ್ ಪೀಪಲ್ ರೈಟ್ ಲೈಕ್ ದಿಸ್ ಬಟ್ ನಾನು ಐ ರೈಟ್ ಇಟ್ ಓಯ್ ಇಟ್ ಮೀನ್ಸ್ ಮೋಸ್ಟ್ ಆಫ್ ದ ಟೈಮ್ ಸರ್ ಲೈಫಲ್ಲಿ ಮಾರಲ್ ಆಫ್ ದ ಸ್ಟೋರಿ ಉರ್ಸೋರು ಬೇಕು ಹ್ಞೂ ಬೇಕೇ ಬೇಕು ಅವ್ರು ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ ಹಿಂಗೆ ಬೇಕೇ ಬೇಕು ಯಾರೆಲ್ಲ ಲೈಫಲ್ಲಿ ಉರಿಸ್ತಾ ಇದ್ದೀರೋ ಅವರಿಗೆ ಸಾಧನೆ ಮೂಲಕ ಉರ್ಸೋಕ್ಕೆ ಪ್ರೇರೇಪಿಸ್ತಾ ಇದ್ದೀರಾ ಅನ್ನೋದು ಮರಿಬೇಡಿ ಅಂತ ಹೇಳ್ಬೇಕು ಖಂಡಿತವಾಗ್ಲು ಅವ್ರು ಇಲ್ಲದೆ ಇದ್ರೆ ಇವಾಗ ಒಂದು ಸೆಕ್ಷನ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಬಿಡಿ ಒಂದು ಮೂವಿಲಿ ಒಂದು ವಿಲನ್ ಬರ್ದಿದ್ರೆ ಹೀರೋಗೆ ಬೆಲೆ ಇಲ್ಲ ಆಕ್ಚುಲಿ ಬೇಕು ಅಂದರೆ ಬಿಗ್ ಬಾಸ್ ಮನೇಲೆ ಇವಾಗ ನಂದು ವಿನಾಯ್ದು ಜಗಳ ಆಗದೇ ಇದ್ರೆ ಮಜ್ಜಾನೇ ಇರ್ತಿರ್ಲಿಲ್ಲ ಸೊ ಇಟ್ಸ್ ಆಲ್ ಲೈಕ್ ದ್ಯಾಟ್ ಯು ನೀಡ್ ಅ ವಿಲನ್ ಯು ನೀಡ್ ಅ ಹೀರೋ ಆಲ್ವೇಸ್ ಒಂದು ಇರಲೇಬೇಕು ಬಿಕಾಸ್ ಇವ್ರು ಇದ್ದಿದ್ದಕ್ಕೆ ನಂಗೆ ಇನ್ನೂ ಮಾಡೋಕ್ಕಾಗತ್ತೆ ನನ್ನ ಪೊಟೆನ್ಷಿಯಲ್ ಏನು ಅಂತ ನಾನೇ ನನ್ನ ನೋಡ್ಕೊಳ್ಳೋಕಾಗತ್ತೆ ನಾನೇ ನನ್ನ ಫೈಂಡ್ ಮಾಡೋಕ್ಕಾಗತ್ತೆ ನಮ್ಮ ಪೊಟೆನ್ಷಿಯಲ್ನ ನನ್ನ ಇಷ್ಟು ಜನ ಇವಾಗ ನಾನು ಎಲ್ಲಾದರೂ ಹೋಗ್ತಿದ್ದೀನಿ ಅಂದರೆ ನನ್ನ ಎಲ್ಲಕ್ಕಿಂತ ಜಾಸ್ತಿ ಯಾರು ಗೊತ್ತಾ ಹಗ್ ಮಾಡ್ತಿರೋದು ಬಂದುಬಿಟ್ಟು ಓಡಿ ಬಂದು ಹೆಣ್ಮಕ್ಳು ಹೆಣ್ಮಕ್ಳು ನ ಪಕ್ಕಕ್ಕೆ ತಳ್ಳಿ ಬಂದ್ ನನ್ನ ತಪ್ಕೊಳ್ತಿದ್ದಾರೆ ಅಂಡ್ ಇಲ್ಲ ನಾನು ಇಟ್ಕೊತಿರ್ಬೇಕಿದ್ರೆ ಅಳ್ತಾ ಇದ್ದಾರೆ ಅವರು ಯಾಕೆ ಗೊತ್ತಾ ಬಿಕಾಸ್ ಪ್ರತಿ ಹೆಣ್ಮಕ್ಳು ಕೂಡ ನಾನು ಅಲ್ಲಿಪಟ್ಟಿರುವಂಥ ಕಷ್ಟನ ಅವ್ರ ಅಲ್ಲಿ ಅವರು ಅನುಭವಿಸಿದ್ದಾರೆ ಅಂಡ್ ಅವರು ಕೂಡ ಅವ್ರು ಗಿವಪ್ ಮಾಡಿಲ್ಲ ಅಂಡ್ ಅವ್ರು ನನ್ನ ನನ್ನ ಜರ್ನಿನಲ್ಲಿ ಅವ್ರು ನನ್ನ ಜೊತೆ ಕನೆಕ್ಟ್ ಆಗಿಬಿಟ್ಟು ಗಿವ್ ಅಪ್ ಮಾಡಬಾರ್ದು ಅನ್ನೋ ಒಂದು ಸ್ಫೂರ್ತಿ ನಾನು ಅವ್ರಿಗೆ ಆಗಿದ್ದೀನಿ ಸೊ ಅದಕ್ಕವ್ರು ಅಳ್ತಾ ಇರ್ತಾರೆ ಸೊ ಇಡೀ ಜರ್ನಿ ನಾನು ಕಲ್ತಿದ್ದೆ ಅದು ದ್ಯಾಟ್ ಎಷ್ಟೇ ಕಷ್ಟ ಬಂದು ಅದನ್ನ ಫೇಸ್ ಮಾಡ್ತಾ ಹೋಗ್ಬೇಕು ಹೊರತು ಸುಮಾರು ಸಲ ಹೇಳಿದ್ದೆ ಇಲ್ಲ ನಂಗೆ ಆಗ್ತಿಲ್ಲ ನಂಗೆ ಹೋಗ್ಬೇಕು ನನ್ನ ಹೊರಗೆ ಕಳ್ಸಿ ಅಂತ ಹೇಳಿದೀನಿ ನಾನೇನಾದರೂ ಬಂದ್ಬಿಟ್ಟಿದ್ರೆ ಈ ಮಗು ಇಲ್ಲಿ ಅಳ್ತಾ ಇದಿಲ್ಲ ನನ್ನ ಹಿಡ್ಕೊಂಡು ಅದಕ್ಕೆ ನಾನು ಏನಂತ ಆನ್ಸರ್ ಮಾಡಲಿ ಇವತ್ತು ಅದು ನಿಂತಿದೆ ಒಂದು ಅಳ್ತಿದೆ ಅಂದ್ರೆ ಇಟ್ ಹಸ್ ಸೀನ್ ದಟ್ ಇವ್ ಮಾಡದೇ ಇದ್ರೆ ಇದೆ ಅಂತ ಸೊ ಏನು ಅಂದರೆ ಪ್ರೀತಿ ನನಗೆ ಸಿಗ್ತಾ ಇರೋಂತ ಗೆಲ್ಬೋದು ಈಗ ಮೂವಿಂಗ್ ಆನ್ ಇಷ್ಟೊತ್ತು ನೋಡಿ ನೀವು ಅಲ್ಲಿ ನೂರ ಹದಿನಾಲ್ಕು ದಿನ ಇದ್ದು ಬರೋದು ಎಲ್ಲೋದ್ರು ಐ ತಿಂಕ್ ಇನ್ನೊಂದು ನೆಕ್ಸ್ಟ್ ಆರು ತಿಂಗಳು ಯೋನ್ ಲೈಫ್ ಕಾನ್ ಬಿ ಇನ್ ಕಂಪ್ಲೀಟ್ ಐ ಮೀನ್ ಕಂಪ್ಲೀಟ್ ವಿತೌಟ್ ಬಿಗ್ ಬಾಸ್ ಡಿಸ್ಕಷನ್ಸ್ ರೈಟ್ ನೌ ವಿಲ್ ಕೀಪ್ ದಟ್ ಅಸೈಡ್ ಈಗ ಇನ್ ಯುವರ್ ಹ್ಯಾಂಡ್ ಓಕೆ ಐ ಆಮ್ ಆಲ್ಸೋ ವೇರಿಂಗ್ ಕ್ರಿಸ್ಟಲ್ಸ್ ಐ ಸಿಲ್ಸೋ ವೇರಿಂಗ್ ಯೂ ಕ್ರಿಸ್ಟಲ್ಸ್ ಏನೋ ಯು ಬಿಲೀವ್ ಇನ್ ಕ್ರಿಸ್ಟಲ್ಸ್ಕೋರ್ಸ್ ಐ ಐ ಫ್ಕೋರ್ಸ್ ಹೇಗಿದು ಹೈಂಗ್ ಪರಿಚಯ ಆಯಿತು ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸಸ್ ಏನೋ ಕ್ರಿಸ್ಟಲ್ಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ನಾನು ಇರಬೇಕಿದ್ರೆ ಒಂದಿಷ್ಟು ಕ್ರಿಸ್ಟಲ್ಸ್ ಹಾಕೊಂಡಿದ್ದೆ ನಾನು ಅಂಡ್ ಕ್ರಿಸ್ಟಲ್ಸ್ ಹಾಕೊಂಡ್ಬೇಕಿದ್ರೆ ನಾನು ಎನರ್ಜಿ ಟೆಸ್ಟ್ ಅಂತ ಮಾಡ್ತೀನಿ ಸೊ ಐ ಹೋಲ್ಡ್ ದ್ ಅಂಡ್ ನಾನು ಎನರ್ಜಿ ಟೆಸ್ಟ್ ಮಾಡ್ಕೊತೀನಿ ಸೂಟ್ಸ್ ಮಿ ಯೋರ್ ನೋಟ್ ನಂಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ ಹೆಂಗ್ ಫಸ್ಟ್ ಆಫ್ ಆಲ್ ಹೌ ಯು ಸ್ಟಂಬಲ್ ಅಪ್ಪ ಅಂದ್ ನನಗೆ ಕೋವಿಡ್ ಟೈಮಲ್ಲಿ ಐ ಸಮ್ ಐ ವಾಸ್ ನಾಟ್ ಇನ್ ಅ ಗುಡ್ ಫ್ರೇಮ್ ಆಫ್ ಮೈಂಡು ತುಂಬ ಏನೋ ಲೈಫಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಆವಾಗ ಹಿಂಗೇನೋ ಏನೋ ಓದಬೇಕಾದ್ರೆ ದೆನ್ ಐ ಸೋ ದಿಸ್ ಏನೋ ಕ್ಯಾಟ್ ಸೈ ಅಂತ ಬರುತ್ತಂತೆ ಸಂಬಡಿ ಯೂಸ್ ಹ್ಯಾವಿಂಗ್ ಸೆಲ್ಫ್ ಡೌಟು ಈ ಥರ ಎಲ್ಲ ಇದ್ದಾಗ ಹಾಕೋಬೇಕು ಅಂತ ಆಗೇನೋ ಹೇಳ್ತಾರಲ್ಲ ಮುಳುಗ್ತಾರೋನಿಗೆ ಒಂದು ಕಡ್ಡಿ ಸಿಕ್ಕಿದ್ರೂ ಸಾಕು ಅಂತ ಆ ಥರನೇ ಐ ಥಿಂಕ್ ಆಸ್ಟ್ರಾಲಜಿ ಆಗಿರಲಿ ಇವೆಲ್ಲ ಹಿಂಗೆ ಸ್ಟಾರ್ಟ್ ಆಗೋದು ಒಂದು ನೀಡ್ ಸಿಗುತ್ತೆ ಅವು ಏನೋ ಕೈ ಹಾಕ್ತೀವಿ ಇದು ನನ್ನ ಕೇಸಲ್ಲಾಗಿದೆ ನಿಮ್ದು ಏನು ಫಿಗರ್ಸು ಯಾಕೆ ಇದ್ರ ಕೈ ಹಾಕಿದ್ರೆ ನಾನು ಹೀಲಿಂಗ್ ಅಂತ ಹೋಗಿದ್ದೆ ಆಯಿತಾ ನಂಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಲೈಫಲ್ಲಿ ಸೊ ತುಂಬ ಡೌನ್ ಆಗಿಬಿಡ್ತಿತ್ತು ಎನರ್ಜಿ ಆ್ಯಂಡ್ ಆವಾಗಲೇ ನಾನು ಸ್ಪಿರಿಚುವಾಲಿಟಿ ಬಗ್ಗೆ ಕಲಿತಿದ್ದೆ ಅಂದರೆ ನನಗೇನು ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ನಾನು ಅದನ್ನು ನಂಬಲ್ಲ ದೇವ್ರು ಆಗಿರಲಿ ಏನೇ ಆಗಿರಲಿ ಸೊ ದೇವ್ರ ಮೇಲೆ ಅಂತೂ ನಂಬ್ತಿರ್ಲಿಲ್ಲ ತುಂಬ ಮುಂಚೆ ಚಿಕ್ಕ ವಯಸ್ಸನ್ನ ನಂಬ್ತಾ ಇರಲಿಲ್ಲ ಬಟ್ ಮಾಡಿರೋ ಪಾತ್ರನೇ ಸತಿ ಮತ್ತು ಇಂಥದ್ದು ಸೊ ಇಟ್ಸ್ ಆರ್ನ್ ಆಫ್ ಲೈಫ್ ಆಯಿತಾ ಬಟ್ ಎರಡು ವರ್ಷದಿಂದ ಪ್ರೀವಿಯಸ್ ಎರಡು ವರ್ಷದಿಂದ ನನಗೊಂದು ಅಟ್ರಾಕ್ಷನ್ ಟುವರ್ಡ್ಸ್ ಸ್ಪಿರಿಚುವಾಲಿಟಿ ಟುವರ್ಡ್ಸ್ ಗಾಡ್ ಯಾಕಂದರೆ ಯೆಸ್ ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಬಂದೆ ಹೇಗೆ ಸೊ ಒಂದು ಹೀಲಿಂಗಿಗೆ ಹೋಗಿದ್ದೆ ಸೊ ಅಲ್ಲಿ ಹೋಗಿರಬೇಕಿದ್ರೆ ನನ್ನ ಹೀಲ್ ಮಾಡ್ತಿದ್ರು ಚಕ್ರಾಜ್ ಲೈನ್ ಮಾಡ್ತಿದ್ರು ಸೊ ಮೇಲೆ ನನಗೆ ಎನರ್ಜಿ ಟೆಸ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳಿಕೊಟ್ರು ಸೊ ನಾನು ಅದನ್ನ ಹೇ ಮಾಡಿ ನಾನು ಅದು ಮಾಡಿದಾಗ ಐ ಕುಡ್ ಫೀಲ್ ಚೇಂಜಸ್ ಆ್ಯಂಡ್ ಕ್ರಿಸ್ಟಲ್ಸ್ ಬಗ್ಗೆ ಓದಕ್ಕೆ ಶುರು ಮಾಡಿದೆ ನಾನು ಬಿಕಾಸ್ ನನಗೆ ಅಟ್ರಾಕ್ಟ್ ಆಗ್ತಾ ಬಂತು ಒಂದು ಕ್ರಿಸ್ಟಲ್ ಸ್ಟೋರಿ ಹೋಗಿರಬೇಕಿದ್ರೆ ಕೆಲವು ಕ್ರಿಸ್ಟಲ್ನ ನೋಡಿದ ತಕ್ಷಣ ಇದು ನನಗೆ ಬೇಕು ಅಂತ ಅನ್ಸುತ್ತೆ ಸೊ ನನಗೆ ಯು ಯು ಸೊ ಆ ಕ್ರಿಸ್ಟಲ್ ನೋಡಿದ ತಕ್ಷಣ ನನಗೆ ಎಲ್ಲದೂ ಸೂಟ್ ಆಗಿಲ್ಲ ಕೆಲವೊಂದು ಅಲ್ಲ ಒಂದು ಎಮೆತಿಸ್ಟ್ ಇದೆ ಸೊ ಎಮೆತಿಸ್ಟ್ ನಂಗೆ ಸೂಟ್ ಆಗಿಲ್ಲ ಬಟ್ ರೋಸ್ ಕ್ವಾಡ್ ನಂಗೆ ಸೂಟ್ ಆಗಿತ್ತು ಸರ್ಪೆಂಟ್ ಇದೆ ಮತ್ತೆ ಸೆಟ್ರೀನ್ ಇದೆ ಇದು ನಂಗೆ ಸೂಟ್ ಆಗಿತ್ತು ಮೊನ್ನೆ ಅಷ್ಟು ತಗೊಂಡಿರೋದು ಬ್ಲೂ ಟೈಗರ್ ಐ ಅಂತ ಮಿಕ್ಕಿದು ಫ್ಯಾನ್ಸ್ ಕೊಟ್ಟಿರೋದು ಇಟ್ ಇಸ್ ನಾಟ್ ಕ್ರಿಸ್ಟಲ್ಸ್ ಇಟ್ ಸ್ಟೋನ್ಸ್ ಸೊ ಬಟ್ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ನಾನು ಹಾಕೊಂಡಿದ್ದೀನಿ ಬಟ್ ಐ ಬಿಲೀವ್ ದಮ್ ಇಡೀ ಬಿಗ್ ಬಾಸ್ ಜರ್ನಿನಲ್ಲಿ ಐ ಬಿಲೀವ್ ದಿ ಪ್ರೊಟೆಕ್ಟೆಡ್ ಮೀ ಅಂತ ಕ್ರಿಸ್ಟಲ್ಸ್ ಅಂದ್ರೆ ಬಿಗ್ ಬಾಸ್ ಮನೆ ಫುಲ್ಲು ಕ್ರಿಸ್ಟಲ್ಸ್ ಇದೆ ನೋಡಿದಿರಲ್ಲ ಅದು ಎಲ್ಲ ಕಡೆ ನಾನಲ್ಲಿದ್ದಾಗ ನನಗೆ ಹೆಂಗೆ ಟೈಮ್ ಪಾಸು ಯಾಕೆಂದರೆ ನಾನೊಂದು ಇಡೀ ಬಿಗ್ ಬಾಸ್ ಮನೆ ಒಂದಲ್ಲಾಗಿತ್ತು ಕೆಲವು ಫೇಸಸಲ್ಲಿ ಅಲ್ಲಿ ಹಿಂಗೆ ಏನೋ ಸ್ವಿಮ್ಮಿಂಗು ಮತ್ತೆ ಎರಡೂ ಇಷ್ಟೇ ಸೊ ಐ ಕುಡ್ ಸಿ ವಾಲ್ಸ್ಗಳ ಮೇಲೆ ಎಲ್ಲ ಒಂದೊಂದು ನೇತ ಹಾಕಿರೋದು ಸೊ ಇಚ್ ಮೀನ್ಸ್ ಟು ಸೇ ದಟ್ ದೆರ್ ಇಸ್ ಎನರ್ಜಿ ಹ್ಯೂಮನ್ಸ್ ಆರ್ ದೆರ್ಡ್ ವಿತ್ ಎನರ್ಜಿ ದಟ್ ಸ್ಟ್ಯಾಪಬಲ್ ಕನ್ವರ್ಟಬಲ್ ವಲ್ಲರಬಲ್

ಎನರ್ಜೀಸ್ನ ಅದು ಚೆರಿಷ್ ಮಾಡುತ್ತೆ ಅಥವಾ ಎನ್ಹ್ಯಾನ್ಸ್ ಮಾಡುತ್ತೆ ಇಟ್ ಗಿವ್ಸ್ ಅಸ್ ಎನರ್ಜಿ ಬಟ್ ಇಟ್ ಆಲ್ಸೋ ಮ್ಯಾಟರ್ಸ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಬಿಕಾಸ್ ನಾನು ಬ್ಲೂ ಬ್ಲೂಸ್ ಫೈರ್ ಹಾಕೊಂತೀನಿ ಇದೆಲ್ಲರಿಗೂ ಸೂಟ್ ಆಗೋಲ್ಲ ಸೊ ಇಂಥ ಕೆಲವು ಕ್ರಿಸ್ಟಲ್ಸ್ ಇರ್ತವೆ ವಿ ಶುಡ್ ಚೆಕ್ ಇಟ್ ಆ್ಯಂಡ್ ದೆನ್ ವೆರ್ ಇಟ್ ಆ್ಯಂಡ್ ಅಥೊರೈಸ್ ಪರ್ಸನ್ ಹತ್ರ ತೊಗೊಬೇಕು ಯಾವಾಗಲೂ ಕ್ರಿಸ್ಟಲ್ಸ್ನ ಬಟ್ ನಾನು ನಾನು ಬಿಲೀವ್ ಮಾಡ್ದಾಗಿಂದ ನಂಗೆ ಒಂಥರ ಖುಷಿ ಆಗುತ್ತೆ ಹಾಕೊಳ್ಳೋಕ್ಕೆ ನಾನು ಹಾಕೊಂಡೇ ಮಲ್ಕೊಂಡಿರ್ತೀನಿ ನಾನು ಥ್ರೂ ಔಟ್ ದ ಜರ್ನಿ ಇದು ಮೂರು ಉಳ್ಕೊಳ್ತು ಅಲ್ಲಿ ಕೆಲವು ಕ್ರಿಸ್ಟಲ್ಸು ಬ್ರೇಕ್ ಆದವು ಮಿಡ್ ಗೇಮ್ಸಲೆಲ್ಲ ಸೊ ಒಂದು ಸೇ ಅಲ್ಲ ಅದು ಕೆಲಸ ಮುಗಿದ ತಕ್ಷಣ ಅದು ಬ್ರೇಕ್ ಅಂತ ಒಂದು ಕ್ರಿಸ್ಟಲ್ ಒಂದು ಬ್ರೇಸ್ಲೆಟ್ ನಾನು ತುಂಬಾ ಎಕ್ಸ್ಪೆನ್ಸಿವ್ ಆಗ ತೊಗೊಂಡಿದ್ದೆ ಆಯ್ತಾ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಅದು ಒಂಥರ ರಿಸ್ಕ್ ಟೇಕರ್ ಬ್ರೇಸ್ಲೆಟ್ ಆಗಿತ್ತು ಎಕ್ಸ್ಪೆನ್ಸಿವ್ ವೆರಿ ಎಕ್ಸ್ಪೆನ್ಸಿವ್ ಫಸ್ಟ್ ಟೈಮ್ ನಾನು ಅಷ್ಟು ಒಂದು ಕೊಟ್ಟು ಬಿಕಾಸ್ ಬಿಗ್ ಬಾಸ್ ಅಂದ್ರೆ ರಿಸ್ಕ್ ಸೊ ನಾನು ರಿಸ್ಕ್ ಟೇಕರ್ ಅಂತ ಅದನ್ನ ತೊಗೊಂಡಿದ್ದೆ ಮಾಡ್ಕೊಂಡು ಇದು ಮಾಡಿದೆ ಫೇಸ್ ಮಾಡೋಕ್ಕೆ ಎಲ್ಲ ಒಂದು ಪ್ರೊಟೆಕ್ಷನ್ ಇರಲಿ ಬಿಕಾಸ್ ಇನ್ಯಾರು ಇರಲ್ವಲ್ಲ ಅಂತ ಅನ್ಕೊಂಡಿದ್ದೆ ಆಯಿತಾ ಬಟ್ ಟ್ರಸ್ಟ್ ಮೀ ಅದರಲ್ಲಿ ಇದೇನೊಂದ್ರದ್ದು ಇದೆಲ್ಲ ನಮ್ಮ ನಂಬಿಕೆ ದಟ್ಸ್ ಯುವರ್ ಬಿಲೀಫ್ ಸಿಸ್ಟಮ್ ದೇವ್ರ ಇದ್ದಾರೆ ಅಂದರೆ ಇದಾರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ಸೊ ನನ್ನ ಬಿಲೀಫ್ ಸಿಸ್ಟಮ್ ಅದನ್ನ ಪ್ರೊಟೆಕ್ಟ್ ಮಾಡ್ತಿದೆ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ನಾನು ಅನ್ಕೊಂತಿದ್ದೀನಿ ಯಾವುದೋ ಒಂದು ಗೇಮ್ ಏನೋ ಆಯಿತು ಐ ಥಿಂಕ್ ಫ್ಯಾಮಿಲಿ ರೌಂಡ್ ಏನೋ ಆಯಿತು ಅದು ಆಗಕ್ಕೂ ಸಡನ್ನಾಗಿ ಕಟ್ ಆಗೋಯಿತು ಫುಲ್ ಬೀಚ್ ಬಿದ್ದೋಯ್ತು ಸೊ ಐ ಗಾಟ್ ಟು ನೋ ಇಟ್ಸ್ ಡನ್ ರಿಸ್ಕ್ ಮುಗಿತು ಅಲ್ಲಿಗೆ ಮುಗೀತು ಅಂತ ಸೊ ಅದು ಬ್ರೇಕ್ ಆಯಿತು ಸುಮಾರು ಬಂದಿರೋ ಎಲ್ಲ ಕ್ರಿಸ್ಟಲ್ಸ್ ಆದವು ಬಟ್ ಇದು ಮೂರು ಇದಾವಲ್ವ ಇದು ಮೂರು ಉಳ್ಕೊಂಡಿದ್ದಾವೆ ನನ್ನ ಜೊತೆ ಆ್ಯಂಡ್ ಐ ಕೀಪ್ ದಮ್ ಫಾರ್ ಲೈಫ್ ಅಂತ ಅನ್ಸುತ್ತೆ ಸುಮಾರಷ್ಟು ಫ್ಯಾನ್ಸ್ ಕೇಳ್ತಾರೆ ಸೊ ಇದನ್ನ ಕೊಡಿ ಮ್ಯಾಮ್ ಬಂದ್ ಕೊಡಿ ಅಂತ ನೋ ಆಕ್ಚುಲಿ ನಮ್ ಕ್ರಿಸ್ಟಲ್ಸ್ನ ನಾವು ಯಾರಿಗೂ ಕೊಡಬಾರ್ದು ಇಟ್ ಬಿಕಮ್ಸ್ ಅಟ್ ಸೊ ಅದಕ್ಕೆ ಜಸ್ಟ್ ಲೈಕ್ ದಟ್ ಎಲ್ಲರೂ ಬಂದು ಹ್ಯಾಂಡ್ ಶೇಕ್ ಮಾಡ್ತಿರ್ತಾರೆ ಹಗ್ ಮಾಡ್ತಿರ್ತಾರೆ ಯುವರ್ ಸಂವೇರ್ ಶೇರಿಂಗ್ ಯುವರ್ ಎನರ್ಜಿ ಆಯ್ತಾ ಸೊ ಅದಕ್ಕೆ ಮೋಸ್ಟ್ಲಿ ಬೇರೆ ಯು ನೋ ಲೈಕ್ ಬಾಲಿವುಡ್ ಆಗಿರ್ಬೋದು ಹಾಲಿವುಡ್ ಆಗಿರ್ಬೋದು ಸೆಲೆಬ್ರಿಟೀಸ್ನ ಒಂದು ಸ್ವಲ್ಪ ಯು ನೋ ಲೈಕ್ ದೂರ ಇರ್ತಾರೆ ಬಾಡಿ ಗಾರ್ಡ್ಸ್ ಇರ್ತಾರೆ ಸೊ ದಟ್ ಎನರ್ಜೀಸ್ ಇದೆಯಲ್ವಾ ಬಿಕಾಸ್ ವಿ ಆಸ್ ಅನ್ ಆರ್ಟಿಸ್ಟ್ ಇರ್ತೀವಿ ಅಂಡ್ ನಮ್ಮ ಮೂಡ್ ಚೆನ್ನಾಗಿರೋದು ತುಂಬಾ ಮುಖ್ಯ ಇಲ್ಲ ಅಂದ್ರೆ ನಾವು ಆಕ್ಟ್ ಮಾಡಕ್ಕಾಗಲ್ಲ ನಾವು ಡೈಲಾಗ್ಸ್ ಹೇಳಕ್ ಸೊ ಅದಕ್ಕೆ ನಮಗೆ ಕ್ಯಾರ್ಮನ್ ಕೊಡ್ತಾರೆ ನಾಟ್ ಫಾರ್ ಲಕ್ಸುರಿ ಎಂಜಾಯ್ ಮೂಡ್ ಆ ಫ್ರೇಮ್ ಆಫ್ ಇರ್ತಾರೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಡೆಲಿವರ್ ಎಕ್ಸಾಕ್ಟ್ಲಿ ಹೊರಗಡೆ ಪಬ್ಲಿಕ್ ಅಲ್ಲಿ ನಡೀತಿರ್ಬೇಕಿದ್ರೆ ಯಾರಾದ್ರೂ ಬಂದು ಏನಾದ್ರು ಮಾಡಿದ ತಕ್ಷಣ ನಾವಿನ್ನಾದ್ರೂ ರಿಯಾಕ್ಟ್ ಮಾಡಿದ್ರೆ ಅದ್ ನಮ್ ಪರ್ಸನಾಲಿಟಿಗೆ ಎಫೆಕ್ಟ್ ಆಗುತ್ತೆ ಇವಾಗ ನಾವು ಬಿಡ್ತೀವಿ ಯಾವುದೋ ಒಂದ್ ಇದರಲ್ಲಿ ಬೈದ್ಬಿಡ್ತೀವಿ ಎನರ್ಜಿ ಶೇರ್ ಅದೇ ದೊಡ್ಡ ಆಗುತ್ತೆ ದಟ್ಸ್ ದ ಮೇನ್ ರೀಸನ್ ನಮ್ಮ ಆರಾನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ವಿಲ್ ಬಿ ಹ್ಯಾವಿಂಗ್ ಪೀಪಲ್ ಅರೌಂಡರ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾಟ್ ಬಿಕಾಸ್ ಯಾರಾದ್ರೂ ಒಂದು ಸೈಜ್ ಬಿಡ್ತಾರೆ ಅಂತ ಅಲ್ಲ ಬಟ್ ಬಿಕಾಸ್ ಆರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಲಿ ಹೇಗೆ ಒಂದು ಸೆಲೆಬ್ರಿಟಿ ಹೋಗ್ತಿರ್ಬೇಕಿದ್ರೆ ಎಲ್ಲ ಜನ ತಿರುಗಿ ತಿರುಗಿ ನೋಡ್ತಿರ್ತಾರೆ ಯಾರು ಕೂಗ್ತಿರಲ್ಲ ಇನ್ನೂರಲ್ಲ ಬಟ್ ಒಂದ್ ಕಡೆ ತಿರುಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಿಕಾಸ್ ಆರಾ ಪುಲ್ ಮಾಡ್ತಾ ಇರುತ್ತೆ ಇಲ್ಲಾಂದ್ರೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಅವರು ಸೆಲೆಬ್ರಿಟಿ ಬರ್ತಿದಾರೆ ಬೌನ್ಸರ್ಸ್ ಇರಲ್ಲ ಏನೂ ಇಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದೀನಿ ನಾನು ಈ ನಡುವೆ ಎಲ್ಲಿಂದ ಜನ ಓಡಿ ಬರ್ತಾ ಇರ್ತಾರೆ ಗೊತ್ತಾ ಇಟ್ಸ್ ದ ಆರಾ ಅವರಾ ಪುಲ್ ಮಾಡ್ತಿರತ್ತೆ ಆ್ಯಂಡ್ ಈ ಅವರ ನನ್ನಲ್ಲಿ ಮಾತ್ರ ಅಲ್ಲ ಪ್ರತಿ ಒಂದು ವ್ಯಕ್ತಿಲೂ ಇರತ್ತೆ ಬಟ್ ಯಾವಾಗ ಅವ್ರು ವೈಬ್ರೇಟ್ ಆಗ್ತಾರೋ ಅವಾಗ ಅವ್ರೆಲ್ಲರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಗೋಲ್ಗಪ್ಪ ಅಂಗಡಿ ಯಾರೂ ಇರಲ್ಲ ಆಯ್ತಾ ಯಾರು ಅಂದರೆ ಯಾರೂ ಬರ್ತಾ ಇರಲ್ಲ ಒಂದೊಂದು ಸೊಳ್ಳೆ ಒಂದು ಇದು ಕೂಡ ನೋಡೋನು ಬರ್ತಾ ಇರಲ್ಲ ಆಯ್ತಾ ಸಡನ್ನಾಗಿ ಹೋಗ್ತೀರಾ ನೀವು ತಿನ್ನೋಕೆ ಶುರು ಆಗಿದ ತಕ್ಷಣ ಅಲ್ಲೊಂದು ಹತ್ತು ಜನ ಬರ್ತಾರೆ ನಾಟ್ ಬಿಕಾಸ್ ನಿಮ್ಮನ್ನ ನೋಡ್ಕೊಂಡು ಬಂದಿರೋದು ಯು ಹ್ಯಾವ್ ದಟ್ ಪವರ್

ನಿಮ್ಗೆ ಯಾರು ಇಲ್ಲ ನೀವೇ ಅದನ್ನ ತಗೊತೀರ ನೀವೇ ಟೆಸ್ಟ್ ಮಾಡ್ಕೊಂತರ ವೇಡ್ ಯು ಬೈ ದಿಸ್ ಬಿಕಾಸ್ ಐ ಗಾಟ್ ದಿಸ್ ಫ್ರಮ್ ಟ್ರೂ ಕ್ರಿಸ್ಟಲ್ಸ್ ಅಂತ ಒಂದು ಇದು ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಸೇಕ್ ಪೀಪಲ್ ಆರ್ ಆಲ್ಸೋ ಕ್ಯೂರಿಯಸ್ ಇವಾಗ ನಾವು ಇಬ್ಬರು ಮಾತಾಡ್ತೀವಿ ಏನ್ ಕ್ರಿಸ್ಟಲ್ಸ್ ಹಿಂಗಾಗೋಯ್ತು ಹಂಗಾಗಿ ನಾಲ್ಕು ಜನ ರೂಮಲ್ಲಿ ಇದಾರೆ ಇಲ್ಲಿ ಇಬ್ರು ತಲೆನಲ್ಲಾರು ಹೋಗೇ ಇರುತ್ತೆ ಡೌಟ್ ಏನೋ ಏನೋ ಇಷ್ಟೆಲ್ಲ ಮಾತಾಡ್ಕೊತಾ ಇದ್ರಲ್ಲ ನಾನು ಟ್ರೈ ಮಾಡಬೇಕು ಅಂತ ನಾನು ಆಕ್ಚುಲಿ ನಂದೇ ಶುರು ಮಾಡೋಣ ಅಂತ ಇದೀನಿ ಕ್ರಿಸ್ಟಲ್ಸ್ ಬಿಕಾಸ್ ಅಂದ್ರೆ ನಾನು ಇಷ್ಟು ಅಲ್ವಾ ನನ್ನ ನೋಡಿ ಎಲ್ಲರೂ ಎಲ್ಲ ತಗೊಂಡಿದ್ದಾರೆ ಅಂಡ್ ರಾಂಗ್ ಪ್ಲೇಸಸ್ ಟು ಬೈ ಸೊ ಇವಾಗ ಏನಾಗ್ತಿದೆ ನಾನು ಇವಾಗ ಇನ್ನೊಬ್ಬರನ್ನ ಸಜೆಸ್ಟ್ ಮಾಡಿದ್ರು ಕೂಡ ಅವರು ಓವರ್ ಪ್ರೈಸ್ ಮಾಡಿ ಹೇಳೋದು ಅದೆಲ್ಲಾ ನಂಗೆ ಇಷ್ಟ ಇಲ್ಲ ಸೊ ನಾನು ಅನ್ಕೊಂತಿದೀನಿ ನಂದೇ ಒಂದು ಬ್ರ್ಯಾಂಡ್ ಒಂದು ಸಿಂಹಿಣಿ ಅಂತ ಶುರು ಶುರ್ಮಾಣ ಅಂತ ಇದ್ದೀನಿ ಹೌ ಸಿಯ ಇಸ್ ದ ಫಸ್ಟ್ ಪ್ಲೇಸ್ ಐ ಆಮ್ ಕೀಪಿಂಗ್ ದಿಸ್ ಔಟ್ ನೈಸ್ ನೈಸ್ ಸಿಂಹಿಣಿ ಎಸ್ ಗುಡ್ ಅಂತ ಡೂಡ್ ಇದು ಮನುಷ್ಯರನ್ನ ಈ ಪ್ರಾಣಿಗಳೇ ಕಂಪೇರ್ ಮಾಡೋದು ಹಳೇದಿದು ಏನೋ ಕತ್ತೆ ದುಡ್ದಂಗ್ ದುಡಿತ್ಯಾ ಈ ಕೋತಿ ಚೇಷ್ಟೆ ಸ್ವಲ್ಪ ಹೆಣ್ಮಕ್ಳು ಹೇಳಿ ಕೇಳಿ ಬೋಲ್ಡ್ ಆಗಿಬಿಟ್ರೆ ವಾ ಹುಲಿ ಸಿಂಹ ಇವೆಲ್ಲ ಸಿಂಹಿಣಿ ಸೊ ನಾವು ಹೌ ಯು ಹ್ಯಾಂಡಲಿಂಗ್ ದಿಸ್ ಟೈಟಲ್ ಅಂದ್ರೆ ನೋ ವೇರ್ ಇಟ್ ಶಂಟ್ ಬಿ ಲೈಕ್ ಓ ಇವರೋ ಹಿಂಗೆ ಕರಿತ ಇದಾರೆ ನಾನು ಅದಕ್ಕೆ ಮೇಂಟೈನ್ ಮಾಡಬೇಕು ಅಂತ ಅವೆಲ್ಲ ಇವತ್ತು ಐ ಐಮ್ ಶೋರ್ ಯು ಆರ್ ವೆರಿ ಮೆಚೂರ್ ಇನ್ ಯುವರ್ ಹೆಡ್ ಸೊ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಲಿವಿಂಗ್ ಅಪ್ ಟು ದಿ ಎಸ್ಪೆಕ್ಟೇಷನ್ ಒಡೋ ಯುರ್ ಫ್ಯೂಚರ್ ಪ್ಲಾನ್ಸ್ ಲೈಕ್ ಅಂದರೆ ಈಗ ತುಂಬ ಕತೆ ಕೇಳಿ ಕೇಳಿ ಸುಸ್ತಾಗಿದೆ ಗೊತ್ತಾಯಿತು ಸಿಂಹಿಣಿ ಅಂತ ಕ್ರಿಸ್ಟಲ್ ಬ್ರ್ಯಾಂಡ್ಸ್ಗೆ ಕನ್ಸ್ ಕಾಣ್ತಾ ಇದರ ಗೊತ್ತಾಯಿತು ಸಿಮ್ಸ್ ಟು ಬಿ ಲೈಕ್ ನೀವು ಮುಂದೆ ಏನೇನೋ ಆಂಟರ್ಪ್ರಿನ ರೂಟಲ್ಲಿ ಅಲ್ಲಿ ಮಾಡೋ ಹಂಗಿದೀರ ಸೊ ನಂದೇ ನನ್ನ ಬ್ರ್ಯಾಂಡ್ ಶುರು ಮಾಡ್ಬೇಕಂತ ಕೆಲವು ಸುಮಾರಷ್ಟು ವಿಷಯಗಳು ನನ್ನಲ್ಲೇ ನೋಡಿರೋಂಥದ್ದು ಫ್ಯಾನ್ಸ್ ಕೂಡ ನೋಡಿರ್ತಾರೆ ಏನೋ ಅಂದರೆ ಬ್ಯಾಗಿ ಇಷ್ಟ ನನಗೆ ಕಂಫರ್ಟೇಬಲ್ ಕ್ಲೋತ್ಸ್ ಇರಬೇಕು ಯಾವಾಗಲೂ ಮೈ ಅಂಟೋದು ಇರಬಾರ್ದು ಸೊ ನಾನು ಇವಾಗಲೂ ಹಾಗೆ ಬಂದಿದ್ದೀನಿ ಲೈಕ್ ಕ್ಯಾಶುವಲ್ ಆಗಿ ಬಿಕಾಸ್ ಎಸ್ ಅಫ್ಕೋರ್ಸ್ ಸ್ಟೈಲ್ ಮ್ಯಾಟರ್ಸ್ ಬಟ್ ಕಂಫರ್ಟ್ ಕಮ್ಸ್ ಫಸ್ಟ್ ನಾವು ಫಸ್ಟ್ ಮನುಷ್ಯ ಐ ತಿಂಕ್ ಬಟ್ಟೆ ಹಾಕೊಂಡಿದೆ ಇಲ್ಲ ಮೈಮೇಲೆ ಏನಾದರೂ ಒಂದು ಹಾಕ್ಕೊಂಡಿದೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ವೆದರಿಂದ ಚಳಿ ಆಗ್ತಿದೆ ಅನ್ನೋದಕ್ಕೆ ಏನೊಂದು ಹಾಕೊಂಡಿರ್ತಾರೆ ಆಮೇಲೆ ಸ್ಟೈಲ್ ಸ್ಟೇಟ್ಮೆಂಟ್ ಶುರು ಆಗಿರ್ತಾರೆ ಇದು ಹಾಕಂದ್ರೆ ಸಖದಾಗಿ ಕಾಣ್ತಾರೆ ಅಂತ ಫೋ ಮೀ ಫ್ಯಾಷನ್ ತುಂಬಾ ಯಾವಾಗ್ಲೂ ಕಂಫರ್ಟ್ ಕೊಡ್ಬೇಕು ನೀವು ಹಾಕೊಂಡಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಅನ್ಕಂಫರ್ಟೇಬಲ್ ಫೀಲ್ ಮಾಡಬಾರ್ದು ಅಂತ ಸೊ ಐ ಥಿಂಕ್ ಬಾಗಿ ಸ್ಟೈಲ್ ಅದು ಆಮೇಲೆ ಸ್ಪೆಕ್ಸ್ ಇದಂತೂ ಯಾವ ರೇಂಜ್ ಟ್ರೆಂಡ್ ಆಗಿದೆ ಅಂದ್ರೆ ಲೆನ್ಸ್ ಕಾಟಿಗೆ ಏನೋ ಮ್ಯಾಮ್ ನಿಮ್ ಸ್ಪೆಕ್ಸ್ ಬೇಕು ಅಂತ ಎಲ್ಲ ಬರ್ತಿದ್ದಾರೆ ಎಲ್ಲ ಊರವ್ರ ಬ್ರ್ಯಾಂಡ್ ಉದಾರ ಮಾಡೋ ಬದಲು ಹೆಂಗಿರೋ ನಾನೇ ಹಾಕೊಂಡಿದೆಲ್ಲ ಬ್ರಾಂಡ್ ಆಗ್ಬಿಟ್ಟಿದೆ ಎಲ್ಲ ಶುರು ಮಾಡ ಇಂಟ್ರೆಸ್ಟಿಂಗ್ ಹೌ ಯು ಥಿಂಕ್ ಅಲ್ವಾ ಒಂದು ಅಲ್ಲಿ ಹಳ್ಳ ಇದೆ ಗೊತ್ತು ನೀರ್ ಹರಿತಾ ಇದೆ ಗೊತ್ತು ಶುರು ಅಂತ ಲೆನ್ಸ್ ಮತ್ತೆ ಅದು ಟೈಮ್ ಇದೆ ಅದು ಸದ್ಯಕ್ಕೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಶುರು ಮಾಡಬೇಕು ಅಂದ್ರೆ ಸುಮಾರು ಜನ ಆಲ್ರೆಡಿ ಮಾಡಿದ್ದಾರೆ ಸೊ ನನಗೆ ಇನ್ನೂ ಸುಮಾರು ಟೈಮ್ ಬೇಕಾಗತ್ತೆ ಆ ಒಂದು ಮಟ್ಟಕ್ಕೆ ಬರೋದಕ್ಕೋಸ್ಕರ ಸೊ ಪ್ರಾಕ್ಟಿಕಲಿ ಥಿಂಕಿಂಗ್ ಸದ್ಯಕ್ಕೆ ಇನ್ನೊಂದು ಐದು ವರ್ಷದಲ್ಲಂತೂ ತುಂಬ ಕಷ್ಟ ಅಂತ ಅನ್ಸುತ್ತೆ ಇಫ್ ದಿಸ್ ವರ್ಕ್ಸ್ ಔಟ್ ಇದು ಏನಾದರೂ ಚೆನ್ನಾಗಿ ಓಡಿದ್ರೆ ನನ್ನ ಬ್ರ್ಯಾಂಡ್ಸ್ ಎಲ್ಲ ದೆನ್ ಡೂ ದಟ್ ಇಂಟ್ರೆಸ್ಟಿಂಗ್ ನಾವು ವೆನಾಯ್ ಇಷ್ಟೆಲ್ಲ ಮಾತಾಡಿದ್ದೀವಿ ನಿಮ್ಮ ಬ್ರಿಂಗಿಂಗ್ ಬಗ್ಗೆ ಗೊತ್ತಾಯಿತು ಹೆಂಗೆ ಯೋಚನೆ ಮಾಡ್ತೀರ ಗೊತ್ತಾಯಿತು ಎಕ್ಸ್ಪೀರಿಯೆನ್ಸಸ್ಗಳು ಯುವರ್ ಇಂಟ್ರೆಸ್ಟ್ಸ್ಗಳು ಸೊ ಒಂದು ಹೆವಿ ಕ್ವೆಶನ್ ಅಂತ ಅನ್ಸ್ಬೋದು ಬಟ್ ಆದರೂ ಅಟ್ ಟ್ವೆಂಟಿ ಸೆವೆನ್ ನೀವು ಲೈಫಿಂದ ಏನು ಬೇಕು ನಿಮಗೆ ಅಂತ ಅನ್ನೋ ಅರ್ಥ ಆಗಿದೆಯಾ ಏನಕ್ಕೆ ಏನಕ್ಕೋಸ್ಕರ ವಾಟ್ ವಾಟ್ ಯು ವಾಂಟ್ ಫ್ರಮ್ ಲೈಫ್ ಅಂತ ಡ್ಯೂ ಹ್ಯಾವ್ ಎನ್ ಆನ್ಸರ್ ಫಾರ್ ದಿಸ್ ಲೈಫಿಂದ ಏನು ಬೇಕು ಅಂತ ಆಕ್ಚುಲಿ ಯಾರು ಆನ್ಸರ್ ಮಾಡಕ್ ಆಗಲ್ಲ ಯಾರು ಪುಣ್ಯಾತ್ಮ ಮಾಡ್ಬಿಟ್ರೆ ನಾನು ಕಾಲಿಗೆ ಬಿದ್ಬಿಡ್ತೀನಿ ಬಟ್ ಹೇಳಬೇಕು ಅಂದ್ರೆ ಈ ಫೇಸ್ ಅಲ್ಲಿ ಈ ಫೇಸ್ ಅಲ್ಲಿ ಯಾವ ಫೇಸ್ ಹೇಳಕ್ ಆಗಲ್ಲ ಅನ್ಸುತ್ತೆ ಬಿಕಾಸ್ ನನ್ಗಂತೂ ಏನನ್ಸ ಇಟ್ಸ್ ರೋಲರ್ ಅಸ್ಟರ್ ಅಂಡ್ ನನಗೆ ಪರ್ಸನಲ್ ಆಗಿ ಲೈಫ್ ಯಾವಾಗಲೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ದಾರಿಗಳನ್ನ ತೋರಿಸಿದೆ ನಾನು ಒಂದ್ಸತಿ ಏರ್ಫೋರ್ಸ್ ಆಫೀಸರ್ ಆಗಬೇಕಂತಲೇ ಇದ್ದೆ ನಾನು ಮುಂಚೆ ನನ್ನ ಸ್ಕೂಲಲ್ಲಿರಬೇಕಿದ್ರೆ ನನಗೆ ಡೆಸ್ಟಿನಿ ಅನ್ನೋದು ಆ್ಯಕ್ಟಿಂಗ್ ಕಡೆ ಒಂದು ದಾರಿ ತೋರಿಸ್ಕೊಡ್ತು ನನ್ನ ಸತಿ ಹಾಗೊಂದು ಪಾತ್ರ ಮಾಡಿಸ್ತು ಜನರ ಪ್ರೀತಿ ಕೊಡಿಸ್ತು ಅದಾದಮೇಲೆ ತ್ರಿಪಲ್ ಸೆವೆನ್ ಚಾರ್ಲಿ ನನ್ನ ಮೂವಿನಲ್ಲಿ ನಾನು ಪಾತ್ರ ಮಾಡ್ತೀನಿ ಇಂಥದೆಲ್ಲ ಆಗ್ತಿರ್ಬೇಕಿದ್ರೆ ದೇವ್ರನ್ನ ನಂಬ್ತಿರೇ ನಂಬ್ತಾನೆ ಇರಲಿಲ್ಲ ನಾನು ಆ ಟೈಮಲ್ಲಿ ಹೋಗಿ ದೇವ್ರನ್ನ ನಂಬೋಕೆ ಶುರು ಮಾಡಿದ್ದೀನಿ ಎರಡು ವರ್ಷದಿಂದ ಒಂದು ಸ್ಪಿರಿಚುವಲ್ ಪಾತ್ನ ನಾನು ನಂಬಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಸೊ ನನಗಿವಾಗ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಲೈಫ್ ಆ್ಯಂಡ್ ನನಗೆ ಎಲ್ಲರಿಗಿಂತ ಜಾಸ್ತಿ ನೆಮ್ಮದಿ ಮತ್ತು ಖುಷಿ ಅಫ್ಕೋರ್ಸ್ ನಿಮಗೆ ಅನಿಸ್ತಾ ಇರತ್ತೆ ನಿಮ್ಗೆ ಕೇಳಿದಂಗೆ ಕ್ವಶನ್ಗೆ ನಾನು ಆ ಥರನೇ ಒಂಥರ ಆನ್ಸರ್ ಕೊಡೋದಾದರೆ ನಂಗೆ ಅನ್ಸೋದು ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್ ಲವ್ ಆಯಿತಾ ಆ್ಯಂಡ್ ನಾನು ಇದಕ್ಕೆ ಕಲ್ತಿರೋದು ಮೇನ್ ಎಕ್ಸಾಂಪಲ್ ಅಂದರೆ ಅಪ್ಪು ಸರಿಂದ ಬಿಕಾಸ್ ಅಪ್ಪು ಸರ್ ಬಗ್ಗೆ ಜಾಸ್ತಿ ವಿಷಯ ಗೊತ್ತಾಗಿರೋದು ಅವ್ರು ಹೋದ ಮೇಲೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಆ್ಯಂಡ್ ನಾನು ಕೂಡ ನನ್ನ ಲೈಫಲ್ಲಿ ಜಾಸ್ತಿ ನಾನು ಯಾವತ್ತೂ ಹೆಲ್ಪ್ ಮಾಡ್ತಾ ಬಂದಿನಿ ಹೊರತು ಅದಕ್ಕೆ ಕ್ರೆಡಿಟ್ಸ್ ಯಾವತ್ತೂ ತೊಗೊಂಡಿಲ್ಲ ಬಿಗ್ ಬಾಸ್ ಮೇಲೆ ಹಾಗೆ ಇರ್ತಿತ್ತು ನಾನು ಯಾವತ್ತೂ ಕ್ರೆಡಿಟ್ಸಿಗೋಸ್ಕರ ಕೆಲಸ ಮಾಡೇ ಇಲ್ಲ ನಾನು ಮಾಡ್ತಿರೋದು ನನಗೆ ಮಾತ್ರ ಗೊತ್ತಿರತ್ತೆ ನಾನು ಮಾಡಿದ್ದೀನಿ ಅಂತ ಅದಕ್ಕೆ ನಂಗೆ ಯಾವತ್ತೂ ಬೇಕಾಗಿರೋಲ್ಲ ನೀವು ನನ್ನ ಥ್ಯಾಂಕ್ ಮಾಡಿ ಇಲ್ಲ ನೋಟಿಸ್ ಮಾಡಿ ಅಂತ ನಾನು ಯಾವತ್ತೂ ಮಾಡಲ್ಲ ಸೊ ಇದು ನನ್ನ ಲೈಫಲ್ಲಿ ನಾನು ಏನೇ ಅಚೀವ್ ಮಾಡಿದ್ರೂ ಕೂಡ ಈ ಥರ ಒಂದು ನನ್ನ ಟ್ರಸ್ಟ್ ಒಂದು ಓಪನ್ ಮಾಡ್ತಿದ್ದೀನಿ ಸೊ ಇಟ್ ಶುಡ್ ಗೋ ಆಲ್ರೆಡಿ ನಾನು ದಿಸ್ ಫಸ್ಟ್ ನನ್ನ ಪೇಮೆಂಟ್ ಇದು ಬಂದಾದ ತಕ್ಷಣ ಮಾಡಿರೋದು ಶೃಂಗೇರಿಯಲ್ಲಿ ಗೌರ್ಮೆಂಟ್ ಬಾಲಿಕಿಯ ಸ್ಕೂಲ್ ಇದೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಅವ್ರ ಬಟ್ಟೆ ಅದು ಇದು ಅಂತ ಆಮ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ಹಾಗೆ ಇನ್ನೂ ಅಷ್ಟು ಸಮಸ್ಯೆಗಳನ್ನ ಲೈಕ್ ಈ ಥರ ಗೌರ್ಮೆಂಟು ಕನ್ನಡ ಸ್ಕೂಲ್ಸ್ ನಾನು ಪ್ರಮೋಟ್ ಮಾಡ್ಬೇಕಂತ ಇದ್ದೀನಿ ಲೈಕ್ ಅಲ್ಲಿ ಜಾಸ್ತಿ ಮಕ್ಕಳು ಸೇರ್ಕೊಬೇಕು ಅಂತ ಹಾಗೆ ನಂಗೆ ಪ್ರಾಣಿಗಳೆಂದ್ರೆ ತುಂಬ ಇಷ್ಟ ಸೊ ಆ ಕಡೆನೂ ಹೋಗುತ್ತೆ ಒಂದು ಸ್ವಲ್ಪ ಸೊ ಏನೇ ಇದ್ರು ಕೂಡ ನಾನು ನಂಗೆ ಬರ್ತಾ ಇರೋದೆಲ್ಲ ಇವರಿಂದಾನೆ ಇವರಿಗೆ ಹೋಗಲಿ ಅಂತ ನನ್ನ ಆಸೆ ಸೊ ಅದೊಂದು ಕೊಟ್ಟಾಗ ಒಂದು ಖುಷಿ ಒಂದು ತೃಪ್ತಿ ಇರತ್ತಲ್ಲ ಎಕ್ಸಾಕ್ಟ್ಲಿ ಅದು ತುಂಬ ಆ್ಯಂಡ್ ಅದು ಶೋಕಿಗೋಸ್ಕರ ಇರಬಾರ್ದು ಯಾವತ್ತೂ ಇಟ್ ಶುಡ್ ಆಲ್ವೇಸ್ ಬಿ ಓನ್ ಇಟ್ ಶುಡ್ ಬಿ ಲೈಕ್ ಟಿಕ್ ಅಷ್ಟೇ ನಾಟ್ ಬಿಕಾಸ್ ಯಾರೊಬ್ಬರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಇಟ್ ಶುಡ್ ಜಸ್ಟ್ ಕಮ್ ಬಿಕಾಸ್ ನನಗೆ ಇದು ಮಾಡೋಕ್ಕಿಷ್ಟ ಇದ್ರೂ ರಿಕ್ವೈರ್ಮೆಂಟ್ ಇದೆ ನನ್ನ ಕೈಯಲ್ಲಿ ಕೊಡೋ ಅಂತ ಎಬಿಲಿಟಿ ಇದೆ ಕೊಡ್ತೀನಿ ನನಗೆ ಮೊನ್ನೆ ತನಕ ಇರಲಿಲ್ಲ ನಂಗೆ ಆಗಲಿಲ್ಲ ಅಡಾಪ್ಟ್ ಮಾಡೋಕ್ಕಾಗಲಿಲ್ಲ ಒಂದು ಕನ್ಸಿತ್ತು ಒಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಬೇಕು ಅಂತ ದುಡ್ಡು ಇರಲಿಲ್ಲ ಆಗಲಿಲ್ಲ ಮಾಡಲಿಲ್ಲ ಇವಾಗ ಬಂತು ಬಂದ ತಕ್ಷಣ ಮಾಡಿರೋ ಕೆಲಸನೇ ಅದು ಸೊ ಎಷ್ಟಾಗತ್ತೋ ಇಂಥದ್ದೊಂದು ಮಾಡ್ತಾನೆ ಇರಬೇಕು ಅಂತ ಹಾಗೆ ಮನುಷ್ಯರಾಗಿ ಹುಟ್ಟಿದೀವಿ ನಮ್ಮ ಹತ್ರ ಒಂದು ಕೆಪಾಸಿಟಿ ಇದೆ ಇನ್ನೊಬ್ಬರನ್ನು ಸಹಾಯ ಮಾಡೋ ಹಾಗೆ ಈ ಪ್ರಾಣಿಗಳಲ್ಲಿ ಅವದ್ದೊಂದು ಕಾಲ್ ಮುರಿದೋದ್ರೆ ಇನ್ನೊಂದು ಪ್ರಾಣಿ ಬಂದು ಅದಕ್ಕೆ ಸಹಾಯ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಅದು ಫಸ್ಟ್ ಏಡ್ ಮಾಡೋಕ್ಕಾಗಲ್ಲ ಬಟ್ ನಮಗೆ ಓನ್ಲಿ ಹ್ಯೂಮನ್ ಈಗ ಮಾತ್ರ ಕೆಪಾಸಿಟಿ ಇದೆ ಇನ್ನೊಂದು ಹ್ಯೂಮನ್ ಗೆ ಹಾಗೆ ಇಲ್ಲ ಸೇವ್ ಮಾಡೋ ಹಾಗೆ ಹೆಲ್ಪ್ ಮಾಡೋ ಹಾಗೆ ದುಡ್ಡಲ್ಲೇ ಮಾಡ್ಬೇಕಂತಿಲ್ಲ ಪ್ರೀತಿಲೂ ಮಾಡ್ಬೋದು ಅವ್ರ ಜೊತೆ ಇದ್ದು ಆಯ್ತಪ್ಪ ಅಳಪ್ಪ ಅಂತ ಒಂದು ಆಗ್ಬಹುದು ಸೊ ಇದನ್ನ ಮಾಡ್ಬೇಕು ಅಂತ ಇದೀನಿ ಸೊ ಇನ್ನೊಂದಿದೆ ಏನೋ ಆಗಿಲ್ಲ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೆ ಒಬ್ಸೋ ಪ್ರಯತ್ನದಲ್ಲಿ ದೂರ ಮಾಡದೆ ದೂರ ಅದು ಹೆಲ್ಪ್ ಎಕ್ಸಾಕ್ಟ್ಲಿ ಇವಾಗ ಒಬ್ರು ಬೆಳಿತಿದಾರೆ ಅಂದ್ರೆ ಅವ್ರನ್ನ ಹೇಗೆ ಕಳೆಗಿಳಿಯ ಅಂದ್ರೆ ಎಳಿಯಕಾಗತ್ತೆ ಅಂತನೇ ಜನ ಕಾಯ್ತಾ ಇರ್ತಾರೆ ಆಯ್ತು ಅಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಮೈ ಸೆಲ್ಫ್ ಏನೂ ಇಲ್ಲ ಹೊರಗಡೆ ಬಂದ್ಮೇಲೆ ಆಯ್ತು ಒಂದ್ ಸ್ವಲ್ಪ ಅಂತ ಇನ್ಸಿಡೆನ್ಸ್ ಅಂದ್ರೆ ನಾನೇನು ಹೇಳಿರಲ್ಲ ಆ ವೇದಿಕೆ ಮೇಲೆ ನಡೆದಿರುತ್ತೆ ಬಟ್ ಹಂಗೆ ಹೇಳ್ತಾರೆ ಬಟ್ ವಿಚ್ ಆಕೆಟ್ ಇಟ್ಸ್ ಓಕೆ ನನಗೆ ಯೂಶ್ವಲಿ ನನಗೆ ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಬಿಗ್ ಬಾಸ್ ಮನೇಲೂ ಕೂಡ ಯಾರ ಯಾರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ನನ್ನ ತುಂಬಾ ಪ್ರವೋಕ್ ಮಾಡಿದಾಗ ನಾನು ಅವಾಗೆ ಆ ಸ್ಪಾಂ ಸ್ಪಾಂಟೇನಿಯಸ್ ಆಗಿ ಹೇಳಿದ್ದೀನಿ ಅವ್ರ ಹತ್ರ ಹೋಗಿನೂ ಹೇಳಿದ್ದೀನಿ ನಿಮ್ ಬಗ್ಗೆ ಮಾತಾಡಿದಿನಿ ಅಂತ ಅಂತಲೂ ನಾನು ಮಾತಾಡ್ತೀನಿ ಹಾಗೆ ಸೊ ಲೆಟ್ ಲೆಟ್ಸ್ ಕೀಪ್ ಆಲ್ ದಟ್ ಅಸೈಡ್ ನನ್ನ ನೇಚರ್ ಹೇಗೆ ಅಂದ್ರೆ ಟಾಕ್ ಗುಡ್ ಸ್ಪ್ರೆಡ್ ಪಾಸಿಟಿವಿಟಿ ಸ್ಪ್ರೆಡ್ ಲವ್ ದೀಸ್ ಆರ್ ಫ್ಯೂ ಥಿಂಗ್ಸ್ ದಟ್ ಸದ್ಯಕ್ಕೆ ಯು ಆರ್ ವಾಂಟಿಂಗ್ ಇಷ್ಟು ಲೈಫ್ ಬಗ್ಗೆ ಅರ್ಥ ಈ ಫೇಸಲ್ಲಿ ಮೇ ಬಿ ಇದೆಲ್ಲ ನನಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ದೇವ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ನಾನು ಇನ್ನೊಂದು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ನೋಡಿದೆ ನಾನು ನಾಯಿ ಪ್ರೇಮಿ ನಮ್ಮ ಮನೆಯಲ್ಲಿ ನಾಲ್ಕು ನಾಯಿಗಳಿದೆ ಕೋರ್ಸ್ ಮುಂದೆ ಚಾರ್ಲಿ ಬಗ್ಗೆ ಡಿಸ್ಕಷನ್ ಆಗೇ ಆಗುತ್ತೆ ಇವು ರೀಸೆಂಟ್ಲಿ ವೆಂಟ್ ಅಂಡ್ ಮೆಟ್ ಚಾರ್ಲಿ ಅನಿಸುತ್ತೆ ಸೊ ಆಫ್ಟರ್ ಚಾರ್ಲಿ ಟ್ರಿಪಲ್ ಸೆವೆನ್ ಒಂದಷ್ಟು ಜನ ಎಲ್ಲ ನಾಯಿ ಪ್ರೇಮಿಗಳಾದರೂ ಶ್ವಾನಗಳನ್ನು ಅಡಾಪ್ಟ್ ಮಾಡಿಕೊಂಡ್ರು ಎಲ್ಲ ಆಯಿತು ಸೊ ಆ ಫೇಸ್ ತುಂಬ ಕ್ವೆಶನ್ಸ್ ಇದೆ ಲೈಕ್ ದ್ಯಾಟ್ ಮೂವಿ ಯೋರ್ ರೋಲ್ ಇನ್ ದ್ಯಾಟ್ ಮೂವಿ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಒನ್ ಥಿಂಗ್ ದಟ್ ಯು ವುಡ್ ಪ್ರಾಬಬ್ಲಿ ದ ಬೆಸ್ಟ್ ಮೆಮರಿ ಅಂತ ವಾಟ್ ಇಸ್ ದಟ್ ಯು ವಾಂಟ್ ಟು ರಿಮೆಂಬರ್ ದ ಹೋಲ್ ಚಾರ್ಲಿ ಟ್ರಿಪಲ್ ಸೆವೆನ್ ಎಕ್ಸ್ಪೀರಿಯನ್ಸ್ ಫಾರ್ ಚಾರ್ಲಿ ಇದು ಸೆಲೆಕ್ಷನ್ ಆಗ್ತಿರ್ಬೇಕಿದ್ರೆ ನಂಗೊಂದು ಕ್ಲಾಸ್ ಇತ್ತು ದ್ಯಾಟ್ ಎರಡು ವರ್ಷ ತನಕ ನಾನು ಬೇರೆ ಯಾವ ಫಿಲ್ಮ್ ಸೈನ್ ಮಾಡಬಾರ್ದು ಅಂತ ಆ್ಯಟ್ ದ ಏಜ್ ಆಫ್ ಟ್ವೆಂಟಿ ಅಂದರೆ ಒಂದು ಹೀರೋಯಿನಿಗೆ ರೈಟ್ ಏಜ್ ಆಯಿತಾ ಒಂದು ಇಂಥ ಪ್ಲಾಟ್ಫಾರ್ಮ್ ಸಿಗಬೇಕಿದ್ರೆ ಎರಡು ವರ್ಷ ನೀವು ಯಾವುದು ಮೂವಿ ಸೈನ್ ಮಾಡೋ ಹಾಗಿಲ್ಲ ಅಂದರೆ ಆಲ್ಮೋಸ್ಟ್ ಜೀರೋ ಇನ್ಕಮ್ ಫಾರ್ ಇಯರ್ ಆಯಿತಾ ಸೊ ಒಂಥರ ಬ್ರೆತ್ ಹೀಗಾಗುತ್ತೆ ಲೈಕ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಂದರೆ ಹಿಂಗೆ ಮಾಡೋದು ಎರಡು ವರ್ಷ ಅಂತ ಸೊ ರಿಸ್ಕ್ ಅದು ತುಂಬಾ ದೊಡ್ಡ ರಿಸ್ಕ್ ಎರಡು ವರ್ಷ ಏನು ಮಾಡೋ ಹಾಗಿಲ್ಲ ಅಂದ್ರೆ ನೋ ಇನ್ಕಮ್ ಅದ್ರ ಮುಂಚೆ ಹರಾರ್ ಮಾದಿವೇನೆ ಮನ್ಸು ಅಂತ ಎರಡು ಸೀರಿಯಲ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೆ ನಾನು ತೆಲುಗು ಕನ್ನಡ ಅದೇ ಹೇಗೆ ಅಂದ್ರೆ ಫಿಫ್ಟೀನ್ ಡೇಸ್ ತೇನೆ ಮನ್ಸ್ ಫಿಫ್ಟೀನ್ ಡೇಸ್ ಹರರ್ ಮಾದಿವ ಒಂದು ಏಳು ಫ್ಲೈಟ್ ಪ್ರತಿ ತಿಂಗಳು ತಗೊಳ್ತಿದ್ದೆ ನಾನು ಐ ವಾಸ್ ಸೋ ಬಿಜಿ ಆಯ್ತಾ ಸಚ್ ಅ ಗುಡ್ ಇನ್ಕಮ್ ಸಕ್ಕದಾಗಿತ್ತು ಇನ್ಕಮ್ ಫ್ಲೋ ಬಿಸಿ ಲೈಫ್ ಎಲ್ಲ ಸಡನ್ ಆಗಿ ಟ್ರಿಪಲ್ ಸೆವೆನ್ ಚಾರ್ಲಿ ಎರಡು ವರ್ಷ ಏನು ಮಾಡೋ ಹಾಗಿಲ್ಲ ಲೈಫ್ ನೋಡಿ ಹೇಗಿರುತ್ತೆ ಅಂತ ಕೆಲಸ ಬಂದ್ರೆ ಹಿಂಗ್ ಬರುತ್ತೆ ಇಲ್ಲ ಅಂದ್ರೆ ಒಂದು ಪ್ರಾಜೆಕ್ಟಿಗೋಸ್ಕರ ಎರಡು ವರ್ಷ ವೇಟ್ ಮಾಡಬೇಕು ಸೊ ನಾನು ಕ್ಲಾರಿಟಿ ನಂಗೆ ತುಂಬ ಇದೆ ಸೊ ನನ್ನ ಫ್ಯಾಮಿಲಿಗೆ ಬಂದು ಹೇಳಿದೆ ಈ ತರ ಇದೆ ಆ್ಯಂಡ್ ನಾನು ಇದ್ದೀನಿ ಅಂತ ಐ ವಾಸ್ ವೆರಿ ಕ್ಲಿಯರ್ ನಾನು ಒಪ್ಕೊಳ್ತಾ ಇದ್ದೀನಿ ಜಂಪ್ ಅಂತಾರಲ್ಲ ಎಸ್ ಇಲ್ಲ ಅದ್ರ ಮುಂಚೆ ಒಂದು ಮೂವಿ ಮಾಡಿದ್ದೆ ನಾನು ಈ ಪ್ಲಸ್ ಅಂತ ಸೊ ಅದು ಸೂಪರ್ ಫ್ಲಾಪ್ ಹೊಡ್ತಿತ್ತು ಆಯ್ತಾ ಸೊ ಅದು ಹೇಗೆ ಅಂದರೆ ಫ್ಲಾಪ್ ಪ್ರಮೋಟ್ ಮಾಡಿಲ್ಲ ಅದು ಹೇಗೆ ಅಂದರೆ ನಾನೇ ಆ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಆರು ಸಲ ಮೂವಿ ನೋಡಿದ್ದೀನಿ ಆ್ಯಂಡ್ ಯಾರೂ ಇರಲಿಲ್ಲ ಥಿಯೇಟ್ರಲ್ಲಿ ಆಯಿತಾ ಸಿಂಗಲ್ ಸ್ಕ್ರೀನಲ್ಲಿ ಸೊ ಇವಾಗ ನಾನು ನಗ್ತಾ ಹೇಳ್ತಿರ್ಬೇಕು ಬಟ್ ಅವತ್ತು ಆ ಸಿಂಗಲ್ ಸ್ಕ್ರೀನಲ್ಲಿ ಒಂದು ಸಾವಿರ ಚೇರ್ಸ್ ಮಧ್ಯ ಒಬ್ಬಳೇ ಕೂತ್ಕೊಂಡು ನನ್ನ ಮೂವಿನ ನಾನು ನೋಡಿಕೊಂಡು ಯಾವತ್ತಾದರೂ ಫುಲ್ ಥಿಯೇಟ್ರಲ್ಲಿ ನನ್ನ ಮೂವಿನ ನೋಡೋಕ್ಕಾಗತ್ತಾ ಅಂತ ಒಂದು ಕನ್ಸ್ ಕಂಡಿದ್ದೆ ಆ ಕನ್ಸು ನಾನು ಮಾಡಿದೆ ಟ್ರಿಪಲ್ ಸೆವೆನ್ ಚಾರ್ಲಿ ಫಸ್ಟ್ ಡೇ ಇಂದ ಒಂದು ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ವಾರದ ತನಕ ಯಾವ ರೇಂಜಿಗೆ ಥಿಯೇಟ್ರ್ ಆಗಿದೆ ಅಂದರೆ ಸೀಟ್ಸಿಗೋಸ್ಕರ ಅಂದರೆ ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಮಲ್ಟಿಪ್ಲೆಕ್ಸಸ್ ಆಗಿರ್ಬೋದು ಟಿಕೆಟ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ಎಂಥ ಪ್ರೌಡ್ ಗೊತ್ತಾ ಫೀಲಿಂಗ್ ಅದು ವಾವ್ ಅನ್ಸೋದು ಇಂಥ ಒಂದು ಮೂವಿದು ನಾನೊಂದು ಪಾರ್ಟ್ ಅಂತ ಸೊ ಆ ಒಂದು ಫೀಲಿಂಗು ಐ ಥಿಂಕ್ ಎಲ್ಲ ಹೀರೋಯಿನ್ಸು ಎಲ್ಲ ಹೀರೋಸು ಎಲ್ಲ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಫೇಸ್ ಮಾಡಬೇಕು ಕನ್ನಡ ಇಂಡಸ್ಟ್ರೀಲಿ ಬಿಕಾಸ್ ತುಂಬ ಕಮ್ಮಿ ಸಲ ಆಗೋದು ಅದು ಆ್ಯಂಡ್ ಅದರಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ಇಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಆ್ಯಂಡ್ ಎ ಪ್ಲಸ್ ಆಗಿರೋವಂಥ ಮೂಮೆಂಟು ಮೋಸ್ಟ್ ಅದು ಆಗದೆ ನನಗಿದ್ರೆ ಬೆಲೆನೇ ಗೊತ್ತಿರ್ತಿರ್ಲಿಲ್ಲ ಸೊ ಮೊದಲೇ ಹೇಳ್ದಂಗೆ ಆ ಇದು ಇರಬೇಕು ಬಿದ್ದು ಹೇಳ್ಬೇಕು ಯಾವತ್ತು ಲೈಫಲ್ಲಿ ಎದ್ಮೇಲೆ ಬೀಳಬಾರ್ದು ಅದು ತುಂಬ ಕಷ್ಟ ಆಗುತ್ತೆ ಹೇಳೋದು ಸೊ ಇಟ್ಸ್ ಅ ನೈಸ್ ಗ್ರಾಫ್ ಯಪ್ಪ ಒಂದು ಐದೈದು ಸ್ಲ ತಲೆಗೆ ಇದು ಓಪನ್ ಆಗೋಗ್ಬಿಟ್ಟಿದೆ ಯು ಸ್ಪೋಕ್ ಅಬೌಟ್ ಟಿವಿ ಇನ್ಕಮ್ ಒಂದು ಚಿಕ್ಕ ಕ್ಯೂರಿಯಾಸಿಟಿ ಬಿಕಾಸ್ ಆ ಲಾಟ್ ಆಫ್ ಪೀಪಲ್ ಹೂ ವಾಚಿಂಗ್ ದಿಸ್ ಆಲ್ಸೋ ಟು ಗೆಟ್ ಸಮ್ ಎಜುಕೇಶನ್ ಔಟ್ ಆಫ್ ಇಟ್ ಲೈಕ್ ಉದಾಹರಣೆಗೆ ಟಿ ವಿ ಇಂಡಸ್ಟ್ರಿ ಹೆಂಗೆ ಫಂಕ್ಷನ್ ಆಗುತ್ತೆ ಯಾ ಸಿ ಲೀಡ್ ರೋಲ್ ಎಲ್ಲ ಆದರೆ ಎಷ್ಟು ದುಡ್ಡು ಸಿಗುತ್ತೆ ಈ ಯು ಲೈಕ್ ಟು ಹೆಲ್ಪರ್ಸ್ ಗಿಫ್ಟ್ ಸಮ್ ಇನ್ಸೈಡ್ಸ್ ಯು ನೋ ಒಂದು 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 ಸೀರಿಯಲ್ ಲೈಫ್ ಹೇಗಿರುತ್ತೆ ನಿಮ್ದು ಬೆಳಗ್ಗೆಯಿಂದ ಸಾಯಂಕಾಲ ಶೆಡ್ಯೂಲ್ ಇರ್ಬೋದು ಪ್ಲಸ್ ರಿಸ್ಕ್ ದ್ಯಾಟ್ ಯು ಟೇಕ್ ಇನ್ ಟರ್ಮ್ಸ್ ಆಫ್ ಹೇಗೆ ಒಪ್ಪಿಸ್ತೀರಾ ಕ್ಯಾಮ್ರಾ ಸೆಟಲ್ಲಿ ಯಾರು ಇರ್ತಾರೆ ಪ್ಲಸ್ ದ ಮನಿ ಯು ಮೇಕ್ ಎಲ್ಲಾನು ಸಿ ಪೇಮೆಂಟ್ಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಸ್ಪೆಷಲಿ ಫ್ರೆಷರ್ಸ್ಗೆಲ್ಲಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗದೆ ಲೈಕ್ ಆಲ್ಮೋಸ್ಟ್ ನೋ ಪೇಮೆಂಟಿಗೆ ಬಂದುಬಿಡ್ತಾರೆ ನೋಡಪ್ಪ ರೆಕಗ್ನಿಷನ್ ಸಿಗುತ್ತೆ ನೋಡಮ್ಮ ರೆಕಗ್ನಿಷನ್ ಸಿಗುತ್ತೆ ಮುಂದೆ ಪ್ರಾಜೆಕ್ಟ್ಸಲ್ಲಿ ದುಡಿಬೋದು ನೀನು ಇಲ್ಲಿ ಇಲ್ಲಿಗೆ ಎಕ್ಸ್ಪೀರಿಯನ್ಸ್ ಸಿಗಿದೆ ಅಂತಲೇ ಬರ್ತಾರೆ ಆಯಿತಾ ಸೊ ಐ ವುಡ್ ಲೈಕ್ ಟು ಸೇ ಸ್ಯಾಟ್ ಫ್ರೀಗಂತೂ ಕೆಲಸ ಮಾಡೋಕ್ಕೆ ಹೋಗಲೇಬಾರ್ದು ಯಾವತ್ತೂ ಕೂಡ ಯು ಶುಡ್ ಆಲ್ವೇಸ್ ಮೇಕ್ ಶೋರ್ ನೀವೇನಾದರೂ ಕೆಲಸ ಮಾಡ್ತೀರಾ ಅಂದರೆ ಯುವರ್ ಪೇಡ್ ಇಟ್ ಸ್ಟಾರ್ಟಿಂಗಲ್ಲಿ ಸೂಪರ್ ಪೇಮೆಂಟ್ ಅಂತೂ ಸಿಗಲ್ಲ ಬಟ್ ಒಂದು ನೆನಪಿಟ್ಕೊಳ್ಳಿ ಕಲಿತಾ ಇದ್ದೀರ ಮೋಸ್ಟ್ಲಿ ನೀವು ಎಲ್ಲ ಬೇರೆ ಕಡೆ ಆಗಿದ್ರೆ ದುಡ್ಡು ಕಟ್ಟಿ ಕಲಿಬೇಕಾಗ್ತಿತ್ತೇನೋ ಬಟ್ ಇಲ್ಲಿ ನೀವು ಕೆಲಸ ಮಾಡ್ತೀರಾ ಹಾಗೆ ದುಡಿತಾನು ಇದ್ದೀರಾ ಸೊ ಕಲಿತಾನೂ ಇದೀರಾ ದುಡಿಸ್ ದು ದುಡಿತಾನೂ ಇದ್ದೀರಾ ಸೊ ಇಟ್ಸ್ ಅ ಗುಡ್ ವೇ ಸೊ ಅನ್ ಚಿಕ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಿ ಬಟ್ ಹಾಗಂತ ನಿಮಗೆ ಈ ಪ್ರಾಜೆಕ್ಟಿಂದ ಫೇಮ್ ಸಿಕ್ತು ಅಂತ ಸಡನ್ನಾಗಿ ಡಬಲ್ ಬಾಂಬ್ ಚಾರ್ಜ್ ಮಾಡಿಸ್ ಮಾಡೋದೆಲ್ಲ ಮಾಡಬಾರ್ದು ಯಾವತ್ತೂ ಕೂಡ ಸೊ ಆಫ್ಟರ್ ದ್ಯಾಟ್ ಯು ಶುಡ್ ನೋ ಯಾರು ಚಾನಲ್ ನಿಮಗೆ ಆಫರ್ ಕೊಟ್ಟಿದ್ದಾರೋ ಇಲ್ಲ ಯಾರು ನಿಮಗೆ ಫಸ್ಟ್ ಅಪರ್ಚುನಿಟಿ ಕೊಟ್ಟಿದ್ದಾರೋ ಯು ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದೆಮ್ ಅವ್ರು ನಿಮ್ಮನ್ನ ಮತ್ತೆ ಕರೆದಾಗ ದಯವಿಟ್ಟು ಅವ್ರಿಗೆ ಮಾತ್ರ ಈ ಅಹಂಕಾರ ಲೈಕ್ ನನಗಿನ್ ಪೇ ಮಾಡಿ ಚೆನ್ನಾಗಿ ಪೇ ಮಾಡಿ ಅದು ಇದು ಅಂತ ತೋರಿಸಬಾರ್ದು ಇಟ್ ಇಸ್ ಫಸ್ಟ್ ಥಿಂಗ್ ನಾನ್ ಮಾಡಿರಂತದ್ ನನ್ನ ಲೈಫಲ್ಲಿ ಸೊ ಅವ್ರ ಕಡೆ ಒಂದ್ ಗ್ರಾಟಿಟ್ಯೂಡ್ ಯಾವಾಗ್ಲಿಲ್ಲ ಏನೋ ನೀವು ಇವತ್ತು ಹತ್ಬಿಟ್ಟು ನಾಳೆ ಏಣಿ ಅಷ್ಟೇ ಏನಿ ಪರ್ಮನೆಂಟ್ ಆಗಿ ನೆಕ್ಸ್ಟ್ ಡ್ರಾಪ್ ಆಗುತ್ತೆ ಎಕ್ಸಾಕ್ಟ್ಲಿ ಮತ್ತೆ ಹತ್ತಕ್ಕೂ ಸಿಗಲ್ಲ ಅಂತ ಎಕ್ಸಾಕ್ಟ್ಲಿ ಅಂಡ್ ಪೋರ್ಟ್ಫೋಲಿಯೋ ಎಲ್ಲ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ಫ್ರೆಶರ್ಸಿಗೂ ಫ್ರೆಶರ್ಸ್ಗೂ ಕೂಡ ಜನ ಪೋರ್ಟ್ಫೋಲಿಯೋನು ಗೊತ್ತಿಲ್ಲ ಸಂಗೀತ ಯಾರೋ ಒಂದು ಹಳ್ಳಿನಲ್ಲೇ ಯಾರೋ ಒಂದು ಒಂದು ಲೇಡಿ ಕುತ್ಕೊಂಡು ನೋಡ್ತಾ ಇರಬಹುದು ಅಂದ್ರೆ ಫೋಟೋ ಶೂಟ್ಸ್ ಪ್ಲೀಸ್ ಎಕ್ಸ್ಪ್ಲೈನ್ ದಟ್ ಸೊ ಫೋಟೋ ಶೂಟ್ಸ್ ಅಂದ್ರೆ ನೀವು ಇವಾಗ ಫಸ್ಟ್ ಯಾರ್ದು ಅಂದ್ರೆ ಯಾವುದಾದ್ರೂ ಡಾ ಕಾಸ್ಟಿಂಗ್ ಡೈರೆಕ್ಟರ್ ನಿಮ್ಮನ್ನ ಕಾಸ್ ಮಾಡ್ಕೊಬೇಕು ಮೂವಿಗೆ ಮೂವಿಗೆಲ್ಲ ಸೀರಿಯಲ್ಲಿ ನೀವು ಅಪ್ರೋಚ್ ಮಾಡಬೇಕು ಅಂದರೆ ನಿಮ್ಮ ಫೋಟೋಸ್ ತುಂಬ ಇಂಪಾರ್ಟೆಂಟ್ ನೀವು ಹೇಗೆ ಕಾಣಿಸ್ತೀರಾ ಹೇಗೆ ಕಾಣಿಸ್ತೀರಾ ಅಂದ್ರೆ ಇವಾಗ ಮುಖಕ್ಕೆಲ್ಲ ಬಳ್ಕೊಂಬಿಟ್ಟು ಚಂದಾಗ ಕಾಣಿಸ್ಬೇಕಂತ ಇಲ್ಲ ನೀವು ನ್ಯಾಚುರಲ್ ಆಗಿ ಏನೂ ಇದ್ದಾಗ ಹೇಗೆ ಕಾಣ್ತೀರಾ ಅನ್ನೋದು ತುಂಬ ಮುಖ್ಯ ಬಿಕಾಸ್ ಎಲ್ಲ ಪಾತ್ರಗಳು ಕಾಸ್ಟ್ ಮಾಡ್ಕೊಳ್ಳೋವು ಬ್ಯೂಟಿಫುಲ್ ಆಗಿರ್ಬೇಕಂತೇನಿಲ್ಲ ಇದೇ ಲೈಕ್ ಸೌಂದರ್ಯ ಇಲ್ಲ ಯು ನೋ ಲೈ ಐಶ್ವರ್ಯರ ಈ ಥರ ಇರಬೇಕಂತ ನಂಗೆ ಸೌಂದರ್ಯ ತುಂಬ ಇಷ್ಟ ಅದಕ್ಕೆ ಸೊ ಹಾಗೆ ಇರಬೇಕಂತೇನಿಲ್ಲ ಇಟ್ಸ್ ಆಲ್ ಅಬೌಟ್ ಪ್ರತಿ ಕ್ಯಾರೆಕ್ಟ್ರಿಗೂ ಅವ್ರದ್ದೇ ಆಗಿರುವಂಥ ಫೀಚರ್ಸ್ ಇರ್ತವೆ ಅದು ಹೇಗೆ ಇರ್ಬೋದು ಒಬ್ಬ ವಾಚ್ಮ್ಯಾನ್ ಇರ್ಬೋದು ಒಂದು ಕಳ್ಳ ಇರ್ಬೋದು ಅದೇ ಒಂದು ಲುಕ್ ಇರುತ್ತೆ ನಿಮ್ಮಲ್ಲಿ ಮೋಸ್ಟ್ಲಿ ಏನೂ ಮಾಡ್ಕೊಂಡೇ ಆ ಲುಕ್ ಇರ್ಬೋದು ಅದನ್ನೇ ಹುಡುಕ್ತಾ ಇರ್ಬೋದು ಕಾಸ್ಟಿಂಗ್ ಡೈರೆಕ್ಟರ್ಸ್ ಸೊ ತುಂಬ ಆಗಿ ಕಾಣಿಸ್ತಿರೋ ಹಾಗೆ ಕಾಣಿಸ್ಕೊಬೇಕು ಆ ಫೋಟೋನಲ್ಲಿ ನೆಕ್ಸ್ಟ್ ಡೇ ನಿಮ್ಮನ್ನ ಎರಡು ನೋಡಿದಾಗ ಇವನೇ ಅಂತ ಹಿಡಿಬೋದು ಹಾಗಿರಬೇಕು ಸೊ ಒಂದು ಫ್ರಂಟ್ ಫೋಟೋ ಒಂದು ಸೈಡ್ ಪ್ರೊಫೈಲ್ ಎರಡು ಕಡೆದು ಗೊತ್ತಿರಬೇಕು ಹೇಗಿರುತ್ತೆ ಎಷ್ಟು ಉದ್ದ ಇದೆ ಈ ಹೇಗಿದೆ ಅಂತ ಗೊತ್ತಾಗೋದಕ್ಕೋಸ್ಕರ ಅದು ಇರಬೇಕು ಆ್ಯಂಡ್ ಲೈಟಿಂಗ್ ತುಂಬ ಚೆನ್ನಾಗಿರಬೇಕು ಅಂದರೆ ಅರ್ಥ ಈಗ ಎರಡು ಅಂಬ್ರ ಲೈಟ್ಸ್ ಇರಬೇಕಂತ ಏನಾರಲ್ಲ ಡೇ ಲೈಟಲ್ಲಿ ಸಾಕು ನ್ಯಾಚುರಲಾಗೆ ತೊಗೊಬೋದು ಯಾರ ಹತ್ರ ಅದು ಐಫೋನ್ ಇದ್ದರೆ ಅದ್ರಲ್ಲಿ ತೊಗೊಳ್ಳಿ ಪ್ಲೀಸ್ ಪ್ಲೀಸ್ ಗ್ಲಾಸಸ್ ಅಂದರೆ ಸನ್ ಗ್ಲಾಸಸ್ ಹಾಕೋಡನ್ನ ಅವಾಯ್ಡ್ ಮಾಡಿ ಬಿಕಾಸ್ ಆಟಿಸ್ಟಿಕ್ ಇಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟೆ ಐಸ್ ಕಣ್ಗಳು ಎಷ್ಟು ಚೆನ್ನಾಗಿ ಮಾತಾಡ್ತವೆ ಅಂತ ಮಾತಾಡ್ಬೇಕು ನೋಡ್ಕೊಳ್ಳಿ ಅಂಡ್ ಜಾಸ್ತಿ ಜಾಸ್ತಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಕ್ ಹೋಗ್ಬಾರ್ದು ಜಸ್ಟ್ ಕೀಪ್ ಇಟ್ ಸಿಂಪಲ್ ತುಂಬಾ ಸಿಂಪಲ್ ಆಗಿ ಮುಖ ಇಟ್ಕೊಂಡು ಕಾಮ್ ಆಗ್ಬಿಟ್ಟು ಒಂದ್ ಸ್ಮೈಲ್ ಕೊಡಿ ಈ ಅಂದಾಗ ಹೇಗ್ ಬರುತ್ತೆ ಹ್ಮ್ ಅಂದಾಗ ಹೇಗ್ ಬರುತ್ತೆ ಅದೆಲ್ಲ ತುಂಬಾ ಇಂಪಾರ್ಟೆಂಟು ಅದ್ರಲ್ಲಿ ಒಂದು ಫೋಟೋ ಇಟ್ಕೊಳ್ಳಿ ಸೈಡು ಲೆಫ್ಟು ಕ್ಲೋಸು ಇಷ್ಟು ಮತ್ತೆ ಫುಲ್ ಅದ್ರಲ್ಲಿ ನಿಮ್ಮ ಹೈಟ್ ಗೊತ್ತಾಗುತ್ತೆ ನಿಮ್ದು ಹೇಗಿದೆ ಬಾಡಿ ಲ್ಯಾಂಗ್ವೇಜ್ ಶೋಲ್ಡರ್ಸ್ ಹೇಗಿದೆ ಅಂತೆಲ್ಲ ಗೊತ್ತಾಗುತ್ತೆ ಸೊ ಅದು ತುಂಬ ಮುಖ್ಯ ಒಂದು ಆರ್ಟಿಸ್ಟಿಗೆ ಅವರು ಇದು ಪೋರ್ಟ್ಫೋಲಿಯೋ ಅಂತ ಆಗುತ್ತೆ ಫಸ್ಟ್ ನಿಮ್ಮದು ಇದನ್ನ ಒಂದು ಮಾಡಿಸಿ ಒಂದು ಒಂದು ಪಿ ಪಿ ಟಿ ಬಿ ಪಿ ಟಿ ಇಲ್ಲ ಅಂದರೆ ಅದೇ ಫೋಟೋಸ್ನ ನೀವು ಯಾರಿಗಾದರೂ ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಯಾವ ಪಾತ್ರ ಸೂಟ್ ಆಗುತ್ತೋ ಅದೇ ಥರದ ನಿಮಗೆ ಕಾಲ್ಸ್ ಬರುತ್ತೆ ಇದಕ್ಕೆ ನೀವು ಸೂಟ್ ಆಗ್ತೀರಾ ಬನ್ನಿ ಒಂದು ವಿಷಯ ಹೇಳ್ತೀನಿ ಆರ್ಟಿಸ್ಟ್ ಆಗಬೇಕಿದ್ರೆ ಯಾವತ್ತೂ ಕೂಡ ನಾನು ಹೀರೋನೇ ಆಗಬೇಕು ನಾನು ಹೀರೋಯಿನ್ನೇ ಆಗಬೇಕು ಅಂತ ಅನ್ಕೊಂಬಂದರೆ ಜರ್ನಿ ತುಂಬ ಕಷ್ಟ ಇರುತ್ತೆ ಸಹಜವಾಗಿ ಏನು ಪಾತ್ರ ಬಂದರೂ ಪರವಾಗಿಲ್ಲ ನಾನು ಅದನ್ನ ಚೆನ್ನಾಗಿ ಮಾಡ್ತೀನಿ ಅದನ್ನ ಸಖತ್ತಾಗಿ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಖಂಡಿತವಾಗ್ಲೂ ಇಂಡಸ್ಟ್ರಿ ನಿಮ್ಮನ್ನ ತಪ್ಕೊಳ್ಳುತ್ತೆ ಆ್ಯಂಡ್ ಆ ಒಂದು ಪಾತ್ರದಿಂದ ನಾಳೆ ದಿವಸ ನಿಮ್ದು ಕನ್ಸಿದೆಯಲ್ವಾ ಹೀರೋ ಆಗಬೇಕಾಗಿರೋದಿಲ್ಲ ಹೀರೋಯಿನ್ ಆಗಬೇಕಾಗಿರೋದು ಅದು ನನ್ಸಾಗ್ಬೋದು ಸೊ ಶಾರುಖ್ ಖಾನೆ ಅದಕ್ಕೊಂದು ಎಕ್ಸಾಂಪಲ್ ಸೈಡ್ ರೋಲ್ಸ್ ಎಲ್ಲ ಮಾಡಿದ್ದಾರೆ ಬಟ್ ನಾಳೆ ದಿವಸ ಅವರು ಇವಾಗ ನೋಡಿ ಎಷ್ಟು ದೊಡ್ಡ ಸ್ಟಾರ್ ಅಂತ ಸೊ ಎಲ್ಲಿ ಯಾವಾಗ ಎಲ್ ಎಲ್ಲಿ ಹೇಗೆ ಶೈನ್ ಆಗ್ತಾರಂತ ಗೊತ್ತಿಲ್ಲ ಸೊ ಯಾವ ರೋಲ್ ಗೊತ್ತಾಗಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದು ಜಸ್ಟ್ ಗೋ ವಿತ್ ಓಪನ್ ಮೈಂಡ್ ಸೆಟ್ ಡೂ ದ ಬೇಸಿಕ್ಸ್ ರೈಟ್ ರೈಟ್ ಅಂಡ್ ಎಷ್ಟೋ ಜನಕ್ಕೆ ಇನಿಷಿಯಲ್ ಇದು ಗೊತ್ತಿರಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಒಳಗೆ ಹೇಗ್ ಬರೋದು ಇವಾಗ ಟಿವಿ ಇಂಡಸ್ಟ್ರಿ ಬೇರೆ ಸಿನಿಮಾ ಇಂಡಸ್ಟ್ರಿ ಬೇರೆ ವುಡ್ ಯು ಲೈಕ್ ಟು ಥ್ರೋ ಸಮ್ ಲೈಟ್ ಅಷ್ಟು ಎಂಟ್ರಿ ಡೋರ್ ಎಲ್ಲಿದೆ ಹೇಗೆ ಹೋಗಬೇಕು ಸಿನಿಮಾ ಮತ್ತೆ ಸೀರಿಯಲ್ ತುಂಬಾ ಡಿಫ್ರೆನ್ಸ್ ಇದೆ ಖಂಡಿತವಾಗ್ಲೂ ಸೀರಿಯಲ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫೇಮ್ಸ್ ಈಸಿ ಇದೆ ದುಡ್ಡು ತುಂಬಾ ದುಡ್ಡು ಸಿಗುತ್ತೆ ಆದ್ರೆ ಅದೊಂದು ದೊಡ್ಡ ಲಾಂಗ್ ಕಮಿಟ್ಮೆಂಟ್ ಒಂದ್ ವರ್ಷ ಪೂರ್ತಿ ನೀವು ಅಗ್ರಿಮೆಂಟ್ ಮಾಡಿರ್ತೀರಾ ಇಲ್ಲ ಎರಡು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿರ್ತಾರೆ ಬಟ್ ಅಗ್ರಿಮೆಂಟ್ ಅನ್ನೋದು ಕಂಡು ವಾಗ್ಲಿರುತ್ತೆ ನಾನು ಮಾತಾಡ್ತಿರೋದು ಹೀರೋ ಹೀರೋಯಿನ್ಸ್ ಇಂದ ನಂಗೆ ಬೇರೆದು ಗೊತ್ತಿಲ್ಲ ಬಿಕಾಸ್ ನಾನು ಇದ್ದೇ ಮಾಡಿರೋದ್ರಿಂದ ಸೊ ಇದೊಂದು ಲಾಂಗ್ ಪ್ರೊಸೀಜರ್ ಆಗಿರುತ್ತೆ ಕಮಿಟ್ ಆಗಿರ್ತೀರಾ ನೀವು ಇಡೀ ವರ್ಷಕ್ಕೆ ಬಟ್ ಮೂವೀಸ್ ಅಲ್ಲಿ ಮಾಡೋದಾದ್ರೆ ಏನಾಗುತ್ತೆ ಅಂದ್ರೆ ಈ ಒಂದು ಪಾತ್ರ ಮಾಡಿಬಿಟ್ಟು ಒಂದು ಎ ಒಂದು ಐವತ್ತು ದಿವಸನೋ ಏನೋ ಶೂಟ್ ಇರುತ್ತೆ ಅದಾದಮೇಲೆ ನೀವು ಬೇರೆ ಮೂವಿ ಮಾಡ್ಕೊಳ್ತಾ ಹೋಗ್ಬೋದು ಒಂದು ವರ್ಷಕ್ಕೊಂದು ಎರಡರಿಂದ ಹತ್ತು ಮೂವೀಸ್ ಕೂಡ ಮಾಡ್ಬೋದು ನೀವು ಡಿಪೆಂಡ್ಸ್ ನಿಮಗೆ ಹೇಗೆ ಮಾಡಬೇಕು ಸ್ಕ್ರಿಪ್ಟ್ ನೋಡ್ತೀರಾ ಅಥವಾ ನೀವು ದುಡ್ಡು ನೋಡ್ತೀರಾ ಅಥವಾ ನೀವು ಬಿಸಿಯಾಗಿರ್ಬೇಕಂತ ಮಾಡ್ತೀರಾ ಅದು ಇಷ್ಟ ಬಟ್ ಡಿಫ್ರೆನ್ಸ್ ಏನು ಅಂದರೆ ಫೇಮ್ ಬೇಕಾ ದುಡ್ಡು ಬೇಕಾ ಅಥವಾ ನನಗೆ ಈ ಥರನೇ ಒಂದು ಫಿಲ್ಮ್ ಸ್ಟಾರ್ ಆಗಿರ್ಬೇಕಾ ಅಂತ ಯೋಚನೆ ಮಾಡ್ಕೊಬೇಕು ಬಿಕಾಸ್ ನನಗ್ ಹೇಗೆ ಅಂದ್ರೆ ನನ್ನ ಮೈಂಡ್ಸೆಟ್ ಹೇಗೆ ಅಂದರೆ ನನ್ನ ಮೂವೀಸ ಜಾಸ್ತಿ ಯಾಕೆ ಮಾಡೋದು ಅಂದ್ರೆ ನನಗೆ ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಅಂತ ಆಸೆ ನನಗೆ ಅದಕ್ಕಾದ್ರೆ ಒಂದೇ ಎರಡೆರಡು ವರ್ಷ ಒಂದು ಇದಕ್ಕೆ ರೋಲ್ಗೆ ಕಮಿಟ್ ಆಗಿ ಆಗಬೇಕು ಇಲ್ಲಾಂದ್ರೆ ಎರಡು ವರ್ಷದಲ್ಲಿ ಒಂದು ಇಪ್ಪತ್ ಮೂವತ್ತು ಪಾತ್ರಗಳು ಮಾಡ್ಕೊಂಡು ಹೋಗ್ಬೋದು ಎಲ್ಲರಿಗೂ ಗೊತ್ತಿರೋ ಸತ್ಯ ಇಟ್ ಈಸ್ ಕಾಲ್ಡ್ ಆ ಸ್ಮಾಲ್ ಸ್ಕ್ರೀನ್ ಅಂಡ್ ಬಿಗ್ ಸ್ಕ್ರೀನ್ ಫಾರ್ ಅ ರೀಸನ್ ಸೊ ಹಾಗೆ ರೆಕಗ್ನಿಷನ್ ಅದು ಅದಕ್ಕೆ ತಕ್ಕಂತೆ ಅದು ಲೆವೆಲ್ಸ್ ಇರೋದೇ ಅದು ವಾಸ್ತವ ಆಕ್ಚುಲಿ ಒಂದು ಐ ಥಿಂಕ್ ಇದು ಹಳೆ ಟೈಮ್ ತನಕ ನಾವು ಇದನ್ನ ವ್ಯಾಲಿಡ್ ಅಂತ ಆಕ್ಸೆಪ್ಟ್ ಮಾಡ್ಬೋದಿತ್ತು ಸಿ ಅವಾಗ ರಾಜ್ಕುಮಾರ್ ಅವರು ಬಂದ್ರೆ ದೇವ್ರು ಅಂತ ಪೂಜಿಸೋರು ಇವಾಗ ಅದೇ ಥರ ಬ್ಲಾಕ್ ಬಸ್ಟರ್ ಹಿಟ್ ಹೀರೋಸೇ ಬರ್ತಿರ್ಬೇಕಂದ್ರೆ ಯಾರಾದರೂ ಹಾಕಿ ಪೂಜಿಸ್ತಾರ ತುಂಬ ರೇರು ಬಿಕಾಸ್ ಅವಾಗ ಡಿಜಿಟಲ್ ಮೀಡಿಯಾ ಅನ್ನೋದಿರಲಿಲ್ಲ ನಾವು ಅಂದ್ರೆ ಈ ಫಿಲ್ಮ್ ಸೆಲೆಬ್ರಿಟೀಸು ಅಷ್ಟು ಈಸಿಯಾಗಿ ಆಕ್ಸೆಸಬಲ್ ಇರಲಿಲ್ಲ ಚಲೋ ಒಂದ್ ಕಡೆ ನೋಡಿದಾಗ ಅಯ್ಯೋ ಬೆಳಗಾದ್ರೆ ಇಲ್ಲಿ ಹೋದ್ರು ಅಲ್ಲಿ ಹೋದ್ರು ಎಲ್ಲಿ ಹೋದ್ರು ಎಲ್ಲಾ ಅಪ್ಡೇಟ್ ಇರುತ್ತೆ ಸೊ ಯಾರು ಕೂಡ ಯಾರಿಗೂ ದೇವ್ರಲ್ಲ ಇವಾಗ ಎಲ್ಲರೂ ಒಂದೇ ಆರ್ಟಿಸ್ಟ್ ಅಂದ್ಮೇಲೆ ಎಲ್ಲಾ ಆರ್ಟಿಸ್ಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದು ಬ್ಲಾಕ್ ಬಸ್ಟರ್ ಹೀರೋ ಇರಬಹುದು ಒಂದ್ ಸೀರಿಯಲ್ ಆರ್ಟಿಸ್ಟ್ ಇರಬಹುದು ಆಲ್ಮೋಸ್ಟ್ ಇವಾಗ ಆಕ್ಚುಲಿ ಸೇಮ್ ಇರುತ್ತೆ ಅವ್ರದ್ದು ಫಾಲೋಯಿಂಗ್ಸ್ ಆಗಿರ್ಬೋದು ಯು ಥಿಂಕ್ ಅಲ್ಲೆಲ್ಲೋ ಒಂದ್ ಕಡೆ ತಾರತಮ್ಯ ಇದೆ ಓ ಟಿವಿನಾ ಓ ಸಿನಿಮಾನಾ ಅನ್ನೋದು ಆಡಿಯನ್ಸ್ ಗೊತ್ತಿಲ್ಲ ಆಡಿಯನ್ಸ್ ಹೇಗ್ ನೋಡ್ತಾರೆ ಅಂತ ಈಗ ಹೀರೋಯಿನ್ ಅನ್ನೋದು ಮೂವಿಗೆ ಈಗ ಟೆಲಿವಿಷನ್ದು ಆ ಮೇನ್ ಮೇನ್ ಕ್ಯಾರೆಕ್ಟರು ಹೀರೋಯಿನ್ ಅಗೇನ್ ಡೂ ಯು ಹ್ಯಾವ್ ಯು ಫೇಸ್ಡ್ ಎನಿಥಿಂಗ್ ಬಿಕ್ ಅಂದ್ರೆ ಹರ್ ಹರ್ ಮಹಾದೇವನಲ್ಲೂ ನೀವು ಹೀರೋಯಿನ್ ಆಗಿ ಆಗಿದ್ರಿ ಇವಾಗ ಸಿನಿಮಾ ಇದು ಅಸ್ಪೆಷಲಿ ಲೈಕ್ ಮೂವೀಸ್ ಲೈಕ್ ಚಾರ್ಲಿ ಆ್ಯಂಡ್ ದೆನ್ ನ್ಯಾಷ್ನಲ್ ಅವಾರ್ಡೆಲ್ಲ ಬಂದಾಗ ಅದರದ್ದು ವೇಟು ರೆಕಗ್ನೇಷನ್ ಹೌ ಡೂ ವ್ಯಾಲ್ಯೂ ಬೋತ್ ಯಾ ಅಫ್ಕೋರ್ಸ್ ಇಂಡಿವಿಜುವಲ್ ಆಗಿ ಯು ಟೋಲ್ ಮಿ ಇದೆ ಆನ್ಸರ್ ಬಟ್ ವಾಟ್ ಇಸ್ ಅ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ನನಗೆ ಇಂಡಸ್ಟ್ರಿ ಸಿ ಎಲ್ಲ ಪರ್ಪೆಕ್ಟಿವ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ ಇಟ್ ಆಲ್ ಡಿಪೆಂಡ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಪರ್ಸ್ಪೆಕ್ಟಿವ್ ಡಿಫ್ರೆನ್ಸ್ ಆಗುತ್ತೆ ಆ್ಯಂಡ್ ಐ ರೆಸ್ಪೆಕ್ಟ್ ದ ಪರ್ಸ್ಪೆಕ್ಟಿವ್ ಆಯಿತಾ ಬಟ್ ಪರ್ಸ್ನಲಿ ನಾನು ಫೇಸ್ ಮಾಡಿದ್ ಬಂದಿದೆ ನಾನು ನೋಡಿರೋದು ಇನ್ನೊಂದಿದೆ ಪರ್ಸ್ನಲಿ ನಾನು ಫೇಸ್ ಮಾಡಿರೋದಂದರೆ ಒಂದು ಟೆಕ್ನಿಷಿಯನ್ ಇನ್ ಒನ್ ಆಫ್ ಮೈ ಗುಡ್ ಪ್ರಾಜೆಕ್ಟ್ಸ್ ಓನ್ಲಿ ಏನೋ ಒಂದು ಇಂದ ಏನೋ ಚೇಂಜಸ್ ಮಾಡ್ತಿರ್ಬೇಕಿದ್ರೆ ಅವ್ರು ನನಗೆ ಹೇಳಿರೋದು ಆ ಬಿಡು ನೀನು ಸೀರಿಯಲ್ ಆರ್ಟಿಸ್ಟಿಂಗ್ ಇದೇ ಆಗತ್ತೇನೋ ಅಂತ ಹಾಗೆ ಹೇಳಿದ್ದು ಇದೆ ಆಯ್ತಾ ಸೊ ನನ್ನ ನನ್ನನೇ ಹಾಗೆ ಟ್ರೀಟ್ ಮಾಡಿದ್ದು ಇದೆ ಲೈಕ್ ಸೀರಿಯಲ್ ಆರ್ಟಿಸ್ಟ್ ಅಂತ ಟ್ಯಾಗ್ ಮಾಡಿಬಿಟ್ರಲ್ಲ ನಂಗೆ ಅವಾಗಲೂ ಅರ್ಥ ಆಗಿಲ್ಲ ಏನಕ್ಕೆ ಹೀಗೆ ಹೇಳಿದ್ರು ಅಂತ ಲಿಟ್ರಲಿ ನಂಗೆ ಆ ಬಳೆ ಮೂಮೆಂಟ್ ನೆನಪಾಯಿತು ಅದು ಹೇಗೆ ಬಳೆ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂತ ಒಂದು ನಂಗೆ ಮೈಂಡ್ ಬಂದಿತ್ತು ಆಯಿತಾ ಯಾಕೆ ಯಾಕೆ ಈಗ ವೀಕಾಗಿ ನೋಡ್ತಾರೆ ಅಂತ ನಂಗೆ ಅನಿಸಿತ್ತು ಆಯಿತಾ ಸೊ ಅವಾಗ ನಾನು ಕೂಡ ವಾಯ್ಸ್ ರೇಸ್ ಮಾಡಿದ್ದೆ ಅಲ್ಲಿ ನಂದು ಆಗಿತ್ತು ಒಂದು ಸ್ವಲ್ಪ ಆಗಿಸಿ ಅವಾಗ ಕ್ಯಾಮ್ರಾಸ್ ಇರಲಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೆಕಾರ್ಡ್ ಮಾಡ್ಕೊಡೋದಕ್ಕೋಸ್ಕರ ಒಂದೇ ಕ್ಯಾಮ್ರಾ ಇದ್ದಿದ್ದು ಸೊ ಅವಾಗಲೂ ನಾನು ಹೇಳಿದ್ದೆ ಯಾಕೆ ಹೇಳ್ತೀರಾ ಇಟ್ ವಾಸ್ ಫಸ್ಟ್ ಆಫ್ ಆಲ್ ಸಿಕ್ಸ್ಟಿ ಕ್ರೋರ್ ಬಜೆಟ್ ಸೀರಿಯಲ್ ಅದು ಸೊ ನಿಮ್ಮದು ಮೋಸ್ಟ್ಲಿ ಒಂದು ಥರ್ಟಿ ಮೂವೀಸ್ ಆಗುತ್ತೆ ಇದ್ರಲ್ಲಿ ಶೂಟ್ ಇಲ್ಲ ಅಂದ್ರೆ ಮೋಸ್ಟ್ ಸಿಕ್ಸ್ಟಿ ಮೂವೀಸೇ ಶೂಟ್ ಆಗ್ಬೋದು ಹೇಗೆ ಹೇಳ್ತೀರಾ ಇದನ್ನ ಯಾವ ರೀತಿ ಇದ್ನ ಅಳಿತಿದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ ಬಿಕಾಸ್ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಸೀರಿಯಲ್ ಹಿಂಗಂತ ನೋಡ್ತಿದ್ದೀರಾ ಅಂತ ನಾನು ನಂಗೆ ಅದು ಬಂತು ಕ್ವಶನ್ ಸೊ ಇಲ್ಲ ನಿಮ್ಮಲ್ಲಿ ಲೈಟಿಂಗ್ಸ್ ಹಿಂಗೆ ಅಲ್ವಾ ಯೂಸ್ ಮಾಡೋದು ಅಂತ ಹೇಳಿದೆ ಹೇಳಿದ್ರು ಸೊ ಹಾಗೇನೂ ಇಲ್ಲ ಫಸ್ಟ್ ಆಫ್ ಆಲ್ ನಮ್ದೆಲ್ಲ ಇಂಡೋರೇ ನಡೀತಿದ್ದು ಶೂಟು ಇಟ್ ವಾಸ್ ಅ ಮಹಲ್ ಅರಮನೆ ಅದು ಅಲ್ಲಿ ಶೂಟ್ ನಡೆದಿರೋದು ಅದು ಅಂತ ಸೊ ದೆನ್ ಸುಮಾರೆಲ್ಲ ವಾದಗಳಾಯಿತು ಇಲ್ಲದಕ್ಕೂ ಆನ್ಸರ್ ಕೊಟ್ಟೆ ಆ್ಯಂಡ್ ಆಮೇಲೆ ಬಂದ್ಬಿಟ್ಟು ಸಾರಿ ಅಂದರು ಅವರು ಆಯಿತಾ ಸೊ ದ ಥಿಂಗ್ ಇಸ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಯಾರೇ ಆಗಿದ್ರು ಕೂಡ ಹಾಂ ಅಂತ ಹ್ಞೂ ಅಂತ ಒಪ್ಕೊಂಡು ಹೋಗಿಬಿಡ್ತಿದ್ರು ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಕೊಡ್ತಿರ್ಲಿಲ್ಲ ನನ್ನ ಕ್ಯಾರೆಕ್ಟರ್ಸ್ಟಿಕ್ಕೆ ಇದು ಬಿಗ್ ಬಾಸ್ ಅಲ್ಲೂ ಇದೇ ಆಗಿರೋದು ನಾನು ಎಲ್ಲ ಕಡೆ ಐ ವಾಂಟ್ ಸೊ ಯು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸರ್ ಯಸ್ ಇಟ್ಸ್ ಜಸ್ಟ್ ದಟ್ ಅಂಡ್ ಯು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಥಾಟ್ಸ್ ಯು ವಾಯ್ಸ್ ಇಟ್ ಔಟ್ ಯಾ ನಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ನಂಗ್ ಅರ್ಥ ಮಾಡ್ಕೊಬೇಕು ಯಾವ ಎಲ್ಲರೂ ಇದೆ ಹೇಳ್ತಿದ್ರಲ್ಲ ಇವಾಗ ಇವ್ರು ನನಗೆ ಹೇಳಿದ್ರಲ್ವ ನಂಗೆ ಇವರಿಂದ ಅರ್ಥ ಆಗ್ಲಿ ಇವ್ರು ಏನಕ್ಕೆ ಹೇಗೆ ಹೇಳ್ತಿದ್ದಾರೆ ಅಂತ ಸಮ್ ಟೈಮ್ಸ್ ಹಿ ಮೈಟ್ ಬಿ ರೈಟ್ ಆಲ್ಸೋ ಅಲ್ವಾ ಅವ್ರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಂಡು ನಾನು ಕಲಿಬಹುದು ಮೋಸ್ಟ್ ಇದಕ್ಕೆ ಹೇಳ್ತಾ ಓಕೆ ಲಾ ಮೇಕ್ ಸೆನ್ಸ್ ಅಂತ ನಂಗೂ ಅನ್ಸ್ಬೋದು ಸೊ ನಾಟ್ ಆಲ್ವೇಸ್ ಐ ಆಮ್ ರೈಟ್ ಅವರೇ ಯಾವಾಗಲೂ ಸರಿಬೇಕು ಬಟ್ ನಾನು ಹೇಳಿದ್ದಕ್ಕೆ ಅವರಿಗೂ ಒಂದ್ ಕಡೆ ಫ್ಲಾಶ್ ಆಯ್ತು ಓ ಹೌದಲ್ವಾ ಹಿಂಗೆ ಹೇಳ್ಬಾರ್ದು ಸೊ ಈ ಗಾದೆಗಳು ಮುಂಚೆ ಕ್ಯಾರಿ ಆಗ್ತಾ ಬರ್ತಿತ್ತು ಓಕೆ ಫೈನ್ ಆ ಟೈಮಿಗೆ ಮೋಸ್ಟ್ಲಿ ಸೂಟ್ ಆಗ್ತಿತ್ತೇನೋ ಬಟ್ ಇವಾಗ ಆಗಿಲ್ವೇ ಇವಾಗ ಎಲ್ಲರೂ ಕರೆಕ್ಟಾಗಿ ನಿಂತಿದೀವಿ ಎಲ್ಲರೂ ಅದೇ ಫೀಲ್ಡ್ ಅಲ್ಲಿ ಅಷ್ಟೇ ಅಚೀವ್ ಮಾಡ್ತಾ ಇದೀವಿ ಇವತ್ತು ಯಾಕೆ ಇವತ್ತೆ ಗಳು ಸಾವಿರ ಕೋಟಿ ದುಡಿತಾ ಇದಾರೆ ಅಂದ್ರೆ ಪ್ಲಾಟ್ಫಾರ್ಮ್ ಒಂದಲ್ಲ ಬಟ್ ಅಂದ್ರೆ ಐ ಜಸ್ಟ್ ನೋ ವಾಚಿಂಗ್ ಇವತ್ತು ಡಿಜಿಟಲ್ ಮೂಲಕ ದುಡ್ಡು ಮಾಡ್ಬೋದು ಟಿವಿ ಆಗಿದೆ ಸಮ್ ಲೈಟ್ ಹಾಗೆ ಅಂತ ಹೌದು ಒಂದ್ಸತಿ ನಾನು ಚಾಮಂಡಿ ಬೆಟ್ಟಕ್ಕೆ ಹೋಗಿರ್ಬೇಕಿದ್ರೆ ಅವಾಗ ನಾನು ಟ್ರಿಪಲ್ ಸೆವೆನ್ ಚಾರಿ ರಿಲೀಸ್ ಆಗಿತ್ತು ಸೊ ಹಿಟ್ ಫಿಲ್ಮ್ ಆಯ್ತಾ ಹಂಡ್ರೆಡ್ ಸಿಆರ್ ಮಾಡಿದೆ ನನ್ನ ಫಿಲ್ಮ್ ಇಮ್ಯಾಜಿನ್ ಹೋಗಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಎಲ್ಲರೂ ಬಂದು ನನ್ನ ಜೊತೆ ಸೆಲ್ಫಿ ತಗೊಳ್ತಾರೆ ಅಂತ ಅನ್ಕೊಂತೀನಿ ಅಂತ ಅನ್ಕೊಂಡಿದ್ದೆ ನಾನು ಬಟ್ ನನ್ನ ನನ್ನ ಜೊತೆ ತಗೊಳ್ತಾ ಇದ್ದಾರೆ ಆಯಿತಾ ಬಟ್ ಆ ಟೈಮಲ್ಲಿ ಇನ್ನೊಬ್ರು ಕೂಡ ಹೀರೋಯಿನ್ ಬಂದಿದ್ದಾರೆ ಒಬ್ಬರು ಸೀರಿಯಲ್ ಹೀರೋಯಿನ್ ಆಯಿತಾ ಸೊ ಅವ್ರು ಬಂದ ತಕ್ಷಣ ಎಲ್ಲರೂ ಅವ್ರ ಕಡೆ ಹೋಗಿದ್ದಾರೆ ಎಲ್ಲರೂ ಅವ್ರ ಕಡೆ ಹೋಗಿದ್ದಾರೆ ಆ್ಯಂಡ್ ಅವರು ಸೆಲ್ಫಿ ಇಲ್ಲ ಅಂತೆ ಅವರು ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ಅಂತ ಹೋಗ್ತಾ ಇದ್ದಾರೆ ಅಂತೆ ಸೊ ಅವರೆಲ್ಲ ನನ್ನ ಕಡೆ ಬಂದುಬಿಟ್ಟು ಮ್ಯಾಮ್ ಸೆಲ್ಫಿ ಅಂತ ಹೇಳಿದಾಗ ನನಗೆ ಹೇಗೆ ಅಂದರೆ ಐ ಯೂಶಲಿ ಲೈಕ್ ನಂಗೆ ತುಂಬ ಇಷ್ಟ ಆಯ್ತಾ ಯಾರಾದರೂ ಸೆಲ್ಫಿ ತಗೊಂಡು ಬಂದು ಐ ಗಿಫ್ ಸೊ ತೊಗೊಂಡಿರ್ಬೇಕಿದ್ರೆ ಮ್ಯಾಮ್ ನೀವು ತುಂಬ ಒಳ್ಳೆಯರು ಮೇಡಮ್ ಅವ್ರು ನೋಡಿದರೆ ಸೆಲ್ಫಿನೇ ಕೊಡ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ ನಾನು ನೋಡಿದ್ದೇನು ಗೊತ್ತಾ ದ ಅಮೌಂಟ್ ಆಫ್ ಪೀಪಲ್ಸ್ ಲವ್ ಇದೆಯಲ್ವಾ ಟುವರ್ಡ್ ಸೀರಿಯಲ್ ಆರ್ಟಿಸ್ಟ್ ತುಂಬ ಜಾಸ್ತಿ ಇದೆ ಮನೆ ಮಗಳಾಗ ನೋಡ್ತಾರೆ ಅವರು ಮನೆ ಮಗ್ಲಗ್ ನೋಡ್ತಾರೆ ಈ ರೀಚೆ ಬೇರೆ ಇದೆ ಅದನ್ನ ಅಳ್ಳ ಗಳಿಬೇಡಿ ಅನ್ನದೇ ಅದು ಯಾವದು ಚಿಕ್ಕದಲ್ಲ ಹತ್ರ ಆಗ್ಬೇಕಾ ಮುಖ ಪರಿಚಯ ಆ ರೇಂಜ್ ಗೆ ಫಾಲೋಯಿಂಗ್ ರಿಯಲ್ ಲೈಫ್ ಅಲ್ಲಿ ನೋಡ್ಬೇಕಂದ್ರೆ ಅದು ಅನ್ನೋದು ಬರೀ ಆಚೆಯಿಂದ ಸಿನಿಮಾ ಇರೋ ಓಕೆ ದೆನ್ ಐ ಸೌನ್ ಫೋಟೋ ವೇರೆನ್ ಇನೋ ನ್ಯಾಷನಲ್ ಅವಾರ್ಡ್ ಸೆರೆಮನಿ ಯು'ವ್ ಗಾನ್ ಅಲಾ ಸೋ ಚಾರ್ಲಿ 77 ಏನ್ ದೆನ್ ದೇರ್ಸ್ ಅನದರ್ ಫೋಟೋ ನ್ಯಾಷನಲ್ ಯು નેશનલ ಅವಾರ್ಡ್ ಇತ್ತು ನಾನು ಹೋಗಿರಲಿಲ್ಲ ನಾನು ಹೋಗಿಲ್ಲ ನಾನು ಬೇರೆ ಅವಾರ್ಡ್ ಗೆ ಹೋಗಿದ್ದೆ ಗ್ರೀನ್ ಸೆರೆೌಟ್ ಇರೋದಲ್ವಾ ನಾನು

ಸೊ ಹೌ ದಿಸ್ ಲೈಕ್ ಯು ನೋ ಪ್ರತಿಯೊಬ್ಬರು ಇಂಡಸ್ಟ್ರಿಯವರು ಒಬ್ರಿಗೊಬ್ರು ಜೊತೆಗೆ ನಿಂತು ಅವ್ರನ್ನ ಸ್ವಾಗತಿಸೋದು ಲೈಕ್ ರಾಣಾ ದಗೋಪತಿ ಅವರು ಸಪೋರ್ಟೆಡ್ ಲಾಡ್ ಲಾರ್ಡ್ ತೆಲುಗು ರಿಲೀಸ್ ಆಫ್ ಇದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಇಷ್ಟ ಆಗಿದೆ ಏನು ವಾಸ್ ವೆರಿ ಓಪನ್ ಆ್ಯಂಡ್ ಇನ್ವಾಲ್ವ್ಡ್ ಆಯ್ತಾ ಅಂದ್ರೆ ಸುಮ್ಮನೆ ಒಂದು ಮಾಡಬೇಕು ಪ್ರೆಸೆಂಟ್ ಮಾಡಬೇಕು ಅಂತ ಅಂತೂ ಮಾಡಿಲ್ಲ ಗಣಿತವಾಗ್ಲೂ ಬಂದು ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ರು ತುಂಬ ಅಷ್ಟು ಕ್ವಶನ್ಸ್ ಕೇಳಿದ್ರು ಮತ್ತು ಸ್ಟಾರ್ಟಿಂಗ್ ಟು ಎಂಡ್ ಏನೇನಾಗುತ್ತೋ ಅವ್ರ ಕಡೆಯಿಂದ ಅವ್ರು ಅದೆಲ್ಲ ಮಾಡಿದ್ರು ಆ್ಯಂಡ್ ಐ ಥಿಂಕ್ ದ ಫಿಲ್ಮ್ ಡಿಸರ್ವ್ಡ್ ಇಟ್ ಮೋರ್ ಬಿಕಾಸ್ ಡಾಗ್ ಇನ್ವಾಲ್ವ್ಡ್ ಇತ್ತು ಆ್ಯಂಡ್ ತುಂಬ ಪ್ರೀತಿ ಇದೆ ಅಲ್ಲಿ ಎಲ್ಲರಿಗೂ ಪ್ರಾಣಿ ಕಡೆ ಆ್ಯಂಡ್ ಇಂಥ ಒಂದು ಮೂವಿ ತುಂಬ ಟೈಮ್ ಆದ್ಮೇಲೆ ಬರುತ್ತೆ ಬಟ್ ಎಲ್ಲರಿಗಿಂತ ಖುಷಿಯಾಗೋದು ಇಲ್ಲಿ ಅಂದರೆ ಇಂಥ ದೊಡ್ಡ ಸ್ಟಾರ್ಸ್ಗಳು ಬಂದ್ಬಿಟ್ಟು ಇಂಥ ಒಂದು ಮೂವಿಗೆ ಒಂದು ರೆಕಗ್ನಿಷನ್ ಕೊಡ್ತಾರಲ್ವಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯೆಸ್ ಡ್ಯೂರಿಂಗ್ ದ್ಯಾಟ್ ಸರ್ಚ್ ಕೂಡ ತುಂಬ ಪ್ರಾಬ್ಲಮ್ಸ್ ಆಗಿತ್ತು ಯಾವಾಗ ನಮಗೆ ಆ ಒಂದು ವ್ಯಕ್ತಿನ ಹುಡುಕದೆ ರೀಚ್ ಆಗದೆ ತುಂಬ ಕಷ್ಟ ಆಗ್ತಿತ್ತು ಇನ್ನೊ ಲೈಕ್ ಚಾಲಿ ಟೈಮಲ್ಲಿ ಅಪ್ರೋಚ್ ಮಾಡಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅನ್ ಅಂಥ ಪರಿಸ್ಥಿತಿಯೂ ಇತ್ತು ಟೀಮ್ದು ಬಟ್ ದೀಸ್ ಸ್ಟಾರ್ಸ್ ಬೇರೆ ಸ್ಟೇಟಿಂದು ಸೂಪರ್ ಸ್ಟಾರ್ಸ್ ಬಂದುಬಿಟ್ಟು ಸಪೋರ್ಟ್ ಮಾಡೋದಕ್ಕೆ ಒಂದು ರೇಂಜಿಗೆ ಆ ಸ್ಟೇಟಲ್ಲೂ ತುಂಬ ರೆಕಗ್ನಿಷನ್ ಸಿಕ್ತು ಆ್ಯಂಡ್ ಅದರಲ್ಲೂ ಮೇನಕಾ ಗಾಂಧಿ ಮ್ಯಾಮ್ ಜೊತೆಗೆ ಕೂಡ ಮೂವಿ ನೋಡಿದ್ವಿ ಡೆಲ್ಲಿನಲ್ಲಿ ನಾನು ಅವ್ರ ಪಕ್ಕದಲ್ಲೇ ಗೊತ್ತಿದ್ದೆ ಆ ಮೂವಿ ನೋಡ್ತಿರ್ಬೇಕಿದ್ರೆ ಶೀ ಈಸ್ ಅ ಪೆಟ್ ಲವರ್ ಸೊ ಅವರು ಆ್ಯನಿಮಲ್ಸಿಗೆ ಸಪೋರ್ಟ್ ಮಾಡೋ ರೀತಿ ಇದೆಯಲ್ಲ ದಟ್ಸ್ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಅವ್ರಿಗೇನು ಮೈಂಡ್ಸೆಟ್ ಬಂದಿದ್ರು ಗೊತ್ತಾ ನೀವು ಬಿಲೀವ್ ಮಾಡಲ್ಲ ಶಿ ವಾಸ್ ಲೈಕ್ ಯಾವುದೋ ಒಂದು ಮೂವಿ ಮಾಡಿರ್ತಾರೆ ಒಂದು ಲವ್ ಸ್ಟೋರಿ ಮಾಡಿರ್ತಾರೆ ಅದರಲ್ಲೊಂದು ನಾಯಿನ ಇಟ್ಕೊಂಡಿರ್ತಾರೆ ಅದನ್ನ ತೋರ್ಸೋಕ್ಕೆ ಬಂದಿದ್ದಾರೆ ಅಂತ ಇವರು ಬೈಬೇಕು ಅಂತಾನೆ ಬಂದಿರೋರು ಕೂತ್ಕೊಂಡು ನೋಡ್ತಾ ಇದ್ದಾರೆ ಆಯಿತಾ ಒಂದು ಆ ಮೈಂಡ್ಸೆಟ್ಟಲ್ಲಿ ನೋಡ್ತಾ ಇದ್ದಾರೆ ಹಾಂ ಇವಾಗ ಎದ್ದು ಹೋಗ್ತೀನಿ ಅನ್ನೋ ರೀತಿ ಮೈಂಡ್ಸೆಟ್ಟಲ್ಲಿ ಕೂತ್ಕೊಂಡಿದ್ದಾರೆ ಶೂಸ್ ಲೈಕ್ ವಾಚಿಂಗ್ ಸೀರಿಯಸ್ಲಿ ಮೂವಿ ಇಂಟರ್ವಲ್ ಆದರೂ ಕೂಡ ಅವ್ರಿಗೆ ಎದ್ದಿಳಕ್ಕೆ ಮನಸ್ಸಿಲ್ಲ ಆ್ಯಂಡ್ ಫುಲ್ ನೋಡಿ ಕ್ಲೈಮ್ಯಾಕ್ಸ್ ಆದಮೇಲೂ ಕೂಡ ಒಂದು ಬಿಟ್ಟು ಬರುತ್ತಲ್ಲ ಅಲ್ಲಿ ತನಕ ನೋಡ್ಬಿಟ್ಟು ಶಿವ ಹ್ಯಾಡ್ ಅ ಸ್ಮೈಲ್ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇತ್ತು ಆ್ಯಂಡ್ ಆ ಸ್ಮೈಲೇ ಹೇಳ್ತಾ ಇತ್ತು ನಮ್ಮ ಮೂವಿ ಎಷ್ಟು ಗೆದ್ದಿದೆ ಅಂತ ಅವ್ರ ಮನಸ್ಸನ್ನ ಸೊ ಅವ್ರು ಹೇಳಿದ್ರು ನಾನು ಫಸ್ಟ್ ಅನ್ಕೊಂಡೆ ನಾನು ಮಧ್ಯದಲ್ಲಿ ಅರ್ಧಕ್ಕೆ ಗೆದ್ದು ಹೋಗ್ತೀನಿ ಮೋಸ್ಟ್ಲಿ ಲವ್ ಸ್ಟೋರಿ ಮಧ್ಯದಲ್ಲಿ ಒಂದು ನಾಯಿ ತಂದಿರ್ತಾರೆ ಅದಾಗಿರುತ್ತೆ ಅಂತ ಸೊ ಬಟ್ ಫುಲ್ ಫ್ಲಜ್ಡ್ ಡಾಗ್ ಫಿಲ್ಮ್ ಇದು ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ಇದು ನೆಕ್ಸ್ಟ್ ರೇಂಜಿಗೆ ಹೋಗಬೇಕು ಅಂತ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಮಾಡಿದ್ರು ಕೂಡ ಆ್ಯಂಡ್ ಅದೇ ಥರ ಸಪೋರ್ಟ್ ಸಿಕ್ತು ನಾನು ಕಾಶ್ಮೀರಿಗೂ ಹೋಗಿದ್ದೀನಿ ಒಂದು ನಮ್ಮ ಮನೆಯಲ್ಲಿ ಮಾಯಾ ಅಂತ ಒಂದು ಹೆಣ್ಣಾಯಿ ರಿಟ್ರೀವರ್ ಅವಳು ಅವಳು ಹನ್ನೊಂದು ಮರಿಗಳನ್ನು ಹಾಕಿದಾಗ ನಾನು ಪಕ್ಕದಲ್ಲೇ ಕುತ್ಕೊಂಡು ರೇಡಿಯೋ ಶೋ ಮಾಡ್ತಾ ಇದ್ದೀನಿ ಅದು ಬಲೂನ್ ತರ ಒಂದೊಂದೇ ಮರಿ ಹಾಕ್ತಾ ಅವಳು ಅಂದರೆ ಎಲ್ಲಾನು ನೋಡಿರೋ ನನಗೆ ಆ ಸಿನಿಮಾ ನೋಡಿದಾಗ ನೇಚರ್ ಆ ಒಂದು ಆ ಪೇನ್ ಆಫ್ ದಟ್ ಕ್ಯಾರೆಕ್ಟರ್ ಗೋಯಿಂಗ್ ಥ್ರೂ ದಟ್ ಲೂಸಿಂಗ್ ದಟ್ ಡಾಗ್ ಆಗಿರಲಿ ವಾಟ್ ಎವರ್ ಇದು ಒಂದು ಕಡೆ ಆದರೆ ಎರಡನೇದು ರಕ್ಷಿತ್ ಅವರು ಆ ಥರ ಸ್ಟೋರಿನ ಆ ಥರ ರಿಸ್ ತಗೊಂಡು ಬಂದಿದ್ದಾರಲ್ಲ ಅಂತ ಒಂದು ಎವ್ರಿ ಬಡಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ಸಂಯುಕ್ತ ಹೆಗಡೆ ಬಂದಿದ್ದಾರೆ ಚೈತ್ರಾ ಆಚಾರ್ ಹೂಸ್ ವರ್ಕ್ಡ್ ಆಲ್ ಹೀರೋಯಿನ್ಸ್ ಹೂ ವರ್ಕ್ಡ್ ವಿತ್ ಹಿಮ್ ಡಿಫ್ರೆಂಟ್ ಫೇಸಸ್ ಆಫ್ ಹಿಸ್ ಲೈಫ್ ದೆವ್ ಎಲ್ಲ ಅವ್ರವ್ರದ್ದು ಫೇಸ್ ಪರ್ಸೆಪ್ಷನ್ ಹೇಳ್ತಾರೆ ಹೌ ಡಿಟ್ ಸಂಗೀತ ಅಬ್ಸರ್ವ್ ರಕ್ಷಿತ್ ಆ್ಯಂಡ್ ದೆನ್ ಏನ್ ಏನ್ ಹೌ ಡಿ ಯು ಡಿಫೈನ್ ನಿಮ್ಮ ರಿಲೇಶನ್ಶಿಪ್ ವಿತ್ ಹಿಮ್ ಸೊ ಜಾವಿಯಲ್ಲಿ ಆ್ಯಕ್ಚುಲಿ ಅಂದರೆ ಅವ್ರದ್ದು ಅವ್ರಿಗೆ ನಾನು ಜಾಸ್ತಿ ನಾವಿಬ್ರು ರೇಗಿಸ್ಕೊಂಡೇ ಜಾಸ್ತಿ ಇರ್ತಿದ್ವಿ ನಾನು ಅವ್ರ ಕಾಲು ಇಳಿಯೋದು ಅವ್ರ ನನ್ನ ಕಾಲೋದು ಹಾಗೆ ಜಾಸ್ತಿ ಇರ್ತಿತ್ತು ಸೊ ವಿ ಹ್ಯಾಡ್ ಅ ಲಾಡ್ ಆಫ್ ಫನ್ ಸ್ಪೆಷಲಿ ಕೋವಿಡ್ ಟೈಮಲ್ಲೆಲ್ಲ ಎಡಿ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಟು ಸ್ಪೆಂಡ್ ಟುಗೆದರ್ ಸೊ ಅವಾಗ ಗೇಮ್ ಆಡ್ತಿರ್ತಿವಿ ಅಂದರೆ ಎಡಿಟ್ ಟೈಮಲ್ಲಿ ಅಂದ್ರೆ ಅಂತ ಇದ್ದಾರೆ ಎಡಿಟರು ಸೊ ಅವ್ರ ಮನೇಲಿ ಹೋಗ್ಬಿಟ್ಟು ಬಿಕಾಸ್ ಕೋವಿಡ್ ಅಲ್ವಾ ಎಲ್ಲೂ ಹೋಗೋಕ್ಕಾಗಲ್ಲ ನಾವೆಲ್ಲ ಸೊ ಅಲ್ಲೆಲ್ಲ ಗೇಮ್ ಆಡ್ತಾ ಇರ್ತಿದ್ವಿ ಈ ಕಾರ್ಡ್ಸ್ ಗೇಮ್ ಇರ್ತಿತ್ತು ಅಥವಾ ಇದೊಂದು ಏನೋ ಒಂದು ಇತ್ತು ಕನೆಕ್ಟ್ ಫೋರ್ ಅಂತ ಇರ್ತಿತ್ತು ಅದನ್ನ ನಾನು ಆಡ್ತಾ ಇರ್ತಿದ್ದೆ ಕೆಲವು ಸತಿ ಅವ್ರು ಸೋಲ್ತಿದ್ರು ನಂಗೆ ಬೈತಾ ಇರ್ತಿದ್ರು ಅದೆಲ್ಲ ತುಂಬ ಜಗಳ ಜಗಳ ಆಡ್ತಿರ್ತಿದ್ವಿ ತುಂಬಾ ಚೆನ್ನಾಗಿತ್ತು ಅಂಡ್ ದಟ್ಸ್ ಇಟ್ ಲೈಕ್ ನೈಸ್ ಮೂವೀಸ್ ಅಲ್ಲಿ ಏನಾಗುತ್ತೆ ಒಂದ್ ವರ್ಷದಲ್ಲಿ ಎಲ್ಲ ಪ್ರಾಜೆಕ್ಟ್ಸ್ ಮುಗ್ದೋಗ್ಬಿಡ್ತವೆ ಅಂದ್ರೆ ಒಂದು ಐವತ್ತು ದಿವಸ ಶೂಟ್ ಮಾಡ್ಕೊಂಡು ಮುಗಿತು ಇನ್ನೇನ್ ಮೂವಿ ರಿಲೀಸ್ ಇಲ್ಲಿ ಐದು ವರ್ಷ ನಾವೆಲ್ಲ ಜೊತೆಗಿದ್ವಿ ಸೊ ಯು ಕಾಂಟ್ ಕಾಲ್ ಇಟ್ ಅ ಟೀಮ್ ಇಟ್ಸ್ ಫ್ಯಾಮಿಲಿ ಏನೇ ಇದ್ರು ನಾವೆಲ್ಲ ಜೊತೆಗೆ ಶೇರ್ ಮಾಡಿಕೊಂಡು ನನಗೆ ಎಡಿಟಿಂಗ್ ಯಾವ ರೇಂಜಿಗೆ ನೋಡ್ಬಿಟ್ಟಿದ್ದೀನಿ ಅಂದರೆ ನನಗೆ ಫೀಲಿಂಗ್ಸೇ ಇಲ್ಲ ನೀವೆಲ್ಲ ಅಳ್ತಾ ಇದ್ದೀರಾ ಆಯ್ತಾ ಕ್ಲೈಮ್ಯಾಕ್ಸಲ್ಲಿ ನನಗೆ ಫೀಲಿಂಗ್ಸೇ ಇಲ್ಲ ಆಗಿಬಿಟ್ಟಿದೆ ನೋಡ್ಬಿಟ್ಟಿದ್ದೀನಿ ಆಯ್ತಾ ಬಟ್ ವೆರಿ ಟ್ಯಾಲೆಂಟೆಡ್ ಕ್ರೂ ಆಯ್ತಾ ಅಮೇಝಿಂಗ್ ಕ್ರೂ ಅಂದರೆ ಯಾವ ರೇಂಜಿಗೆ ನನಗೆ ಆ ಐದು ವರ್ಷ ಭಾರ ಆಗಿದೆ ನನ್ನ ಲೈಫಲ್ಲಿ ಅಂದರೆ ಯಾವ ತಂಡ ನಾನು ಮೀಟ್ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿಲ್ಲ ಯು ನೋ ರಕ್ಷಿತ್ ಶೆಟ್ಟಿ ಟೀಮ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಬಿಕಾಸ್ ದಿ ಆರ್ ಪರ್ಫೆಕ್ಷನಿಸ್ಟ್ ಎಲ್ಲ ಇದೆ ಸಿನಿಮಾ ಹಿಟ್ ಆದಮೇಲೆ ಅವರು ಜನ ನೋಡ್ಕೊಳ್ಳೋ ರೀತಿ ಆಗಿರಲಿ ಜೊತೆಗಿದ್ದಾಗಲೇ ಅವರು ಆಗಿರಲಿ ಅಂದರೆ ವಾಟ್ ಈಸ್ ದೇರ್ ಇನ್ ದಟ್ ಟೀಮ್ ದ್ಯಾಟ್ ಅದರ್ಸ್ ಆರ್ ಮಿಸ್ಸಿಂಗ್ ಐ ನೋ ಐ ಥಿಂಕ್ ಒಂದು ಪ್ರೊಫೆಷ್ನಲಿಸಮ್ ಇದೆ ಆಯಿತಾ ಒಂದು ಎಥಿಕ್ಸ್ ಇದೆ ರೆಸ್ಪೆಕ್ಟ್ ಇದೆ ಎಲ್ಲರನ್ನ ಒಂದೇ ರೀತಿ ನೋಡ್ಕೊಳ್ತಾರೆ ಕೂಡ ವಿಚ್ ಸುಮಾರು ಟೈಮಲ್ಲಿ ಐ ಥಿಂಕ್ ಆ ರೆಸ್ಪೆಕ್ಟ್ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಬರುತ್ತೆ ಒಂದು ಕೆಲಸ ಮುಗಿತಿದ್ದಂಗೆ ನಾನು ನೋಡಿದ್ದೀನಿ ಪರ್ಸ್ನಲಿ ಕೆಲಸ ಮುಗಿತಿದ್ದಂಗೆ ಅವ್ರು ಬೇಡ ಆಗ್ಬಿಡ್ತಾರೆ ಆಯಿತಾ ಸೊ ದಟ್ ಹರ್ಟ್ಸ್ ಅಂದರೆ ನಾನು ಇದೆಲ್ಲ ಕಡೆ ಆಲ್ಮೋಸ್ಟ್ ನೋಡಿದ್ದೀನಿ ಆಯಿತಾ ಸ್ಪೆಷಲಿ ಸೀರಿಯಲ್ ಮಾಡಿರ್ಬೇಕಿದ್ರೆ ನಾನು ತುಂಬ ಫೇಸ್ ಮಾಡಿಬಿಟ್ಟಿದ್ದೀನಿ ಅದು ನಾನು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ಈ ವಿಷಯ ನಾನು ನನ್ನ ಕೊನೆ ದಿವ್ಸ ಫ್ಲೈಟ್ ಬುಕ್ ಮಾಡಿರಲಿಲ್ಲ ಟಿಕೆಟ್ ಬುಕ್ ಮಾಡಿರಲಿಲ್ಲ ರೂಮ್ ಬುಕ್ ಮಾಡಿರಲಿಲ್ಲ ನಾನು ಮಧ್ಯ ರೋಡಲ್ಲಿ ನನ್ನ ಲಗೇಜಸ್ ಇಟ್ಕೊಂಡು ಹೋಗ್ತಾ ಇದ್ದೆ ಒಂದು ರುಪಿ ಇರಲಿಲ್ಲ ನನಗೆ ಕಾಗುಂಟಲ್ಲಿ ಅಂತ ಸೊ ದಿಸ್ ಹ್ಯಾಪನ್ಸ್ ಸೊ ಆ ಒಂದು ರೆಸ್ಪೆಕ್ಟಿಗೋಸ್ಕರ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದಕ್ಕೋಸ್ಕರ ಯಾವುದೋ ಒಂದು ಹೊಸ ಟೀಮ್ ಜೊತೆ ನಂಗೆ ಮೂವಿ ಆಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಭಯ ಆಗುತ್ತೆ ಸ್ಕಾರ್ಸ್ ಸೊ ಇಟ್ಸ್ ಟ್ರಾಮಾ ಆಯ್ತಾ ಸೊ ಅದರಿಂದ ಹೊರಗೆ ಬರ್ಬೇಕಿದ್ರೆ ನಂಗೆ ತುಂಬ ಟೈಮ್ ಬೇಕಾಯಿತು ನಮ್ ಲೈಕ್ ಆಲ್ ಜೆ ಪ್ಯಾಕ್ ಮಾಡ್ಲಿ ಏನಾದ್ರು ಅಂತ ನೋಡ್ಕೊಳ್ಳೋಣ ಅಂತ ಬಟ್ ದ ಥಿಂಗ್ ಇಸ್ ಇಟ್ಸ್ ಲೈಫ್ ಅದಾಗ್ದಿದ್ರೆ ಮೋಸ್ಟ್ಲಿ ಹಂಗೂ ಆಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಹೋಗ್ತಾ ಇರಲಿಲ್ಲ ನಾನು ರೆಡಿ ಆಗಿರ್ತಿರ್ಲಿಲ್ಲ ಪ್ರಿಪೇರ್ಡ್ ಇರ್ತಿರ್ಲಿಲ್ಲ ಅಕೌಂಟಲ್ಲಿ ಒಂದು ರೂಪಾಯಿನೂ ಇಲ್ಲದೇ ಇರ್ತಿ ಇರ್ತಿರ್ಲಿಲ್ಲ ಸೊ ಹೀಗೆ ದ್ಯಾಟ್ಸ್ ದೆಮ್ ಆಲ್ ಆಫ್ ಸೊ ನಿಮ್ಮ ಉಂಗ್ರಾ ನೋಡ್ತಾ ಇದ್ದೀನಿ ಐ ಸಿ ಸದ್ಗುರು ಅವ್ರದ್ದು ಒಂದು ಇದಿದೆ ಯುವರ್ ಬಿಲೀವರ್ ಆಫ್ ಅಲ್ಲಿ ಯು ಫಾಲೋ ಐ ಎಮ್ ಯು ಲೈಕ್ ಎನಿ ಸಿಗ್ನಿಫಿಕೆನ್ಸ್ ಬಿಕಾಸ್ ಐಮ್ ಕ್ಯೂರಿಯಸ್ ಟು ನೋ ತುಂಬ ಜನ ಹಾಕೊಳ್ಳೋದು ನಾನು ನೋಡಿದ್ದೀನಿ ಅದು ಹಾಕೊಳ್ಳೋದ್ರಿಂದ ಏನೋ ಎಫೆಕ್ಟ್ಸ್ ಇದೆ ವಾಟ್ ವೈ ಡು ಪೀಪಲ್ ವೇರ್ ದಟ್ ಟಚ್ ಕಾಪರಿಂಗ್ ಸೊ ಇಟ್ಸ್ ಟೋಲ್ಡ್ ಬೈ ಸದ್ಗುರು ಆಲ್ಸೋ ಅನ್ಸುತ್ತ ಹೇಳಿದ್ದಾರೆ ಆಮ ಐ ಫಾಲೋ ಅಂದರೆ ಡೈ ಹಾರ್ಟ್ ಫಾಲೋವರ್ ಅಂತ ಹೇಳಲ್ಲ ನಾನು ಅವ್ರು ಹೇಳೋ ಸುಮಾರಷ್ಟು ವಿಷಯಗಳನ್ನ ಲಾಜಿಕಲ್ ಅನಿಸ್ತಾವೆ ಲಾಜಿಕಲ್ ಅಂದಷ್ಟು ನಾನು ಒಪ್ಕೊಳ್ತೀನಿ ಅದು ಅನ್ಸಲ್ವೋ ಅದನ್ನ ಬಿಟ್ಬಿಡ್ತೀನಿ ಅಷ್ಟೆ ಸೊ ಇದು ರಿಂಗ್ ಯೂಶ್ವಲಿ ಕಾಪರ್ ರಿಂಗ್ನ ನಾವು ರಿಂಗ್ ಫಿಂಗರಿಗೆ ಹಾಕೊಬೇಕು ಅಂತ ಹೇಳ್ತಾರೆ ಮೇನ್ಲಿ ಬಿಕಾಸ್ ನಾವು ಮೆಡಿಟೇಟ್ ಮಾಡ್ತಾ ಇರಬೇಕಿದ್ರೆ ದರ್ ಆರ್ ಟೈಮ್ಸ್ ವೆನ್ ನಮ್ಮ ಸೋಲ್ ನಮ್ಮ ದೇಹ ಬಿಟ್ಟು ಹೋಗುತ್ತೆ ಅಂದರೆ ಅಂದರೆ ಯು ನೋ ದ್ಯಾಟ್ ಪೀಸ್ಫುಲ್ ಸ್ಟೇಟ್ ಹೋಗಿರುತ್ತೆ ಆ ಒಂದು ಲೇಯರ್ಸಿಗೆ ಹೋಗಿರುತ್ತೆ ಅಂತ ಹೇಳ್ತಾರೆ ಆಯಿತಾ ಸೊ ಆ ಒಂದು ಧ್ಯಾನದಲ್ಲಿ ಇರಬೇಕಿದ್ರೆ ಮುಳುಗಿ ಹೋಗಿರ್ತೀವಿ ನಾವು ಆ ಧ್ಯಾನದಲ್ಲಿ ಈ ಶರೀರದ ಬಗ್ಗೆ ನಮಗೇನೂ ಧ್ಯಾನನೇ ಇರಲ್ಲ ವಿಲ್ ಜಸ್ಟ್ ಫರ್ಗೆಟ್ ಈ ಬಾಡಿ ಇದೆ ಅಂತ ಏನೂ ಇರಲ್ಲ ನೆನಪಿರಲ್ಲ ಸೊ ಅಲ್ಲಿ ಮೋಸ್ಟ್ಲಿ ಅಷ್ಟು ಪೀಸ್ಫುಲ್ ಆಗಿಬಿಟ್ರೆ ಕೆಲವು ಸಲ ಈ ಸೋಲ್ ಅನ್ನೋದು ಮರ್ತೋಗ್ಬಿಡತ್ತೆ ಅಂತ ದೇಹಕ್ಕೆ ವಾಪಸ್ ಬರೋದು ಅಂದರೆ ಇದು ಒನ್ಸ್ ಅನ್ ಮಿಲಿಯನ್ ಚಾನ್ಸಸ್ ಅಂತೆ ಇದಾಗೋದು ಅಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ಲಿ ಅಂತ ಹಂಗಾಗಬಾರ್ದು ಅಂತ ಇಟ್ಸ್ ಅ ವೇ ಟು ಹೋಲ್ಡ್ ಇಟ್ ಬ್ಯಾಕ್ ಅಂತ ಅಂತೋ ಇದೊಂದು ಥಿಯರಿ ಅಂದ್ರೆ ಇನ್ನೊಂದು ಥಿಯೋರಿ ಇಟ್ ಇದು ಇನ್ನು ಜಾಸ್ತಿ ನಮ್ಮ ಮೆಡಿಟೇಷನಲ್ ಪ್ರಾಸೆಸ್ಗೆ ಎನರ್ಜಿ ಕೊಡುತ್ತೆ ಅಂತ ಕಾಪರ್ ಇಟ್ಸ್ ಲೈಕ್ ಕಂಡಕ್ಟಿವ್ ಟೂಲ್ ಅಂತ ಹೇಳ್ತಾರೆ ಸೊ ಇದು ಈಶಾದಲ್ಲಿ ನಾನು ತಗೊಂಡಿರೋದು ಬಿಕಾಸ್ ನಾನು ಇಲ್ಲಿ ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ದೆ ಅಂಡ್ ಸುಮಾರು ಅಲ್ಲಿ ಪ್ರಾಕ್ಟೀಸಸ್ ಮಾಡಿದ್ದೀನಿ ನಾನು ಅಲ್ಲಿನ ಕಲಿತಿದ್ದೀನಿ ಇಂಜಿನಿಯರಿಂಗ್ ತುಂಬಾ ಓದಿರೋ ತುಂಬಾ ಕೋರ್ಸ್ ಅದು ಲಾಟ್ ಆಫ್

ಒಂದು ಸೆವೆನ್ ವೀಡಿಯೋಸ್ ಇರ್ತವೆ ಅದು ಲೈಫ್ ಲೆಸನ್ಸ್ ಲೈಫ್ ಸೊ ಹೇಳ್ಕೊಡ್ತಾ ಇರ್ತಾರೆ ಸೊ ಇಟ್ಸ್ ಆಲ್ ಪ್ರೀ ರೆಕಾರ್ಡೆಡ್ ಸೊ ಅದೊಂದಿರುತ್ತೆ ಆ್ಯಂಡ್ ಅದಾದಮೇಲೆ ಅದು ಮುಗಿದ್ಮೇಲೆ ಆ ಸೆವೆನ್ ವೀಡಿಯೋಸ್ ಮುಗಿದ ಮೇಲೆ ಇನಿಷಿಯೇಷನ್ ಟು ಶಾಂಭವಿ ಮಹಾಮುದ್ರ ಅಂತ ಇರುತ್ತೆ ಸೊ ಇಟ್ಸ್ ಅ ಮೆಡಿಟೇಷನ್ ಶಾಂಭವಿ ಮಹಾಮುದ್ರಾ ಅಂತ ಸೊ ಅದೊಂದು ಪ್ರೊಸೀಜರ್ ಹೇಳ್ಕೊಡ್ತಾರೆ ಅದನ್ನು ಆಫ್ಲೈನ್ ಕಲಿಯೋದು ಬೆಟರ್ ಅಂತ ಹೇಳ್ತೀನಿ ನಾನು ಆನ್ಲೈನ್ ಕೋವಿಡ್ ಟೈಮಲ್ಲಿ ಕಲಿತಿರೋದು ಸೊ ವೆರಿ ಪವರ್ಫುಲ್ ಫಸ್ಟ್ ಟೈಮ್ ಮಾಡಿದವ್ರಿಗಂತೂ ನೆಕ್ಸ್ಟ್ ಲೆವೆಲ್ ಏನೇನೋ ಆಗುತ್ತೆ ಸೊ ಇಟ್ಸ್ ವೆರಿ ಪವರ್ಫುಲ್ ಸೊ ಇಟ್ಸ್ ಅ ಟೈಪ್ ಆಫ್ ಕ್ಲೆನ್ಸಿಂಗ್ ಅಂತಲೂ ಹೇಳ್ಬೋದು ವೆರಿ ಪವರ್ಫುಲ್ ಟೂಲ್ ತುಂಬ ಒಳ್ಳೆಯದು ವಾಟ್ ಇಡ್ ಯು ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಐ ಆಲ್ಸೋ ಕ್ಯೂರಿಯಸ್ ಬಿಕಾಸ್ ಐ ಮೆಡಿಟೇಟ್ ಬಟ್ ಒಂದು ಐದು ಹತ್ತು ನಿಮಿಷ ನನಗೆ ತುಂಬ ರೆಸ್ಟ್ಲೆಸ್ ಸೋಲ್ ನಾನು ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಕೆ ಒಂದು ಅರ್ಧ ಗಂಟೆ ಯಾರೋ ನನಗೆ ಪಂಪ್ ಹೊಡಿಬೇಕು ಹತ್ತು ನಿಮಿಷ ಒಳಗೆ ಅರ್ಧ ಗಂಟೆ ಸೊ ಐ ಮೀನ್ ಐ ವಾಂಟ್ ಟು ಟ್ರೈ ಸಿ ವಾಟ್ ಇಸ್ ದಿಸ್ ಹೇಗೆ ಐ ಮೀನ್ ಎಕ್ಸ್ಪೀರಿಯನ್ಸ್ ಒಂದು ವಿಷಯ ನಾನು ಹೇಳ್ತೀನಿ ಅಂದ್ರೆ ಐ ವುಡ್ ಸಜೆಸ್ಟ್ ದಟ್ ನೆವರ್ ಆಸ್ಕ್ ಕ ಮೆಡಿಟೇಟರ್ ವಾಟ್ಸ್ ಯರ್ ಎಕ್ಸ್ಪೀರಿಯನ್ಸ್ ಅಂತ ಬಿಕಾಸ್ ನಾನು ನಿಮಗೆ ಇವಾಗ ಹೇಳ್ತೀನಿ ಓ ಏನು ಗೊತ್ತಾ ಇದನ್ನ ನೋಡ್ದೆ ಅದನ್ನು ನೋಡ್ದೆ ಈ ಕಲರ್ ಬಂತು ಆ ಕಲರ್ ಬಂತು ಅಂತ ನಾನು ಹೇಳ್ಬೋದು ಆಯಿತಾ ನೀವು ಮೆಡಿಟೇಟ್ ಮಾಡಿದಾಗ ನಿಮಗೆ ಅದು ಬರದೇ ಇದ್ದಾಗ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಸೊ ಯು ಸೊ ನಿಮ್ಮ ನಿಮ್ಮದೇ ನೀವೇ ಕೈ ಹಾಕಿ ನೋಡಿ ಎಕ್ಸ್ಪೀರಿಯನ್ಸ್ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಎವ್ರಿ ಸೋರ್ ಇಸ್ ಡಿಫ್ರೆಂಟ್ ನನಗಾಗಿರುವಂಥ ಲೈಫಲ್ಲಿ ಅನುಭವಗಳೇ ಬೇರೆ ನಿಮ್ಮದೇ ಬೇರೆ ನೀವು ಬಂದಿರೋ ಎಷ್ಟು ಜನ್ಮಗಳ ತೊಗೊಂಡಿರೋ ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ತೊಗೊಂಡಿರೋ ನನಗೆ ಗೊತ್ತಿಲ್ಲ ನಾನು ಹೊಸ ಸೋಲಾಗಿರ್ಬೋದು ಓಡ್ ಆಗಿರ್ಬೋದು ನಾನು ನೋಡೋ ರೀತಿನೇ ಬೇರೆ ಜಗತ್ತ ನೀವು ಕಂಡು ಮುಚ್ಚಿದಾಗ ನಿಮಗೆ ಕಾಣಿಸದೆ ಬಿಳಿ ಇರ್ಬೋದು ಸೊ ನಾನೊಂದು ಹೇಳಿದಾಗ ನಿಮಗೆ ಕಾಣಿಸಿದಾಗ ಡಿಸಪಾಯಿಂಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ಡಿಸ್ಟ್ರಾಕ್ಟ್ ಆಗ್ತೀರಾ ಮತ್ತೆ ಮಾಡಲ್ಲ ನೀವು ಯಾರ್ಯಾರು ಮೆಡಿಟೇಟ್ ಮಾಡ್ಬೇಕಂತ ಇದ್ದೀರಾ ಪ್ಲೀಸ್ ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ ಎಕ್ಸ್ಪೀರಿಯನ್ಸ್ ಏನಿತ್ತು ಈ ಕಲರ್ ಅರ್ಥ ಏನೋ ಆ ಕಲರ್ ಅರ್ಥ ಏನೋ ಅಂತ ಜಸ್ಟ್ ಗೋ ವಿತ್ ದ ಫ್ಲೋ ಏನು ಕಾಣಿಸ್ತಿದೆಯೋ ಜಸ್ಟ್ ಅನುಭವಿಸ್ತಾ ಹೋಗಿ ಎಲ್ಲೂ ಸ್ಟಕ್ ಆಗಬೇಡಿ ದ ಮುಮೆಂಟ್ ನಿಮಗೆ ಏನಾದರೂ ಕಾಣಿಸೋಕ್ಕೆ ಶುರು ಆದರೆ ವಿಷನ್ಸ್ ಕಾಣಿಸಿದ್ರೆ ನೀವು ಎಲ್ಲಿ ಇದೇನಿಗೆ ಬಂತು ಅಂತ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತೀರಾ ನೀವು ಅಲ್ಲೇ ಸ್ಟಕ್ ಆಗ್ಬಿಡ್ತೀರಾ ಸೊ ಮೆಡಿಟೇಷನ್ ಇಸ್ ಆಲ್ ಅಬೌಟ್ ಈ ಜಗತ್ತಿನ ಮರೆತು ಒಂದೇ ಕಡೆ ಶೂನ್ಯದಲ್ಲಿ ಕೂತ್ಕೊಳ್ಳೋದು ಯುನು ಫರ್ಗೆಟ್ ಎವ್ರಿಥಿಂಗ್ ಸೊ ಆ ಪ್ರಾಸೆಸ್ ತನಕ ಹೋಗೋ ತನಕ ತುಂಬ ಟೈಮ್ ಹಿಡಿಯುತ್ತೆ ಅದೇ ಧ್ಯಾನಿಗಳು ಮಾಡೋದು ಅದೇ ಯು ನೋ ಲೈಕ್ ಆಲ್ ಎಕ್ಸಾಮ್ ಮೆಡಿಟೇಟ್ ಎವ್ರಿ ಡೇ ಸಿ ಬಿಗ್ ಬಾಸ್ ಇರಬೇಕಿದ್ರೆ ಪ್ರತಿ ಮಾಡ್ತಾ ಮಾಡ್ತಾಯಿದ್ದೆ ನಾನು ಆಲ್ಮೋಸ್ಟ್ ಎವ್ರಿ ಡೇ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಒಂದು ಜಸ್ಟ್ ಶಾಂಬವಿ ಒಂದು ಇಪ್ಪತ್ತ್ನಾಲ್ಕು ನಿಮಿಷ ತೊಳತ್ತೆ ಇಪ್ಪತ್ತೊಂದು ನಿಮಿಷ ತೊಳತ್ತೆ ಒಂದು ಅರ್ಧ ಗಂಟೆ ಆಗುತ್ತೆ ಸ್ಟಾರ್ಟಿಂಗ್ ಫ್ರೀ ಅದೆಲ್ಲ ಮಾಡ್ಕೊಂಡು ಬೇಕಿದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ತನಕ ಆಗುತ್ತೆ ನಾನು ಸೂರ್ಯಕ್ರಿಯೆ ಮಾಡ್ತಾ ಇದ್ದೆ ಸೊ ಸೂರ್ಯ ನಮಸ್ಕಾರ ಸೂರ್ಯಕ್ರಿಯಾ ಅಂತ ಈಶಾ ಅದು ಬಟ್ ಸೂರ್ಯ ನಮಸ್ಕಾರ ರೀತಿಯೇ ಇರುತ್ತೆ ಬಟ್ ಬ್ರೀದಿಂಗ್ ಪ್ಯಾಟರ್ನ್ಸ್ ಚೇಂಜ್ ಇರುತ್ತೆ ಸೊ ಇಟ್ಸ್ ಇಟ್ಸ್ ಲೈಕ್ ನೀವು ಎಲ್ಲಿಂದಾದರೂ ಕಲೀರಿ ಪ್ರಾಬ್ಲಮ್ ಇಲ್ಲ ಇಟ್ಸ್ ನಾಟ್ ಲೈಕ್ ಸದ್ಗುರುನೇ ಬೇಕು ಅಂತ ನೀವು ಎಲ್ಲಿಂದ ಕಲಿತಿರೋ ಪ್ರಾಬ್ಲಮ್ ಇಲ್ಲ ಬಟ್ ನೀವು ಕಲಿತಿರೋ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಇಸ್ ಇಟ್ ಬೀಂಗ್ ಗುಡ್ ಟು ಯುವರ್ ಬಾಡಿ ಅದು ಮಾಡ್ತಿರ್ಬೇಕಿದೆ ನಿಮಗೆ ಪಾಸಿಟಿವ್ ವೈಬ್ಸ್ ಬರ್ತಿದ್ಯಾ ಕಂಟಿನ್ಯೂ ಇಟ್ ವರ್ಕ್ ಆಗ್ತಿಲ್ಲ ಅಂತಿದ್ಯಾ ಗೋ ಫಾರ್ ಸಮಿಂಗ್ ಬೆಟರ್ ಟ್ರೈ ಎವ್ರಿಥಿಂಗ್ ಟ್ರೈ ಮಾಡಿದಲ್ಲಿ ಏನ್ ತಪ್ಪಿದೆ ಬಟ್ ಇಟ್ಸ್ ಆಲ್ ಅಬೌಟ್ ಬಿಲೀವ್

ವರ್ಡ್ಸ್ ಅಥವಾ ಸೆಂಟೆನ್ಸಸ್ ಆನ್ ಶೋ ಸದ್ಯಕ್ಕೆ ಸಂಗೀತ ಲೈಫಲ್ಲಿ ಯಾವ ವಿಚಾರಕ್ಕೆ ತುಂಬ ಕ್ಯೂರಿಯಸ್ ಮುಂದಕ್ಕೆ ಇನ್ನಷ್ಟು ಫಿಲ್ಮ್ಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ಸೊ ಲೆಟ್ ಆ್ಯಂಡ್ ನನಗೆ ಎಲ್ಲ ಲ್ಯಾಂಗ್ವೇಜಸ್ಲ್ಲೂ ಮೂವಿ ಮಾಡಬೇಕು ಅಂತ ಆಸೆ ಇದೆ ಸೊ ಲುಕಿಂಗ್ ಫಾರ್ವರ್ಡ್ ಒಳ್ಳೆ ಸ್ಕ್ರಿಪ್ಟ್ ಸಿಗೋಸ್ ಈ ಒಂದು ನಾನು ಹೇಳಿದ್ನಲ್ವಾ ಸೊ ಸಿಂಹಿನಿ ಅನ್ನೋ ಒಂದು ಬ್ರ್ಯಾಂಡ್ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಗಮನಿಸ್ಟೆಲ್ ಇನ್ನೇನೋ ಹೇಳಿದ್ರಲ್ಲ

ಸೊ ಈಗ ಕ್ಯೂರಿಯಸ್ ಆಗಿ ಮುಂದಕ್ಕೆ ಇರಿ ಆಮೇಲೆ ಕೊನೆಯದಾಗಿ ಇಲ್ಲಿ ಬರೋ ಎಲ್ರಿಗೂ ಅದನ್ನೇ ಕೇಳ್ತೀವಿ ನಾವು ಏನಂದ್ರೆ ಈ ಮೂರು ಜನರನ್ನ ನೀವು ರೆಕಮೆಂಡ್ ಮಾಡಬೇಕು ಇಷ್ಟೊತ್ತು ನಿಮ್ಮನ್ನ ಒಂದು ವ್ಯಕ್ತಿಯಾಗಿ ನೋಡಿದ್ವಿ ಸಂಗೀತ ಬರೀ ಒಂದು ಪಾತ್ರದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟು ಎಲ್ಲ ಓಕೆ ಇಟ್ಟು ಹೂ ಯು ಥಿಂಕ್ ಶುಡ್ ಸಿದ್ಧ ಒಂದು ಮೂರು ಹೆಸರುಗಳು ಹೇಳಿ ಲೈಕ್ ರಶ್ಮಿ ಇವ್ರನ್ನ ಕರೆಸಿ ಇವ್ರನ್ನ ಇವ್ರನ್ನ ವಿಚಾರಗಳ ಆಚೆ ಹೇಳೋಕೆ ಚೆನ್ನಾಗಿರುತ್ತೆ ರಾತ್ರಿ ಬಂದಿದ್ದಲ್ಲ ರಾಜ್ ಬಿ ಶೆಟ್ಟಿ ಸರ್ ಓಕೆ ರಾಜ್ ಬಿ ಶೆಟ್ಟಿ ಅವರು ಬಿಕಾಸ್ ಅವ್ರು ತುಂಬ ಅಂದರೆ ತುಂಬ ಇಂಟೆಲಿಜೆಂಟು ಆ್ಯಂಡ್ ತುಂಬ ಕ್ರಿಯೇಟಿವ್ ಅವ್ರ ಜೊತೆ ತುಂಬಾ ನಗ್ತೀರಾ ನೀವು ತುಂಬ ಎಷ್ಟು ಕಥೆಗಳಿದ್ದಾವೆ ಅದು ಅಲ್ಲೆಲ್ಲ ಭೇಟಿ ಮಾಡಿದೀನಿ ಟೋಬಿ ಪ್ರಮೋಷನ್ ಟೈಮಲ್ಲೂ ಅವ್ರದ್ದೊಂದು ವಾರ ಇದೆ ಅಲ್ಲ ಮೀಟ್ ಮಾಡಿ ಆಚೆಗೆ ಬಂದರೆ ಏ ಒಂಥರ ಬ್ಯಾಟ್ರಿ ಚಾರ್ಜ್ ಆಗೋದಂಗೆ ಇಲ್ಲ ರಿಫ್ರೆಶ್ ಆದಂಗೆ ಆಗೋದಲ್ಲ ಖಂಡಿತವಾಗ್ಲು ಅವರು ಆಮೇಲೆ ನಿಧಿ ಅಂತ ಒಬ್ಬರಿದ್ದಾರೆ ನಮ್ ಚಾರ್ಲಿನಲ್ಲಿ ಈ ಡೊಳ್ಳು ಅಂತ ಒಂದು ಮೂವಿ ಬಂದಿತ್ತಲ್ಲ ಅದ್ರಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಸೊ ಅವರು ಹೆಸರು ನಿಧಿ ಹೆಗಡೆ ನಿಧಿ ಹೆಗಡೆ ಎಸ್ ಸೊ ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್ ಆ್ಯಂಡ್ ಸೂಪರ್ಬ್ ಆಕ್ಟ್ರೆಸ್ ಅವರು ಅವ್ರು ಬರಬೇಕು ಅವ್ರನ್ನ ನೀವು ಇಂಟರ್ವ್ಯೂ ಮಾಡಬೇಕು ಸಿ ಫೇಮ್ ಎಲ್ಲ ಒಂದು ಕಡೆ ಬಟ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಸೊ ಐ ಥಿಂಕ್ ಶಿ ಡಿಸರ್ವ್ಸ್ ಟು ಕಮ್ ಅಂಡ್ ಬಿ ಇಂಟರ್ವ್ಯೂಡ್ ಆ್ಯಂಡ್ ಐ ಥಿಂಕ್ ನಮೃತ ನೀವು ಇಂಟರ್ವ್ಯೂ ಮಾಡಬೇಕು ಅಂತ ಬಿಕಾಸ್ ನಮೃತ ಎಸ್ ಎಸ್ ಬಿಕಾಸ್ ಸಿ ನಾನು ಬಿಗ್ ಬಾಸಲ್ಲಿ ತುಂಬ ಲೇಟ್ಲೇಟ್ ಅವ್ನ ಅರ್ಥ ಮಾಡ್ಕೊಂಡಿರೋದಾಯ್ತ ಬಟ್ ಟ್ರಸ್ಟ್ ಮೀ ಒಂದು ಹೆಣ್ಣು ಅವಳಾಗೆ ದುಡ್ದು ಅವಳಾಗೆ ಒಂದು ಮನೆ ತೊಗೊಂಡು ಒಂದು ಕಾರ್ ತೊಗೊಬೇಕು ಅಂದರೆ ಅದು ಈ ವಯಸ್ಸಲ್ಲಿ ತುಂಬ ಟೈಮ್ ತಗೊಳುತ್ತೆ ಗಂಡು ಮಕ್ಕಳಿಗೆ ತುಂಬ ಟೈಮ್ ತೊಗೊಳುತ್ತೆ ಬಟ್ ಅವಳು ನಿಂತು ಅದೆಲ್ಲ ಮಾಡಿದ್ದಾರೆ ಸೊ ಐ ಥಿಂಕ್ ನೀವು ಇಂಟರ್ವ್ಯೂ ಮಾಡಬೇಕು ಅಂತ ಶಿಸ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಡೆಫಿನೆಟ್ಲಿ ಐಟರ್ ದಾವಣಗೆರೆ ಯಾವ್ದೋ ಪರ್ಫಾರ್ಮೆನ್ಸ್ ಹಿಂಗೆ ಎಲ್ಲ ಸಿಕ್ಕಿದ್ರು ಬಟ್ ಬಿಗ್ ಬಾಸ್ ಮುಂಚೆ ಅದಾದ್ಮೇಲೂ ಯಾವ್ದೋ ಬರ್ಕಿಂಗ್ ಇದು ಮೀಟ್ ಅಲ್ಲೂ ಸಿಕ್ಕಿದ್ರು ಸೊ ಖಂಡಿತ ಕರ್ಸೋಣ ಅಂದ್ರೆ ಎನಿಬಡಿ ಎಲ್ಲ ಕ್ಷೇತ್ರದವರು ಎಲ್ಲಿ ಅವರ ಅವರ ವಿಚಾರ ಲಹರಿಗಳನ್ನ ಮುಂದಕ್ಕೆ ಇಡೋಷ್ಟು ಒಂದು ನಾಲೆಜ್ ಒಂದು ಜೀವನ ನೋಡಿರೋ ರೀತಿ ಅದನ್ನು ಆ ಥರ ಎಲ್ಲ ಕ್ಷೇತ್ರದವರು ಬರ್ಬೋದು ಡಾಕ್ಟ್ರ್ ಬರ್ಬೋದು ಟೀಚರ್ ಬರ್ಬೋದು ಐ ತಿಂಕ್ ನಾನು ಇವಾಗಷ್ಟೇ ಬರಬೇಕಿದ್ರೆ ಒಬ್ರನ್ನ ಮೀಟ್ ಮಾಡಿದೆ ಪಿಂಕ್ ಅಂತ ಅರುಂಧತಿ ಅನುರಾಧ ಅನುರಾಧ ಅವರು ಎಸ್ ಸೊ ಅಫ್ಕೋರ್ಸ್ ಅವರನ್ನ ವಿ ಪ್ರಮೋಟಿಂಗ್ ಸೊ ಯಾ ಸೊ ಅನುರಾಧ ಅವ್ರ ಜೊತೆ ನಾನು ಮಾತಾಡ್ತಿರ್ಬೇಕಿದ್ರೆ ಇವರು ವೆರಿ ಫ್ಯೂ ಫಿಮೇಲ್ಸ್ ಆಯಿತಾ ನಾನು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಬಟ್ ಅವ್ರ ಜೊತೆ ಅವ್ರ ಒಂದು ಕಥೆ ಇದೆ ಅಂಡ್ ನಂಗೆ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತೋದು ಲೈಕ್ ನಾನು ಅವ್ರಿಗೆ ಹೇಳ್ದೆ ಒಂದು ಮೂವಿನೇ ಮಾಡ್ಬೋದು ನೀವು ಅಂತ ಸೂಪರ್ ಆಗಿರೋ ಕಥೆ ಇದೆ ಅಂತ ಗೋ ಪಿಂಕ್ ಅನ್ನೋದು ನಾನು ಸುಮಾರು ಸಲ ನೋಡಿದ್ದೀನಿ ಆ ಪಿಂಕ್ ಕ್ಯಾಬ್ಸ್ ಬಟ್ ಐ ನೆವ ನ್ಯೂ ಒಂದಿಷ್ಟು ಸ್ಟ್ರಾಂಗ್ ಮಹಿಳೆ ಇದ್ದಾರೆ ಅದ್ರ ಹಿಂದೆ ಅಂತ ಅಂಡ್ ಆನೆಸ್ಟಾಗಿ ಆಗಿ ಹೇಳ್ತೀನಿ ನಾವು ಫಿಲ್ಮ್ ಇಂಡಸ್ಟ್ರಿಯವರು ಒಂದು ಹೀರೋಯಿನ್ ಆಗಿಬಿಟ್ಟು ಒಂದು ಮೂವಿ ಹಿಟ್ ಕೊಟ್ಟು ಅಥವಾ ಈಗ ಬಿಗ್ ಬಾಸಿಗೆ ಹೋಗಿ ಒಂದು ಹೆಸ್ರು ಮಾಡಿದ್ಮೇಲೆ ಜನ ನಮ್ಮ ಕತೆ ಕೇಳಕ್ ಇಲ್ಲ ಇಲ್ಲಾಂದ್ರೆ ಯಾಕೆ ಕೇಳ್ತಾರೆ ನಮ್ಮ ಕತೆ ಯಾಕೆ ಯಾರಾದರೂ ನಮ್ಮ ಕತೆ ಕೇಳಬೇಕು ಅಂತ ಇದ್ರ ಮುಂಚೆ ನಾನು ಯಾರಾದ್ರೂ ಕತೆ ಹೇಳಕ್ ಹೋಗಿದ್ರೆ ನಮ್ಮ ಲೈಫಲ್ಲಿ ಇದೆಲ್ಲ ಆಗಿತ್ತು ಅಂದರೆ ಅಂತ ಸೈಡಿಗೆ ಹೇಳ್ತಾರೆ ಆಯ್ತಾ ಸೊ ಟ್ರಸ್ಟ್ ಮೀ ಈ ಅನ್ಸಂಗ್ ಹೀರೋಸ್ ಇರ್ತಾರಲ್ವಾ ಯಾರು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರ್ತಾರೆ ಇಷ್ಟೆಲ್ಲ ಮಾಡ್ಕೊಂಡು ಒಂದು ವೇದಿಕೆ ಹಾಕೋದು ಎಕ್ಸಾಕ್ಟ್ಲಿ ಯಾ ಸೋ ವಿಲ್ ಗೆಟ್ ಅ ಗೋಪಿಂಗ್ ಕ್ಯಾಬ್ಸ್ ಗಳ ಮೂಲಕನೇ ಎಷ್ಟೋ ಜನ ಆರ್ಟಿಸ್ಟ್ಸ್ ಗಳು ಇದೆ ಕಮ್ ಟು ದಿ ಶೋ ಕೆಲವರಿಗೆ ಪಿಕಪ್ ಅಂಡ್ ಡ್ರಾಪ್ ಇದೆ ಅಂತ ಹೇಳಿದಾಗ ಆಫ್ ಕೋರ್ಸ್ ಅವಾಗ ನೆಕ್ಸ್ಟ್ ಅವ್ರನ್ನ ಒನ್ ಆಫ್ ದೋ ಸಿಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನನಗೆ ಪಿಕಪ್ ಮಾಡಿ ಅಂತ ಹೇಳಿದ ತಕ್ಷಣ ನೀವು ಅವರನ್ನ ಕಳಿಸಿದನ ನಾನು ಅವರ್ ಕೋಶೂ स्वीಟ್ enough ದಟ್ ಶಿ ಕೇಮ್

ಆ್ಯಂಡ್ ಯು ಆರ್ ಎಂಪವರಿಂಗ್ ದಮ್ ಆಯಿತಾ ನಾನು ಯಾವಾಗಲೂ ಹೇಳ್ತೀನಿ ಈ ವುಮೆನ್ ಡೋಂಟ್ ನೀಡ್ ಎಂಪವರ್ಮೆಂಟ್ ಅಂತ ಹೇಳ್ತೀನಿ ಬಟ್ ದರ್ ಆರ್ ಪೀಪಲ್ ಹೂ ನೀಡ್ ಎಂಪವರ್ಮೆಂಟ್ ಆಯಿತಾ ಇಟ್ಸ್ ನಾಟ್ ವುಮೆನ್ ಎಲ್ಲರಿಗೂ ಎಂಪವರ್ಮೆಂಟ್ ಬೇಕು ಬಟ್ ನಿಮ್ಮ ಹತ್ರ ಪವರ್ ಇದ್ದಾಗ ನೀವು ಆ ಪವರ್ನ ಇನ್ನೊಬ್ಬರಿಗೆ ಲೈಟ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡ್ತಿದ್ದೀರಾ ಇಟ್ಸ್ ಅ ವೆರಿ ಗ್ರೇಟ್ ಇನಿಷೇಟಿವ್ ಥ್ಯಾಂಕ್ ಯು ಸೊ ಮಚ್ ನಂದು ಆ್ಯಕ್ಚುಲಿ ಪ್ಲಾನ್ ಆಗಿತ್ತು ಕ್ಯಾಬಲ್ ಬರ್ತಿರ್ಬೇಕಿದ್ರೆ ಇವ್ರಿಗೆ ಕಾಲ್ ಮಾಡ್ಬೇಕು ಅವ್ರಿಗೆ ಕಾಲ್ ಮಾಡಬೇಕು ಈ ಕೆಲಸಗಳ್ ಮಾಡ್ಕೊಬೇಕು ಅಂತ ಬಟ್ ಅವ್ರು ಬಂದ ತಕ್ಷಣ ಆಮ್ ದ ಫೌಂಡರ್ ಆಫ್ ಗೋಪಿಂಕ್ ಅಂತ ಹೇಳಿದ ತಕ್ಷಣ ನಾನು ಓ ಸಾರಿ ಅಂತ ಕೇಳಿ ನಾನು ಕೇಳಿಸ್ಕೊಂಡು ತಂಪಾಯಿತು ಅಂತ ಶೀಸ್ ಅ ಫೌಂಡರ್ ಆ್ಯಂಡ್ ನನ್ನ ಜೊತೆ ಬಂದಿದ್ದಾರೆ ಕ್ಯಾಬಲ್ಲಿ ಅಂಡ್ ಶೀಸ್ ಟಾಕಿಂಗ್ ಟು ಮೀ ಥ್ರೂ ಔಟ್ ದ ರೈಡ್ ಅವ್ರು ನನ್ನ ಕತೆ ಹೇಳ್ತಾ ಬರ್ ಬಂದಿದ್ದಾರೆ ಐ ಫೀಲ್ ಪ್ರೌಡ್ ಇಂಥ ವುಮೆನ್ ವೀಟ್ ನಮ್ಮ ಕರ್ನಾಟಕದಲ್ಲಿ ಇಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಅವ್ರ ಜೊತೆ ಕನೆಕ್ಟ್ ಮಾಡೋದಕ್ಕೆ ಇಟ್ ವಾಸ್ ವೆರಿ ಏನಂತಾರೆ ಬ್ರಿಡ್ಜ್ ಅಷ್ಟೇ ಅದೇ ಥರ ಎಲ್ಲರೂ ಇಡೀ ಪ್ರಪಂಚ ಯೋಚನೆ ಮಾಡಿದ್ರು ಒಬ್ರಿಗೊಬ್ರು ಏನೋ ಬ್ರಿಡ್ಜ್ ಅಂತ ಹೆಲ್ಪ್ ಮಾಡಿಕೊಂಡು ಇಲ್ಲಿ ಈಸಿ ಪ್ರಪಂಚ ಅಂತ ಅನ್ನಿಸ್ಬೋದೇನೋ ಸೊ ಮತ್ತೆ ಮುಂದೆ ಸಿಗೋಣ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಐ ಥಿಂಕ್ ನಿಮ್ಮಿಂದ ಆಚೆಗೆ ಬರೋ ವಿಚಾರಗಳು ಎಕ್ಸ್ಪೀರಿಯನ್ಸಸ್ ಆವಾಗ ಇನ್ನೂ ಹೆಚ್ಚು ಪ್ರಪಂಚ ನೋಡಿರ್ತೀರಾ ಬೇರೆ ಬೇರೆ ಫೇಸಸ್ ಅಲ್ಲಿ ಇರ್ತೀರಾ ಸೊ ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್ ಸಂಗೀತ ಯಾವತ್ತೂ ಶ್ರುತಿ ತಪ್ಪದೇ ಇರಲಿ ಸದಾ ಒಂದು ಸಂಗೀತ ಹೇಗೆ ಏನೋ ಒಂದು ಇಂಪ್ಯಾಕ್ಟ್ ಇರುತ್ತೋ ಇಡೀ ಪ್ರಪಂಚದ ಮೇಲೆ ಅದೇ ತರ ಕೀಪ್ ಇಂಪ್ಯಾಕ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವುಡ್ ಜಸ್ಟ್ ಲೈಕ್ ಟು ಸೇ ಎನ್ ದಟ್ ಲೈಫಲ್ಲಿ ಏನೇ ಆದ್ರೂ ಯಾವ ಸಿಚುವೇಶನ್ ಬಂದರೂ ಕೂಡ ಹೋಪ್ ಅನ್ನ ಯಾವತ್ತು ಕಳ್ಕೊಬೇಡಿ ಇಡೀ ಬಿಗ್ ಬಾಸ್ ಚಾನೆಲ್ ನಾವು ನೋಡಿದ್ರ ಅದರಿಂದ ನನ್ನ ಇವತ್ ಪ್ರೀತಿಸ್ತಿದೀರಾ ಕೂಡ ಮೊದಲನೇ ದಸದಿಂದ ಕೊನೆ ತನಕನು ಆ ವೇದಿಕೆ ಆ ಮುಖ್ಯ ದ್ವಾರದಿಂದ ಹೊರಗಡೆ ಬರಬೇಕಿದ್ರು ನಾನು ಕಳ್ಕೊಂಡಿರೋದು ಆಮೇಲೆ ಯಾವತ್ತೂ ಕಳ್ಕೊಳ್ಳಲ್ಲ ಅಂತ ಹೇಳ್ಕೊಂತಿರೋದು ಒಂದೇ ಒಂದು ಶಬ್ದ ಅಂದ್ರೆ ಹೋಪ್ ನಂಬಿಕೆ ಯಾವತ್ತು ಕಳ್ಕೊಬೇಡಿ ಯಾವತ್ತೂ ನಿಮ್ಮ ಹತ್ರ ಇಟ್ಕೊಳ್ಳಿ ಇವತ್ತಿಲ್ಲ ನಾಳೆ ನಿಮ್ ಕನ್ಸುಗಳು ನನ್ ಖಂಡಿತವಾಗ್ಲೂ ಹಾಗೆ ಆಗ್ತವೆ

ಹೇಗೆಲ್ಲ ಇರುತ್ತೆ ಅಂತ ಇಷ್ಟು ಮಧ್ಯಾಹ್ನ ಇಲ್ಲಿಗೆ ಯು ಗೇವ್ ಟೈಮ್ ಫಾರ್ ಸ್ಟಾರ್ಟಿಂಗ್ ಅವತ್ತು ನಿಮ್ ಮನೇಲಿ ಮಾಡಿರೋದು ಒಂದು ಇಂಟರ್ವ್ಯೂ ಇಂದ ಇವತ್ತು ಇಷ್ಟು ಚೆನ್ನಾಗಿ ಸೆಟ್ ಅಪ್ ಮಾಡ್ಕೊಂಡು ಜಸ್ಟ್ ಕ್ಯೂರಿಯಸ್ ಆಗಿ ಐ ಆಮ್ ಕ್ಯೂರಿಯಸ್ ಇನ್ ಎಲ್ಲಿ ತನಕ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ದೊಡ್ಡ 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 ಸ್ಟುಡಿಯೋ ಆಗ್ತಾ ಹೋಗ್ಬೇಕು ಅಂಡ್ ಇವಾಗಲೇ ಇವಾಗ್ಲೇ ಅಪಾಯಿಂಟ್ಮೆಂಟ್ ಎಲ್ಲ ತಗೊಬೇಕು ಬಟ್ ತುಂಬಿರಲಿ ಅಂತ ಇಲ್ಲ ಐ ಮೀನ್ ಇಟ್ಸ್ ಹೋಲ್ ಟೀಮ್ ಎಫರ್ಟ್ ಅಲ್ಲಿ ಕಿರಣ್ ಅಂತ ಇದ್ದಾರೆ ತನು ಈ ಕಡೆ ರಾಜು ಅವರು ಅಲ್ಲಿ ಬಿಂದು ಐ ಈ ತರ ಚಿಕ್ಕ ಚಿಕ್ಕ ಕಾಣದ ಅಂತಾರಲ್ಲ ಎಲ್ಲರೂ ಸೇರಿ ಆ್ಯಂಡ್ ಅಫ್ಕೋರ್ಸ್ ಎಡಿಟರ್ ಪವರ್ ನೆನ್ ದೆನ್ ಇಸ್ ಪ್ರೊಡ್ಯೂಸರ್ ಪ್ರಿಯಾಂಕಾ ಟೂ ಮೆನಿ ಪೀಪಲ್ ಪ್ರೊಡ್ಯೂಸರ್ ಪ್ರಿಯಾಂಕಾ ಟೂ ಮೆನಿ ಪೀಪಲ್ ತುಂಬ ದೊಡ್ಡ ಸ್ಕೇಲ್ ಏನು ಬೇಕಾಗಿಲ್ಲ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಯಾವ ಯಾವ ಸ್ಕೇಲ್ ಬೇಕಾದ ಮೆಜರ್ ಮಾಡ್ಕೊಂಡು ಎಲ್ಲರಿಗೂ ಬಂದಿದ್ದೀವಿ ವಿಲ್ ಕೀಪ್ ಕಂಟಿನ್ಯೂ ಐ ನೈಸ್ ಥ್ಯಾಂಕ್ಸ್ 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 ಅ ಅಲಾಟ್ ಚಸ್ ಮೀನ್ಸ್ ಅಲಾಟ್ ಥ್ಯಾಂಕ್ ಯು ಸೋ ಮಚ್ ಐ ಡೂ